ಅಕ್ರಮ್ ಜಿ ನಮ್ಮ ನಮಸ್ತೆ, ಫ್ರೀ ಇದ್ದೀರಾ? ಹೇಳಿ ಸರ್. ಹಾ, ಮಾತಾಡ, ಅವ್ರ ಕಾನ್ಫರೆನ್ಸ್ ಮಾಡಲಾ? ಮಾಡಿ ಮಾಡಿ. ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. ಆಪ್ ಜಿಸ್ ವ್ಯಕ್ತಿ ಸೇ ಬಾತ್ ಕರ್. ಹಲೋ, ನಮೋ ವಿಶ್ವಕರ್ಮನೆ. ನಮಸ್ತೆ ನಮಸ್ತೆ ಗುರುಜಿ, ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಿಮ್ ಪರಿಚಯ ಮಾಡಿ, ನಿಮ್ ಪರಿಚಯ ಮಾಡ್ಕೊಟ್ಟಿಲ್ಲ, ಮಾಡ್ಕೊಳ್ಳಿ ಗುರುಜಿ. ನನ್ನ ಹೆಸರು ಟಿ ಎಸ್ ವೀರಭದ್ರಪ್ಪ ಅಂತೇಳಿ. ಹಾ, ಅರಪ್ಪಳ್ಳಿ ತಾಲೂಕು ತೆಲಗಿ ಅವರು. ತೆಲುಗುನವ್ರ? ತೆಲಗಿ ತೆಲಗಿ, ಅರಪ್ಪಳ್ಳಿ ತಾಲೂಕು ದಾವಣಗೆರೆ ಸಮೀಪ. ಹೇಳಿ. ಮೂಲತಃ ನಾವು ಸಂಘಟಕರು, ಆಮೇಲೆ ವ್ಯಾಪಾರಸ್ಥರು, ಜೊತೆಗೆ ಬರಹಗಾರರು. ಒಳ್ಳೆದಾಯ್ತು. ದಾವಣಗೆರೆ ಜಿಲ್ಲೆ ಚುಟುಕು ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ, ಅರಪ್ಪಳ್ಳಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್. ನಮಸ್ಕಾರ ಸರ್, ಧನ್ಯವಾದ. ಯಾಕಂದ್ರೆ ನಿಮ್ಮ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಎರಡನೇ ಸಾಹಿತ್ಯ ಪರಿಷತ್ ಇದೆ ಸಂಘಟನೆ, ಅರಪ್ಪಳ್ಳಿ ಅಲ್ಲಿ ಉಪಾಧ್ಯಕ್ಷ ಇದ್ದೇನೆ. ಆಮೇಲೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದೇನೆ. ಅಲ್ಲಿ ಅಲ್ಲಿ ಏನೋ ಡಿಸ್ಮಿಸ್, ಯಾರು ಮಾತಾಡ್ತಿದ್ದಾರೆ ಯಾರು ಅಲ್ಲಿ? ನಿಮ್ಗೆ ನಿಮ್ಮ ವಯಸ್ಸಿಗಿಂತ ಅವ್ರ ವಯಸ್ಸು ಜಾಸ್ತಿ ಕೇಳಿಸ್ತಾ ಇದೆ. ಹಲೋ ಹಲೋ, ನಿಮ್ಮ ವಯಸ್ಸಿಗಿಂತ ಅಲ್ಲಿ ಬೇರೆಯವ್ರು ಮಾತಾಡ್ತಿದ್ರೆ ಅವ್ರ ವಯಸ್ಸು ಜಾಸ್ತಿ ಕೇಳಿಸ್ತಾ ಇದೆ. ಹೇಳಿ ಹೇಳಿ. ಗುರುಜಿ, ಅದೇ ನನಗೆ ಒಂದು ಕನಸು ಬಿದ್ದಿತ್ತು. ಹಾ, ಕನಸಲ್ಲಿ ಒಬ್ಬ ಶಿಲ್ಪಿ ಮೂರ್ತಿ ಹತ್ರ ಮಾತನಾಡುವುದು. ಹಾ, ಆತನಿಗೆ ಆ ಮೂರ್ತಿ ಬಗ್ಗೆ ಕೊನೆಯದಾಗಿ ವೈರಾಗ್ಯ ಬರ್ತದ. ಹಾ, ನಾನು ಇನ್ನು ಮುಂದೆ ಮೂರ್ತಿಯನ್ನ ಕೆತ್ತನೆ ಮಾಡುವುದಿಲ್ಲ, ನಿನ್ನ ಬೇರೆ ಕಡೆ ಕಳಿಸಿಕೊಡುವುದಿಲ್ಲ, ಮಂದಿರದೊಳಗೆ ನನ್ನ ಮನೋಮಂದಿರದೊಳಗೆ ನಿನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ತಾನೆ, ನಿನ್ನ ಸೇವೆ ಮಾಡ್ತಾನೆ, ನಾನು ಪೂರ್ತಿ ಜೀವನವನ್ನು ಕಳಿತೇನೆ. ನನಗೆ ಈ ರೀತಿಯ ಅನುಭವ ಆಗ್ತಾ ಇದೆ. ಹಾಗಾಗಿ ನನ್ನಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿ ಒಂದು ಪ್ರಶ್ನೆ ಕೇಳ್ತಾನೆ. ನೀನು ಮೂರ್ತಿ ಆಗಲು ನಾನು ಎಷ್ಟು ಉಳಿಪೆಟ್ಟನ್ನ ಕೊಟ್ಟಿರುವೆ ಅಂತ ಹೇಳಿ. ಇದು ಒಂದು ಪ್ರಶ್ನೆಗೆ ಅದು ಬಹಳ ವೈಚಾರಿಕ, ಮತ್ತೆ ಪ್ರಸ್ತುತ, ಮತ್ತೆ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವನ್ನ ಕಲ್ಪನೆ ಮಾಡ್ಕೊಳ್ತಕ್ಕಂತ ಒಂದು ಆಧ್ಯಾತ್ಮಿಕ ಚಿಂತನೆ, ಮತ್ತೆ ವಾಸ್ತವದ ಸ್ಥಿತಪ್ರಜ್ಞೆಯನ್ನು ಕಟ್ಟಿಕೊಡ್ತಕ್ಕಂಥದ್ದಕ್ಕೆ ನನಗೆ ಸ್ವಲ್ಪ ವಿಸ್ತಾರತೆಯನ್ನು ಮಾಡ್ಕೊಂಡೆ. ಮಾಡ್ಕೊಂಡಾಗ ನನಗೆ ಮೂಡಿದ ಕೆಲವು ಪ್ರಶ್ನೆಗಳೇನಂತಂದ್ರೆ, ಆ ಮೂರ್ತಿ ಮೂರ್ತಿ ಮಾತನಾಡುತ್ತೆ, ಆ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಈ ಜಗತ್ತನ್ನ ನಿರ್ಮಾಣ ಮಾಡುವ ಸೃಷ್ಟಿಕರ್ತನ ಈ ಎಷ್ಟು ಉಳಿಪೆಟ್ಟನ ಈ ಜಗತ್ತಿಗೆ ಹಿಂದೆ ಕೊಟ್ಟಿದ್ದಾನೆ. 84 ಲಕ್ಷ ಜೀವರಾಶಿಗಳಿದಾವೆ, ಅವುಗಳಿಗೆಲ್ಲ ಜೀವವನ್ನು ಕೊಡ್ತಾನೆ. ಬಟ್ ನೀ ಕೆತ್ತುವ ಮೂರ್ತಿಗೆ ನೀನ್ ಜೀವ ಕೊಡುವ ಹಕ್ಕು ನಿನಗಿಲ್ಲ. ಮೂರ್ತಿ ರೂಪವನ್ನ ಆಕಾರವನ್ನ ಮಾಡಬಲ್ಲೆ, ಆದ್ರೆ ಮೂರ್ತಿ ಜೀವ ಕಲೆಯನ್ನು ಕೊಡ್ತಕ್ಕಂಥದ್ದು ಒಬ್ಬ ಗುರುಗಳು ಬರ್ತಾರೆ, ಆ ಸ್ಥಾನ ನಿನಗಿಲ್ಲ. ಆಮೇಲೆ ಈ ನಿನ್ನ ಯಾರಿಗಿಲ್ಲ, ಯಾರಿಗಿಲ್ಲ ಶಿಲ್ಪಿಗೆ ಇಲ್ಲಲ್ಲ. ಯಾರು ಹೇಳಿದ್ದ? ಮೂರ್ತಿ ಪ್ರತಿಷ್ಠಾಪನೆ ಮಾಡುವಾಗ ಜೀವ ಕಳೆಯನ್ನ ಗುರುಗಳು ಕೊಡ್ತಾರೆ, ಜಂಗಮರು. ಇಲ್ಲ ಇಲ್ಲ ಇಲ್ಲ, ಅದು ತುಂಬಾ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ರು. ಇಲ್ಲ ಇಲ್ಲ ಗುರುಗಳೇ, ನಮ್ಮಲ್ಲಿ ನಿಮ್ಮಲ್ಲಿ ಅಲ್ಲೇ ನಮ್ಮಲ್ಲಿ ಅಲ್ಲ, ಶಾಸ್ತ್ರ ಹೇಳಿದ್ರೆ ಸೈನ್ಸ್ ಇದೆ ಅಲ್ವಾ? ಏನು ಸೈನ್ಸ್? ಶಿಲ್ಪಶಾಸ್ತ್ರ ಮತ್ತು ವೇದಗಳು ಮತ್ತು ಆಗಮಗಳು, ಇವೆಲ್ಲ ಏನೇ ಹೇಳುತ್ತೆ. ಈಗ ಈಗ ಶಿಲ್ಪ ಮಾಡ್ಬೇಕಂತ ವಿದ್ಯೆ ಎಲ್ಲಿಂದ ನಿಮಗೆ ಕಲಿತೀರಿ? ಶಿಲ್ಪಶಾಸ್ತ್ರಗಳಿಂದ ಕಲಿತೀರಿ ಅಲ್ವಾ? ಈಗ ಡಾಕ್ಟರ್ ಮಾಡ್ಬೇಕು, ಡಾಕ್ಟರ್ ಆಗ್ಬೇಕಂದ್ರೆ ನೀವು ವೈದ್ಯಶಾಸ್ತ್ರ ಕಲಿಬೇಕಲ್ವಾ? MBBS ಮಾಡ್ಬೇಕಲ್ವಾ? ಅದ್ರ ಮೇಲೆ ಸರ್ಜನ್ ಏನೋ ಸ್ಪೆಷಲಿಸ್ಟ್ ಆಗಿ ಏನೋ ಮಾಡ್ಕೋಬಹುದಲ್ವಾ? ಅಂದ್ರೆ ಫಸ್ಟ್ ನೀವು ಆ ಶಾಸ್ತ್ರ ಕಲಿತು ನೀವು ವೈದ್ಯ ಮಾಡಿದ್ರೆ ಯಾರೋ ನಿಮ್ಮ ಹತ್ರ ಧೈರ್ಯವಾಗಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ. ಇಲ್ಲಾಂದ್ರೆ ನೀವು ಡಾಕ್ಟರ್ ಆಗ್ತೀರಾ, ಕಾಂಪೌಂಡರ್ ಆಗ್ತೀರಾ? ಅರ್ಥ ಆಯ್ತಾ? ಈ ಶಿಲ್ಪಶಾಸ್ತ್ರ ಕಲಿತು ಶಿಲ್ಪ ಮಾಡೋರು ಮಾತ್ರ ಶಿಲ್ಪಿಗಳು, ಸ್ಥಪತಿಗಳು. ಸ್ಥಪತಿ ಅಂದ್ರೆ ಬೇರೆ ಇದೆ, ಬೇರೆ ಅರ್ಥ ಇದೆ. ಶಿಲ್ಪಿಗಳು ಅಂದ್ರೆ ಬೇರೆ ಅರ್ಥ ಇದೆ. ಇವರು ಸ್ಥಪತಿ ಅಂದ್ರೆ ಶಿಲ್ಪಿಯಾಗಿ, ಶಿಲ್ಪಿಗಿಂತ ಹೆಚ್ಚಾಗಿ ಇವರು ಶಾಸ್ತ್ರ ಎಲ್ಲ ತಿಳ್ಕೊಂಡಿರ್ತಾರೆ. ಸ್ಥಪತಿ ಅಂದ್ರೆ ವೇದಗಳು, ಇತಿಹಾಸ, ಪುರಾಣ ಮುಂತಾದ ಉಪನಿಷತ್ತುಗಳು, ಶಿಲ್ಪಶಾಸ್ತ್ರಗಳು, ಎಲ್ಲ ಧರ್ಮಶಾಸ್ತ್ರಗಳು, ಜ್ಯೋತಿಷ್ಯ, ವಾಸ್ತು ಮುಂತಾದ ಎಲ್ಲ ಈ ಇದಕ್ಕೆ ಸಂಬಂಧಪಟ್ಟ ಆಧ್ಯಾತ್ಮಿಕ ಸಬ್ಜೆಕ್ಟ್ ಎಲ್ಲ ತಗೊಂಡಿರೋ ಕಲ್ತಿರೋನು ಸ್ಥಪತಿ. ಈ ಸ್ಥಪತಿ ಹತ್ರ ಶಿಲ್ಪಿ ಇರ್ತಾನೆ. ಇವನು ಇವನು ಶಿಲ್ಪ ಮಾಡಬಲ್ಲ, ಮತ್ತೆ ಶಿಲ್ಪ ಹೇಳ್ಕೊಡ್ಬಲ್ಲ. ಶಿಲ್ಪ ಅದೇ ವೇದ ಕಲಿತಿರ್ತಾನೆ, ವೇದ ಹೇಳ್ಕೊಡ್ತಾನೆ.
ಯಜ್ಞ ಮಾಡ್ತಾನೆ, ಮಾಡಿಸ್ತಾನೆ ಇನ್ನೊಬ್ರಿಗೋಸ್ಕರ. ಇವನು ಮಾಡ್ತಾನೆ, ಇವನು ಯಜ್ಞ ಮಾಡೋದು ಕಳಿಸ್ಕೊಡ್ತಾನೆ, ಇವ್ರಿಗೋಸ್ಕರ ಮಾಡ್ಕೊಳ್ತಾರೆ. ನಾನು ಹೇಳಿದ್ ನನ್ನ ಸ್ವಲ್ಪ ಪೇಶನ್ಸ್ ಆಗಿದೆ, ನಾನು ಹೇಳ್ತೀನಿ ನಿಮ್ ಸಬ್ಜೆಕ್ಟ್ಗೆ ಬರ್ತೀನಿ, ನೀವು ಹೇಳಿದ ಪ್ರಶ್ನೆಗೆ ಬರ್ತೀನಿ ನಾನು. ಅದಕ್ಕೆ ಹೇಳ್ಬೇಕಾದ್ರೆ ಸ್ವಲ್ಪ ಹಿನ್ನಡೆ ಕೊಟ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಈಗ ಸ್ಥಪತಿ ಅಂದ್ರೆ ಏನು, ಶಿಲ್ಪಿ ಅಂದ್ರೆ ಏನು ಅಂತ, ಅದೊಂದು ಮೇನ್ ಅದು ಮೀಮಾಂಸೆ. ಏನಂದ್ರೆ ಸ್ಥಪತಿ ಅಂದ್ರೆ ಇಷ್ಟೆಲ್ಲ ಕಲ್ತಿರ್ಬೇಕು. ಈಗ ಒಂದು ಒಂದು ದೇವಸ್ಥಾನದಲ್ಲಿ ಒಂದು 100 ಜನ ಶಿಲ್ಪಿಗಳು ಕೆಲಸ ಮಾಡ್ತಾ ಇರ್ತಾರೆ, ಕಲ್ಲು ಕೊಡ್ತಾ ಇರ್ತಾರೆ. ಒಂದೊಂದು ಒಬ್ಬೊಬ್ಬರು ಒಂದೊಂದು ತರ ಕಲ್ಲಲ್ಲಿ ಆಕಾರ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಎದುರುಗಡೆ ಒಂದು ಡ್ರಾಯಿಂಗ್ ಇರ್ತದೆ, ಆ ಡ್ರಾಯಿಂಗ್ ಪ್ರಕಾರ ಮಾಡ್ತಾ ಇರ್ತಾರೆ. ಒಂದು ಕಂಬದ ಒಂದು ಭಾಗ ಇರ್ಬೋದು, ಒಂದು ಬೋದಿಗೆದ ಒಂದು ಭಾಗ ಇರ್ಬೋದು, ಅಧಿಷ್ಠಾನದ ಒಂದು ಭಾಗ ಇರ್ಬೋದು, ಒಂದು ವಿಗ್ರಹ ಒಬ್ಬರು ಮಾಡ್ತಾ ಇರ್ಬೋದು, ಏನೇನೋ ಒಬ್ಬೊಬ್ಬರು ಒಂದೊಂದು ತರ ಮಾಡ್ತಾ ಇರ್ತಾರೆ. ಆದ್ರೆ ನೀವು ಅವ್ರಿಗೆ ಕೇಳಿ, ಅವರು ಸಂಪ್ರದಾಯಸ್ಥರ ಆಗಿರ್ತಾರೆ, ಭಸ್ಮಧಾರಣ ಮಾಡಿರ್ತಾರೆ, ಮಡಿ ಉಟ್ಕೊಂಡಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ, ರುದ್ರಾಕ್ಷ ಎಲ್ಲ ಹಾಕೊಂಡು ಮಾಡ್ತಾ ಇರ್ತಾರೆ. ಆದ್ರೆ ಅಂದ್ರೆ ಶಿಲ್ಪಶಾಸ್ತ್ರ ಕಲ್ತಿರ್ತಾರೆ. ಆದ್ರೆ ಇದೆಲ್ಲಿ ಬರುತ್ತಪ್ಪ ದೇವಸ್ಥಾನಕ್ಕೆ ಅಂದ್ರೆ ಅವ್ರು ಹೇಳಕ್ ಬರಲ್ಲ. ಅವರು ಏನ್ ಮಾಡ್ಬೇಕು, ಆ ಶಿಲ್ಪ ಅವ್ರು ಏನು ಸ್ಥಪತಿಗಳು ಡ್ರಾಯಿಂಗ್ ಕೊಟ್ಟಿದ್ದಾರೋ ಅದ್ ತಕ್ಕಂಗೆ ಅವ್ರು ಮಾಡ್ ತೋರಿಸ್ತಾರೆ, ಅಷ್ಟೇ ಮಾಡ್ಕೊಡ್ತಾರೆ. ಆದ್ರೆ ಅದ್ ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಫಿಕ್ಸ್ ಆಗುತ್ತೆ ಅನ್ನೋದು ಸ್ಥಪತಿ ಹೇಳ್ಬೇಕು ನಿಮ್ಗೆ, ಸ್ಥಪತಿಗೆ ಮಾತ್ರ ಗೊತ್ತಾಗ್ತದೆ. ಅರ್ಥ ಆಯ್ತಾ? ವಿಗ್ರಹ ಮಾಡ್ತಾನೆ, ವಿಗ್ರಹ ಮಾಡಿ ಆ ವಿಗ್ರಹ ಎಲ್ಲಿಗೆ ಹೋಗುತ್ತೆ, ಅದು ಕೋಷ್ಟಕ್ಕೆ ಹೋಗುತ್ತಾ, ಗೋ ಭಿತ್ತಿಗೆ ಹೋಗುತ್ತಾ, ಅದು ಗೋಪುರಕ್ಕೆ ವಿಮಾನ ಗೋಪುರಕ್ಕೆ ಹೋಗುತ್ತಾ, ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ವಿಗ್ರಹ ಮಾಡ್ತಾನೆ, ವಿಗ್ರಹ ಮಾಡಿದ್ರೆ ಮಾಡ್ತಾನೆ. ಅದಕ್ಕೆ ಲಕ್ಷಣಗಳೆಲ್ಲ ಇವರು ಶಿಲ್ಪಶಾಸ್ತ್ರದಲ್ಲಿ ಓದಿರ್ತಾರೆ, ಆ ಲಕ್ಷಣಗಳು ತುಂಬಿಕೊಂಡು ಆ ಅನಾಟಮಿ ಎಲ್ಲ ಫಾಲೋ ಮಾಡಿಕೊಂಡು ಆ ಶಿಲ್ಪಶಾಸ್ತ್ರದ ಅಳತೆಗೆಲ್ಲ ಫಾಲೋ ಮಾಡ್ಕೊಂಡು ಇವರು ಮಾಡ್ತಾ ಇರ್ತಾರೆ ಅಷ್ಟೇ. ಈಗ ಶಿಲ್ಪಶಾಸ್ತ್ರ ಐಕನೋಗ್ರಫಿ ಅದು, ಅದು ಮೂರ್ತಿ ಶಿಲ್ಪ. ಮೂರ್ತಿ ಶಿಲ್ಪ ಕಲ್ತಿರೋರು ಮೂರ್ತಿಗಳು ಮಾಡ್ತಾರೆ, ಮತ್ತೆ ದೇವಾಲಯ ಶಿಲ್ಪ ಮಾಡಿರೋರು ದೇವಸ್ಥಾನ ನಿರ್ಮಾಣವನ್ನು ಮಾಡ್ತಾರೆ. ಆ ದೇವಸ್ಥಾನ ನಿರ್ಮಾಣದ ವಿವಿಧ ಭಾಗಗಳನ್ನ ಅವರು ಆ ಅಳತೆಗಳ ಪ್ರಕಾರ ಮಾಡ್ತಾರೆ. ಆದ್ರೆ ಇವರೆಲ್ಲರಿಗೂ ಒಬ್ಬ ಮೇಲೆ ಇರ್ತಾನ, ಅವರು ಸ್ಥಪತಿ, ಅವ್ರು ಎಲ್ಲನೂ ಮಾಡಬಲ್ಲ ಈ ಕೆಲಸನೂ. ಎಲ್ಲ ಎಲ್ಲರ ಬಂದು ಚೆಕ್ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಎಲ್ಲ ಆಗ್ತಾ ಇರ್ತದೆ. ಆದ್ರೆ ಅವ್ರ ಸರ್ವಶಾಸ್ತ್ರ ಪರಿಣಿತ ಹೊಂದಿರ್ತಾನೆ ಅವನು, ಎಲ್ಲ ಶಾಸ್ತ್ರಗಳು ತಿಳ್ಕೊಂಡಿರ್ತಾನೆ ಅವನು, ವೇದ ಆಗಮ ಪುರಾಣ ಇತಿಹಾಸ ಪುರೋಹಿತ ಕೂಡ ಮಾಡ್ತಾನೆ, ಅವರು ಸ್ಥಪತಿ. ನೋಡಿ ಈಗ ಆ ಶಿಲ್ಪಶಾಸ್ತ್ರ ಏನ್ ಹೇಳ್ತಾ ಇದೆ ಅಂದ್ರೆ, ಯಾರು ಮೂರ್ತಿಯನ್ನು ಕೆತ್ತುಕೊಡ್ತಾರೋ ಅವರೇ ಆ ಮೂರ್ತಿ ವಿಗ್ರಹಕ್ಕೆ ಜಲಾದಿವಾಸ, ಕ್ಷೀರಾದಿವಾಸ, ಧಾನ್ಯಾದಿವಾಸ, ಸಹ್ಯಾದಿವಾಸಗಳ ವಾಸಾದಿಗಳನ್ನು ಮಾಡಿ ಆಮೇಲೆ ಒಂದು ಶುಭ ಮುಹೂರ್ತದಲ್ಲಿ ಅವರೇ ಯಾರು ಸ್ಥಪತಿಗಳು ನಿರ್ಣಯಿಸ್ತಾರೆ, ಈ ಮುಹೂರ್ತಕ್ಕೆ ಪ್ರಾಣ ಪ್ರತಿಷ್ಠೆ ಆಗಬೇಕು, ಈ ಮುಹೂರ್ತಕ್ಕೆ ಅಷ್ಟಬಂಧನ ಆಗಬೇಕು, ಈ ಮುಹೂರ್ತಕ್ಕೆ ನೇತ್ರಮೂಲನ ಮಾಡಬೇಕು ಅಂತ ಸ್ಥಪತಿಗಳು ನಿರ್ಣಯ ಮಾಡ್ತಾರೆ. ಸಾಧಾರಣವಾಗಿ ದೇವಾಲಯಗಳಲ್ಲಿ ಮೂಲ ವಿಗ್ರಹ ಸ್ಥಪತಿಗಳೇ ಮಾಡ್ತಾರೆ, ಅರ್ಥ ಆಯ್ತಾ? ಯಾಕಂದ್ರೆ ಅವರು ಎಲ್ಲ ಸರ್ವಶಾಸ್ತ್ರ ಮಾಡಿರ್ತಾರೆ, ಆ ದೇವಸ್ಥಾನ ಕಟ್ಟಿರೋ ಸ್ಥಪತಿ ಮಾಡಬೇಕು ಮೂಲ ವಿಗ್ರಹ. ನಮ್ಮ ಇತಿಹಾಸದಲ್ಲಿ ಜಕರಾಚಾರ್ಯರಾಗಲಿ ಮತ್ತೆ ಇತರತ್ರ ತುಂಬಾ ಶಿಲ್ಪಿಗಳಿದ್ದಾರೆ, ಅವರ ಸ್ಥಪತಿಗಳು ಅವರೇ, ಅವರು ದೇವಸ್ಥಾನ ಕಟ್ಟಿರ್ತಾರೆ, ಆ ಮೂಲ ವಿಗ್ರಹವನ್ನು ಅವರೇ ಮಾಡಬೇಕು. ಬಾಕಿ ಸಣ್ಣ ಪುಟ್ಟ ವಿಗ್ರಹಗಳೆಲ್ಲ, ಅಲಂಕಾರ ವಿಗ್ರಹಗಳು, ಗೋಡೆ ಮೇಲೆ, ಬುತ್ತಿ ಮೇಲೆ, ಪೋಸ್ಟರ್ ಮೇಲೆ, ವಿಮಾನ ನಿರ್ಮಾಣ ಬರೋವೆಲ್ಲ ಬೇರೆಯವರು ಅವ್ರ ಶಿಕ್ಷಣ ಮಾಡ್ತಾರೆ. ಆದ್ರೆ ಮೂಲ ವಿಗ್ರಹ ಮಾತ್ರ, ಪೂಜಾ ಮಾಡುವಂತ ಮೂಲ ವಿಗ್ರಹ ಸ್ಥಪತಿಗಳೇ ಮಾಡಬೇಕು. ಯಾಕೆಂದ್ರೆ ಈ ದೇವಾಲಯ ಪ್ರತಿಷ್ಠಾಪನೆ ಆಗಲಿ, ವಿಗ್ರಹ ಪ್ರತಿಷ್ಠಾಪನೆ ಆಗಲಿ ಸ್ಥಪತಿ ಕೈಯಿಂದ ಆಗ್ಬೇಕು, ಅದು ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕಾಗಿ ಯಾರು ಕರ್ತರಿರ್ತಾರೋ, ಆ ಕಾಲಕ್ಕೆ ರಾಜರಾಗಿರ್ಬೋದು, ಈ ಕಾಲಕ್ಕೆ ಬೇರೆ ಯಾರ ಯಜಮಾನರಾಗಿರ್ಬೋದು, ಅವ್ರು ಏನ್ ಮಾಡ್ತಾರೆ, ದೇವಸ್ಥಾನ ಕಟ್ಟಬೇಕಂತ ಸಂಕಲ್ಪ ಇಟ್ಕೊಂಡು ಸ್ಥಪತಿ ಮನೆಗೆ ಹೋಗಿ ಅವರಿಗೆ ಪತ್ನಿ ಸಮೇತ ಪಾದಪೂಜೆ ಮಾಡಿ ಬೇಡ್ಕೊಳ್ತಾರೆ. ಪೂಜ್ಯ ಸ್ಥಪತಿಗಳೇ, ವಿಶ್ವಕರ್ಮ ಸಾಕ್ಷಾತ್ ವಿಶ್ವಕರ್ಮ ಅಂಶರಾಗಿದ್ದೀರಿ ನೀವು ಅಂತ ಮಂತ್ರ ಇದೆ. ಆ ಮಂತ್ರದಲ್ಲಿ ವರ್ಣನೆ ಇರುತ್ತೆ, ನೀವು ವಿಶ್ವಕರ್ಮ ವಂಶೀಕರು, ನೀವು ಸೃಷ್ಟಿಕರ್ತರು, ನೀವು ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಬಲ್ಲಂತ ಪ್ರಜ್ಞೆ ಉಳ್ಳವರು ಅಂತ ಎಲ್ಲ ಹೊಗಲಿ ಅವ್ರಿಗೆ ಪಾದ ಪೂಜೆ ಸೌರಸ್ವತಿಯಲ್ಲಿ ಪೂಜೆ ಮಾಡಿ ಅವ್ರಿಗೆ ತಾಂಬೂಲ ಕೊಡಬೇಕು. ಅಂದ್ರೆ ಅಡ್ವಾನ್ಸ್, ನಾವು ಅಡ್ವಾನ್ಸ್ ಅಂತೀವಲ್ವಾ, ಆ ತಾಂಬೂಲ ಕೊಡಬೇಕು. ತಾಂಬೂಲ ಕೊಟ್ಟು ಈಗ ನೋಡಿ, ನಮ್ಮ ದೇವ ನಮ್ಮ ನಮ್ಮ ಸಂಕಲ್ಪದಲ್ಲಿ ಇರುವಂತಹ ದೇವಸ್ಥಾನ ಅಥವಾ ವಿಗ್ರಹ ನೀವು ಮಾಡಿಕೊಡ್ಬೇಕು ಅಂತ ಮಾಡಿದಾಗ ಅವ್ರು ಒಪ್ಕೊಂಡು ಆಯ್ತು ಮಾಡ್ಕೊಡ್ತೇನೆ ಅಂತ ಅವ್ರು ಒಪ್ಕೊಳ್ತಾರೆ. ಒಪ್ಕೊಂಡಾದ್ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ಆ ಕಲ್ಲು ತರಕ್ಕೆ ಕಾಡ್ ಹೋಗ್ಬೇಕು, ಗಣಿ ಇರುತ್ತಲ್ವ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹಿಂಗ್ ಹೋಗ್ಬೇಕು, ಈ ಯಜಮಾನ ಎಲ್ಲ ಅರೇಂಜ್ ಮಾಡ್ತಾನೆ, ಮೇಲತಾಳಗಳಿಂದ, ಸಂಗೀತ ವಾದ್ಯಗಳಿಂದ, ಸುಮಂಗಲಿಯರಿಂದ, ವೇದಘೋಷ ಬೇರೆ ಪುರೋಹಿತರು ಇರ್ತಾರೆ ಅವರಿಂದ ವೇದಘೋಷಗಳು ಇಟ್ಕೊಂಡು
ಈ ಸ್ಥಪತಿಗೆ ಪಲ್ಲಕ್ಕಿಯಲ್ಲಿ ಕೂರಿಸಿ ಅವರ ಅವರೊಂದು ಪಲ್ಲಕ್ಕಿ ಹತ್ಬಹುದು, ಇಲ್ಲಂದ್ರೆ ಅವ್ರು ನಡ್ಕೊಂಡು ಬರ್ಬೋದು. ಈ ಸ್ಥಪತಿಗೆ ಅಷ್ಟೊಂದು ವ್ಯಾಲ್ಯೂ ಇದೆ, ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಆ ಕಾಡಿಗೆ. ಕರ್ಕೊಂಡು ಹೋದ್ಮೇಲೆ ಅವರೆಲ್ಲ ಅಲ್ಲಿ ಕ್ಷೇತ್ರಪಾಲಕ ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ, ಅಲ್ಲಿ ಕ್ಷೇತ್ರಪಾಲಕ ಬಲಿ ಮುಟ್ಟಾದಗಳೆಲ್ಲ ಕೊಟ್ಟು ಇವರು ಅಲ್ಲಿ ಆ ಕಲ್ಲು ಅಥವಾ ಮರ, ಈಗ ಮರದಲ್ಲಿ ದೇವಸ್ಥಾನ ಮಾಡೋದುಂಟು, ಕಲ್ಲಲ್ಲಿ ದೇವಸ್ಥಾನ ದಕ್ಷಿಣ ಕನ್ನಡದಲ್ಲಿ ಮರದಲ್ಲಿ ಕೂಡ ಮಾಡ್ತಾರೆ ದೇವಸ್ಥಾನಗಳು. ಆ ಕಲ್ಲು ಕೂಡ ಯಾವ್ದು ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅಲ್ಲಿ ವಾಸ ಮಾಡಿರುವಂತಹ ಭೂತ ಪ್ರೇತ ಪ್ರಸಾದಗಳನ್ನ ಉದ್ವಾಸನ ಮಾಡ್ತಾರೆ. ಉದ್ವಾಸನ ಮಾಡಿ ಅವ್ರಿಗೆಲ್ಲರೂ ಬಲಿ ಕೊಟ್ಟು ಮತ್ತೆ ಅಲ್ಲಿ ಕ್ಷೇತ್ರಾಧಿಪತಿ ಅಂತ ಒಬ್ಬ ಇರ್ತಾರೆ ದೇವತೆ, ಆ ಕ್ಷೇತ್ರಾಧಿಪತಿಗೆ ಆವಾಹನ ಅಲ್ಲಿ ಕೆಲಸದಲ್ಲಿ ಆವಾಹನ ಮಾಡಿಬಿಟ್ಟು ಅವ್ರಿಗೆ ಸೂಕ್ತವಾದ ಉಪಚಾರಗಳನ್ನು ಮಾಡಿ ಎಲ್ಲ ಅವ್ರಿಗೂ ಕೂಡ ಬಲಿ ಸಮರ್ಪಣೆ ಮಾಡಿ ಆಮೇಲೆ ಕಲ್ಲು ಅಥವಾ ಕಲ್ಲು ತೆಗೆಯಲು ಅಥವಾ ಮರ ಕಡಿಯಲು ಮುಹೂರ್ತ ಇಟ್ಕೊಂಡು ಪ್ರಾರಂಭ ಮಾಡ್ತಾರೆ. ಇಷ್ಟೆಲ್ಲ ಪ್ರೋಸೆಸ್ ಇದೆ, ಅದು ಶಿಲಾ ಸಂಗ್ರಹ ಅಥವಾ ವೃಕ್ಷ ಸಂಗ್ರಹ ಅಂತಾರೆ. ಇದೇ ಪ್ರೋಸೆಸ್ಸು ಈಗ ಲೋಹದಲ್ಲಿ ಕೂಡ ಇದೆ. ನಿಮ್ಗೆ ಒಂದು ಚಿನ್ನ ಬೆಳ್ಳಿ ಅಥವಾ ಈ ಕಾಲದಕ್ಕೆಲ್ಲ ನಿಮ್ಗೆ ಸಿಗುತ್ತೆ, ಅದೇ ಪಬ್ಲಿಕ್ ಅಲ್ಲಿ ತೆಗೆಯಂಗಿಲ್ಲ. ಆದ್ರೆ ಹಿಂದಿನ ಕಾಲಕ್ಕೆ ಈ ನಮ್ಮ ಶಿಲ್ಪಶಾಸ್ತ್ರಜ್ಞರೇ, ಇವರು ಶಾಸ್ತ್ರಜ್ಞರು, ಅವರು ಅಂದ್ರೆ ಸೈಂಟಿಸ್ಟ್ಗಳು, ಇವರು ಬಿಟ್ರೆ ಬೇರೆ ಯಾವ ಸೈಂಟಿಸ್ಟ್ ಇಲ್ಲ ಹಿಂದಿನ ಕಾಲಕ್ಕೆ. ಆ ಭೂಗರ್ಭದಲ್ಲಿ ಏನಿದೆ ಅಂತ ಕಂಡುಹಿಡಿಯುವ ಶಕ್ತಿ ಇವರಿಗೆ ಇದೆ. ಈಗಿನ ಕಾಲಕ್ಕೆ ಮನುಷ್ಯನ ಮಾನವ ಮಾತ್ರ ಇಲ್ಲ, ಕಂಪ್ಯೂಟರ್ಗೆ ಇದೆ. ಆದ್ರೆ ಆ ಕಾಲಕ್ಕೆ ಕಂಪ್ಯೂಟರ್ ಇವರೇ, ಮಾನವ ಮಾತ್ರ ಇವರೇ. ಅರ್ಥ ಆಯ್ತಾ? ಇವರೇ ಯೋಗ ಶಕ್ತಿಯಿಂದ ನೋಡಿ ಇಂತ ಜಾಗದಲ್ಲಿ ಹಾಕಿಸಿ ಅದರಲ್ಲಿ ಬರುವಂತಹ ಆ ಗುಡಿ ಖಂಡಿತವನ್ನು ಹೊರತೆಗೆದು ಅದೇ ಸೇಮ್ ಇದೇ ಪ್ರೋಸೆಸ್. ಅವರು ಆ ರಾಜರು ಇವ್ರಿಗೆ ಪಾದ ಪೂಜೆ ಎಲ್ಲ ಮಾಡಿ ದಂಪತಿಗಳಿಗೆ ಈ ತರ ಹೋಗಿದ್ದಾಗ ಇವ್ರು ಹೋಗ್ಬಿಟ್ಟು ಅಲ್ಲಿ ಈ ತರ ಇಲ್ಲಿದೆ ಇಲ್ಲಿ ಅಗಿರಿ ಅಂತ ಹೇಳ್ತಾರೆ. ಅಲ್ಲಿ ಕ್ಷೇತ್ರಪಾಲಕ ಪೂಜೆ ಎಲ್ಲ ಸೇಮ್ ಇದೇ ಪ್ರೋಸೆಸ್ ಇರುತ್ತೆ. ಆವಾಗ ಹೊರತೆಗೆದ ಖನಿಜವನ್ನು ಅದನ್ನ ಶುದ್ಧೀಕರಣ ಮಾಡಿ ಸ್ಫುಟ ಮಾಡಿ ಅದರಲ್ಲಿ ತುಂಬಾ ಮಿಕ್ಸ್ ಇರುತ್ತೆ. ನಿಮಗೆ ಚಿನ್ನ ಬೇಕಾದ್ರೆ ಬರೀ ಚಿನ್ನ ಬರಲ್ಲ, ಇತ್ತಳೆ ಬೇಕಾದ್ರೆ ಬರೀ ಇತ್ತಳೆ ಬರಲ್ಲ, ಕಬ್ಬಣ ಬೇಕಾದ್ರೆ ಬರೀ ಕಬ್ಬಣ ಬರಲ್ಲ. ಈ ರೀತಿ ಬೇರೆ ಬೇರೆ ಲೋಹಗಳ ಮಿಶ್ರಣ ಇರುತ್ತೆ. ಅದೆಲ್ಲ ಶುದ್ಧಿ ಮಾಡಿ ಅದು ಬೇರ್ಪಡಿಸಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಲೋಹವನ್ನು ತಗೊಂಡು ಅದಕ್ಕೆ ನಿಮ್ಗೆ ಬೇಕಾದ ಸಾಮಗ್ರಿಗಳನ್ನ ಆಯುಧಗಳನ್ನ ರೆಡಿ ಮಾಡಿಸ್ಕೊಡುತ್ತಾರೆ. ಅದಕ್ಕೆಲ್ಲ ಮಂತ್ರಗಳಿದೆ, ಎಲ್ಲ ಇದೆ ಇದು. ಆದ್ರೆ ಈ ಮೂರ್ತಿ ಶಿಲ್ಪಕ್ಕೆ ಬಂದಾಗ ಇಲ್ಲಿವರೆಗೂ ಸೇಮ್ ಪ್ರೋಸೆಸ್. ನಂತರ ಅಲ್ಲಿ ಕಲ್ಲು ತಗೊಂಡ್ರೆ ಕಲ್ಲಿ ಅದನ್ನ ಅಭಿಷೇಕಲ್ಲಿ ಮಾಡ್ತಾರೆ, ಹೊರತಗದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ. ಕಲ್ಲು ಎಲ್ಲ ಪರೀಕ್ಷೆ ಮಾಡಿ ಪುರುಷಶೀಲನೋ ಸ್ತ್ರೀಶೀಲನೋ ನಪುಂಸಕಶೀಲನೋ ಪರೀಕ್ಷೆ ಮಾಡಿಬಿಟ್ಟು ಈ ವಿಗ್ರಹಕ್ಕೆ, ಆ ಪುರುಷ ವಿಗ್ರಹ ಆದ್ರೆ ಪುರುಷನ ಶಿಲೆ, ಸ್ತ್ರೀ ವಿಗ್ರಹ ಆದ್ರೆ ಸ್ತ್ರೀ ಶಿಲೆ, ನಪುಂಸಕಶಿಲೆ ಬೇರೆ ಇದಕ್ಕೆ ಯೂಸ್ ಮಾಡ್ತಾರೆ, ಬೇರೆ ಇದಕ್ಕೆ. ಅದೆಲ್ಲ ಯಾವ್ದು ಬೇಕಾದನ್ನ ಆರಿಸ್ಕೊಂಡು ಶಿಲ್ಪಶಾಲೆಗೆ ತಗೊಂಡ್ಬರ್ತಾರೆ. ತಗೊಂಡು ಬಂದ್ಮೇಲೆ ಶಿಲ್ಪಶಾಲೆ ಹೆಂಗಿರುತ್ತೆ ಅಂದ್ರೆ, ಒಂದು ಕಡೆ ಒಂದು ಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಶಿಲ್ಪಶಾಲೆ ಮತ್ತು ಯಜ್ಞಶಾಲೆ ಪಕ್ಕ ಪಕ್ಕದಲ್ಲಿ ಇರ್ತಾರೆ. ಅಂದ್ರೆ ಸ್ಥಪತಿಗಳು ನಿತ್ಯ ಯಜ್ಞ ಮಾಡ್ತಾ ಇರ್ತಾರೆ ಮತ್ತು ಇನ್ನೊಂದು ಕಡೆ ಶಿಲ್ಪ ಮಾಡ್ತಾ ಇರ್ತಾರೆ. ಅವ್ರ ಶಿಷ್ಯರಿಗೆ ವೇದ ಪಾಠಶಾಲದಲ್ಲಿ ಯಜ್ಞಶಾಲದಲ್ಲಿ ವೇದ ಪಾಠ ಮಾಡ್ತಾ ಇರ್ತಾರೆ. ಶಿಲ್ಪಶಾಲದಲ್ಲಿ ಅಲ್ಲಿ ಬೋರ್ಡ್ ಎಲ್ಲ ಇಟ್ಕೊಂಡು ಚಿತ್ರಲೇಖನ ಮತ್ತು ಎಲ್ಲ ಪಾಠಗಳಲ್ಲಿ ಕಲಿಸ್ಕೊಡ್ತಾ ಇರ್ತಾರೆ. ಈ ರೀತಿ ಒಂದು ಸಿಸ್ಟಮ್, ಗುರುಕುಲ ಸಿಸ್ಟಮ್ ಇದೆ. ಆ ಗುರುಕುಲಕ್ಕೆ ಕರ್ಕೊಂಡೋಗಿ ತಗೊಂಡೋಗಿ ಆ ಕಲ್ಲನ್ನು ಸಮತಟ್ಟು ಮಾಡಿ ಅಲ್ಲಿ ಕಿಲಪಂಜರ ನಿರ್ಮಾಣ ಅಂತ ಮಾಡ್ತಾರೆ. ಅದು ವಾಸ್ತು ಸೂತ್ರ ಉಪನಿಷತ್ತು ಪ್ರಕಾರ ಅದು ಕಿಲಪಂಜರ ಮಾಡಿ ನಿರ್ಮಾಣ ಮಾಡಿ ಅದು ಒಂದು ಪೂಜೆ ಎಲ್ಲ ಯಜ್ಞ ಎಲ್ಲ ಮಾಡಿ ಪೂಜೆ ಮಾಡಬೇಕಾಗುತ್ತೆ. ಅಲ್ಲಿ ಆ ಮಧ್ಯದಲ್ಲಿ ಒಂದು ಬಿಂದು ನಿರ್ಮಾಣ ಮಾಡ್ತಾರೆ ಕಲ್ಲಲ್ಲಿ ಅಥವಾ ಮರದಲ್ಲಿ ಮಧ್ಯದಲ್ಲಿ ಒಂದು ಬಿಂದು ನಿರ್ಮಾಣ ಮಾಡಿ ಅದು ನಾಭಿ ಅಂತ ಗುರುತಿಸ್ತಾರೆ. ಅಲ್ಲಿಂದ ನಾಭಿ ಅಂತ ಗುರುತಿಸ್ತಾರೆ. ಆ ನಾಭಿಯಲ್ಲಿ ಪರಮಾತ್ಮ ವಿಶ್ವಕರ್ಮನನ್ನ ಆವಾಹನ ಮಾಡ್ತಾರೆ. ಅರ್ಥ ಆಯ್ತಾ? ಎಲ್ಲ ದೇವತೆಗಳು ಎಲ್ಲಿಂದ ಬಂದವು? ವಿಶ್ವಕರ್ಮ ಸೃಷ್ಟಿಯಿಂದ ಬಂದವು ಅಲ್ವಾ? ಯಾವುದೇ ದೇವತೆ ಮಾಡ್ಬೇಕಾದ್ರೆ ಮೊದಲಿಗೆ ವಿಶ್ವಕರ್ಮನ ಆವಾಹನ ಮಾಡಿ ಆ ಕಲ್ಲಲ್ಲಿ ಸ್ಥಾಪಿತವಾದ್ರೆ ಅವ್ರು ನಿಮ್ಗೆ ಯಾವ ದೇವತೆ ಬೇಕಾದ್ರೆ ಆ ದೇವತೆ ಅದು ಮೂಡಿ ಬರುತ್ತದೆ. ಈಗ ಇದೆಲ್ಲ ಮಾಡಿಲ್ಲ, ನಾವು ಮಾಡಿಲ್ಲ, ವಿಗ್ರಹಗಳು ಆಗ್ತಾ ಇಲ್ವಾ ಅಂತ ನೀವು ಕೇಳ್ಬೋದು. ಈಗ ಇದೆಲ್ಲ ಮಾಡಿದ್ರೆ ಆ ದೇವತಾ ಆವಾಹನ ಆಗುತ್ತೆ. ಈ ಪ್ರೋಸೆಸ್ ಏನಿದೆ ಆ ತರ ಮಾಡಕ್ ಹೋದ್ರೆ ದೇವತಾ ಆವಾಹನ ಆಗುತ್ತೆ. ಮಾಮೂಲಿ ಬೇರೆ ಶಾಸ್ತ್ರ ಫಾಲೋ ಮಾಡಿದ್ರೆ ತುಂಬಾ, ಈಗ 99.95% ಮಾಡ್ತಾ ಇದ್ದಾರೆ, 99 ಅಲ್ಲ 95% ಹೀಗೆ ಮಾಡ್ತಾ ಇದ್ದಾರೆ. 5% ಯಾರು ನಮ್ಮ ಹತ್ರ ಕಲಿತು ಮಾಡಿರೋರು ಶಾಸ್ತ್ರವನ್ನ ಫಾಲೋ ಮಾಡ್ತಾರೆ. ಈ 95% ಅವರು ಅವ್ರೇನು ಪೂಜೆ ಎಲ್ಲ ಪುನಸ್ಕಾರ ಎಲ್ಲ
ಅಲ್ಲೇ ಸಿಗರೆಟ್ ಸೇರ್ತಾರೆ, ಶಿಲ್ಪದ ಮೇಲೆ ಕೆತ್ಕೊಂಡು ಅಲ್ಲೇ ಆ ಕಲ್ಲಿಗೆ ಉಜ್ತಾರೆ ಸಿಗರೆಟ್ಟು, ಹಿಂಗೆಲ್ಲ ಗುಟ್ಕಾ ಪಾನ್ಪುರಾಗ ಎಲ್ಲ ಹಾಕೊಂಡು ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಅದು ದೇವತಾ ವಾಹನ ಆಗುತ್ತಂತ ನೀವ್ ಹೆಂಗ ನಂಬಿಕೆ ಬರುತ್ತೆ ನಿಮ್ಗೆ? ಅದು ಏನದು, ಸಾಕ್ಷಾತ್ ಪರಮಾತ್ಮ ಮತ್ತು ದೇವತೆಗಳ ಆವಾಹನ ಆಗ್ಬೇಕಂದ್ರೆ ಎಷ್ಟು ನಿಯಮಗಳಿರ್ಬೇಕು, ಎಷ್ಟು ಮರಿವಂತಿಕೆ ಇರಬೇಕು, ಎಷ್ಟು ಅವರು ಶಾಸ್ತ್ರಜ್ಞರಾಗಿರ್ಬೇಕು, ಅದು ಆ ಯಾವ ಮಂತ್ರ ಪಠಿಸ್ತಾ ಮಾಡ್ತಾ ಇರ್ಬೇಕು, ಅವ್ರು ಏನ್ ಪ್ರೋಸೆಸ್ ಇದೆ ನಿತ್ಯ ಅದಕ್ಕೆ ಅಂದ್ರೆ, ಇವೆಲ್ಲ ಯಾರು ಆರ್ಡರ್ ಕೊಡ್ತಾರೆ ಅವ್ರು ಯೋಚನೆ ಮಾಡ್ಬೇಕಾಗುತ್ತೆ. ನಾವು ಮಾಡ್ತಾ ಇರೋದು ದೇವತಾ ವಿಗ್ರಹ, ದೇವತಾ ವಿಗ್ರಹ ಮಾಡೋರು ಅವ್ರು ಹೆಂಗಿರ್ಬೇಕು, ಅವ್ರ ಆಚಾರ ಏನಿರ್ಬೇಕು, ಅವರು ಏನು, ಅವರು ಯಾವ ವಂಶಿಕರಾಗಿರ್ಬೇಕು, ಶಾಸ್ತ್ರ ಏನ್ ಹೇಳ್ತಾ ಇದೆ, ಯಾರು ಮಾಡ್ಬೇಕಂತ ಹೇಳ್ತಾ ಇದೆ, ಇದೆಲ್ಲ ಆ ಕಾಲಕ್ಕೆ ರಾಜರು ಅವ್ರಿಗೆ ಸಲಹಾದಾರರಾಗಿ ರಾಜಗುರುಗಳು ಇದ್ದರು, ಮತ್ತೆ ಮಂತ್ರಿಗಳು ಇರ್ತಾರಲ್ವಾ, ಅವ್ರು ಇವರೆಲ್ಲ ಶಾಸ್ತ್ರಗಳು ಓದ್ತಾರಲ್ವಾ, ಅವರು ಇಂಥ ವಿಶ್ವಕರ್ಮ ವಂಶ ಶಿಲ್ಪಿಗಳು ಇರ್ತಾರೆ, ಅವರೇ ಮಾಡ್ಬೇಕು, ಅವ್ರ ಬಿನ ಯಾರು ಮಾಡಿದ್ರು ಕೂಡ ಅದು ಕರ್ತಾ ಬರ್ತವೆ ಅನ್ಸುತ್ತೆ, ಮಾಡೋರು ಮಾಡ್ತಿರೋ ಇಬ್ಬರು ಸಾಯ್ತಾರೆ ಅಂತ ಅವ್ರಿಗೆ ಗೊತ್ತು, ನಾಶ ಆಗ್ತಾರಂತ. ಅದಕ್ಕೆ ರಾಜರಿಗೆ ಆ ತಪ್ಪು ಮಾಡೋಕೆ ಬಿಡ್ತಾ ಇರಲಿಲ್ಲ. ಯಾಕೆಂದ್ರೆ ಒಂದು ಕಾಲದಲ್ಲಿ ರಾಜರು ವಿಶ್ವಕರ್ಮ ವಂಶಸ್ಥರಾಗಿದ್ರು, ರಾಜಗುರುಗಳು ವಿಶ್ವಕರ್ಮ ವಂಶಸ್ಥರಾಗಿದ್ರು, ಮಂತ್ರಿಗಳು ಮುಖ್ಯ ಮುಖ್ಯವಾಗಿ ಇರುವಂತಹ ಹುದ್ದೆಗಳೆಲ್ಲ ಕೂಡ ವಿಶ್ವಕರ್ಮ ವಂಶಸ್ಥರೇ ಇದ್ರು, ಅದು ಇತಿಹಾಸ ಆಧಾರ ಇದೆ ನಮ್ಮ ಹತ್ರ. ಯಾಕೆ ಈಗ ಇತ್ತೀಚೆಗೆ ಅಂದ್ರೆ 100 ವರ್ಷದ ಹಿಂದೆ ಮೈಸೂರು ಅರಮನೆ ರಾಜಗುರುಗಳು ಸಿದ್ಧಲಿಂಗ ಸ್ವಾಮಿಗಳು, ಅವರು ಮಠಾಧಿಪತಿರು ಹಾಗೂ ಮತ್ತೆ ರಾಜಗುರುಗಳು, ಅವರು ವಿಶ್ವಕರ್ಮ ವಂಶಸ್ಥರು, ಅವರೇ ಕೊನೆಯವರು ರಾಜರಿಕ ವ್ಯವಸ್ಥೆಯಲ್ಲಿ, ಅವರೇ ಕೊನೆಯವರು ರಾಜಗುರುಗಳು. ಅರ್ಥ ಆಯ್ತಾ? ಈ ರೀತಿ ಪರಂಪರೆ ಇದೆ. ಈ ಪರಂಪರೆ ಇದ್ದಾಗ ಅವ್ರು ಏನ್ ಮಾಡ್ಬೇಕಂದ್ರೆ, ಶಿಲ್ಪಿ ದೇವತಾ ವಿಗ್ರಹ ಮಾಡ್ಬೇಕಾದ್ರೆ ಅವ್ರ ನಿತ್ಯವೂ ಅವ್ರ ಅನುಷ್ಠಾನ ಇರುತ್ತೆ. ಏನು, ಸಂಧ್ಯಾ ವಂದನ ಮಾಡ್ಬೇಕು, ಅಗ್ನಿಹೋತ್ರ ಮಾಡ್ಬೇಕು, ಆಮೇಲೆ ಯಾವ ದೇವತಾ ವಿಗ್ರಹ ಕೆತ್ತಾ ಇರ್ತಾನೋ ಆ ದೇವತೆಗೆ ಒಂದು ಕಲಶ ಆವಾಹನ ಮಾಡಿರ್ತಾರೆ ಕಲಶದಲ್ಲಿ, ಆ ಕಲಶಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ ಆಮೇಲೆ ಅಲ್ಲಿ ಯಜ್ಞಕುಂಡ ಇರುತ್ತೆ, ಆ ಯಜ್ಞಕುಂಡದಲ್ಲಿ ಆ ದೇವತೆಗೆ ಹವಿಷ್ಯಗಳು ಕೊಡಬೇಕು. ಇಲ್ಲಿವರೆಗೂ ಪ್ರಾರಂಭದಿಂದ ಪ್ರತಿಷ್ಠಾಪನವರೆಗೂ ಆ ತರ ಹವಿಷ್ಯಗಳು ಕೊಡ್ತಾ ಇರ್ಬೇಕು. ಅಂದ್ರೆ ಪ್ರತಿಷ್ಠಾಪನ ಅಲ್ಲ, ವಿಗ್ರಹ ಪೂರ್ತಿ ಆಗಿರೋವರೆಗೂ. ವಿಗ್ರಹ ಯಾವಾಗ 30 ದಿನಕ್ಕೋ 40 ದಿನಕ್ಕೋ ಒಂದು 2 ತಿಂಗಳಿಗೂ ಪೂರ್ತಿ ಆಗುತ್ತೆ ಅನ್ಕೋಲಿ, ಪೂರ್ತಿ ಆದ್ಮೇಲೆ ಆ ಈ ಕಲಶದ ಜಲವನ್ನು ಆ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿ ಅಲ್ಲಿಂದ ಈಗ ಪ್ರತಿಷ್ಠಾಪನ ಕಾರ್ಯಕ್ರಮ ಶುರು ಆಗ್ತದೆ. ಆ ಪ್ರತಿ ಈ ವಿಗ್ರಹ ಪೂರ್ತಿ ಆದ್ಮೇಲೆ ಮತ್ತೆ ಯಜಮಾನ ಬರ್ತಾನೆ. ಯಜಮಾನ ಬಂದು ಆ ವಿಗ್ರಹ ನೋಡಿ ಅದಕ್ಕೆಲ್ಲ ಮತ್ತೆ ಅವರು ಒಂದು ಪ್ರಥಮ ಪೂಜೆ ಅಂತ ಒಂದು ಸಂಕ್ಷಿಪ್ತವಾದ ಸಮ ಪೂಜೆ ಮಾಡಿಬಿಟ್ಟು ಆಮೇಲೆ ಇವರು ಮತ್ತೆ ಬೇಡ್ಕೊಳ್ತಾರೆ, ಗುರುಗಳೇ ಆಯ್ತು ಈ ವಿಗ್ರಹ ಕಂಪ್ಲೀಟ್, ಚೆನ್ನಾಗಿ ಮೂಡಿ ಬಂದಿದೆ, ಮಾಡಿದ್ದೀರಿ, ನಮ್ಗೆ ತುಂಬಾ ಸಂತೋಷ ಆಯ್ತು, ಈಗ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕಂತ ಮತ್ತೆ ಬೇಡ್ಕೊಳ್ತಾರೆ. ಬೇಡ್ಕೊಂಡು ಮತ್ತೆ ತಾಂಬೂಲ ಕೊಡ್ತಾರೆ. ಆಯ್ತು ಅಂದ್ಬಿಟ್ಟು ಇವರು ಆ ವಿಗ್ರಹವನ್ನು ಅವ್ರಿಗೆ ದಾನ ಮಾಡ್ಬೇಕು, ದುಡ್ಡು ಕೊಟ್ಟೇ ಮಾಡಿಸಿರ್ತಾರೆ. ಅಲ್ಲಿ ಪ್ರೋಸೆಸ್ ಏನಿದೆ ಇದೆ ಅಂದ್ರೆ, ಶಾಸ್ತ್ರದಲ್ಲಿ ಆ ವಿಗ್ರಹವನ್ನು ಸ್ಥಪತಿ ಆದವನು ಯಜಮಾನಿಗೆ ದಾನ ಮಾಡ್ಬೇಕಂತಿದೆ. ಅವರು ಮಂತ್ರ ಹೇಳ್ಕೊಂಡು ಅವ್ರು ನೋಡಿ ನಾನು ಈ ವಿಗ್ರಹ ಮಾಡಿ ನಿಮ್ಗೆ ದಾನ ಮಾಡ್ತಾ ಇದ್ದೇನೆ, ಆದ್ರಿಂದ ಈ ವಿಗ್ರಹದಿಂದ ಈ ವಿಗ್ರಹ ಪ್ರತಿಷ್ಠಾಪನೆ ಮಾಡುವುದರಿಂದ ನಿಮಗೆ ವಂಶ ವೃದ್ಧಿ ಆಗುತ್ತೆ, ನಿಮ್ಮ ಹಿಂದಿನ ಪೀಳಿಗೆ ಪಿತೃಗಳು ಕೂಡ ಅವ್ರಿಗೆ ಮೋಕ್ಷ ಬರುತ್ತೆ ಅಂತ ಒಂದು ಆಶೀರ್ವಾದನ ಮಾಡಿ ಅವ್ರು ಕೊಡ್ತಾರೆ. ಅದನ್ನ ತಗೊಂಡೋಗಿ ದೇವಾಲಯದಲ್ಲಿಟ್ಟು ಅಲ್ಲಿ ಮತ್ತೆ ಇವ್ರಿಗೆ ಮುಂದಲೇ ಹೇಳಿರ್ತಾರೆ, ಯಾರಿಗೆ ಸ್ಥಪತಿಗಳಿಗೆ ಅಥವಾ ಶಿಲ್ಪಾಚಾರ್ಯರಿಗೆ ಹೇಳಿ ಜಲಾದಿವಾಸಿಗಳು ಎಲ್ಲ ನೆರವೇರಿಸ್ಕೊಡ್ಬೇಕಂತ ಹೇಳಿರ್ತಾರಲ್ವಾ, ಇವರು ಹೋಗ್ಬಿಟ್ಟು ಅದಕ್ಕೆ ಸೂಕ್ತವಾದ ಅಧಿವಾಸಾದಿಗಳನ್ನು ಮಾಡ್ತಾರೆ. ಕ್ಷೀರ ಜಲಾದಿವಾಸ, ಕ್ಷೀರಾದಿವಾಸ, ಧಾನ್ಯಾದಿವಾಸ ಇವೆಲ್ಲ ಒಂದೊಂದು ಸಮಯಕ್ಕೆ ಮುಹೂರ್ತಗಳ ಸ್ಥಪತಿಗಳ ನಿರ್ಣಯ ಮಾಡ್ತಾರೆ. ಆ ಮುಹೂರ್ತ ನಿರ್ಣಯ ಮಾಡುವಾಗ ಆ ಸ್ಥಪತಿ ನಕ್ಷತ್ರ ಮತ್ತೆ ಆ ಶಿಲ್ಪಿ ಇದು ಯಜಮಾನ ನಕ್ಷತ್ರ, ದೇವರ ನಕ್ಷತ್ರ, 3 ನಕ್ಷತ್ರಗಳನ್ನು ನೋಡಿ ಎಲ್ಲ ವಿಧವಾದ ಶುಭ ಮುಹೂರ್ತಗಳನ್ನ ಆಯ್ಕೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಅಧಿವಾಸಗಳ ನಂತರ ಅಷ್ಟಬಂಧನ ಇರುತ್ತೆ ದೇವಸ್ಥಾನದಲ್ಲಿ. ಅಷ್ಟಬಂಧನ ಯಾವಾಗ ಮಾಡ್ತಾರೆ, ಆವತ್ತು ಆ ಶಿಲ್ಪಾಚಾರ್ಯರು ಅಲ್ಲಿ ಮಲಗಬೇಕು, ಅವ್ರು ಉಪವಾಸ ಇರ್ತಾರೆ, ಅಲ್ಲಿ ಮಲಗಿರ್ತಾರೆ ಆ ದೇವಸ್ಥಾನದಲ್ಲೇ ಮಲಗಿ ಆ ಒಂದು ಅರ್ಧರಾತ್ರಿ ನಂತರ ಒಂದು ಮುಹೂರ್ತ ಇರುತ್ತೆ, ಆ ಮುಹೂರ್ತಕ್ಕೆ ಅಷ್ಟಬಂಧನ ಮಾಡ್ತಾರೆ. ಅಲ್ಲಿ ಇದುವರೆಗೂ ಕೂಡ ಯಾವುದೇ ಅನ್ಯ ಪುರೋಹಿತರು ಇರಲ್ಲ ನೋಡಿ. ಯಾವಾಗ ಅವರು ಇರ್ತಾರೆ, ಈಗ ಇವ್ರಿಗೂ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ವಾ, ಇಲ್ಲಿ ಕಾಡಿಗೆ ಹೋಗ್ತಾರೆ, ಆವಾಗ ವೇದಘೋಷ ಇರಬೇಕು, ಅಲ್ಲಿ ಅರ್ಚಕರು ಬೇಕಾಗ್ತಾರೆ ಬೇರೆ ಪುರೋಹಿತರು. ಈಗ ಪ್ರತಿಷ್ಠಾಪನಕ್ಕೆ ಇವರು ಶ್ರೀ ಗರ್ಭಾಲಯದಲ್ಲಿ ಹೇಳಿ ಕೇಳಿಸ್ಕೊಳ್ತಿದ್ರಾ, ಹಾ ಗರ್ಭಾಲಯದಲ್ಲಿ ಇವರು ಮಾಡ್ಬೇಕಾಗಿರೋ ಕೆಲಸ ಕೆಲವು ಇರ್ತವೆ,
ಆವಾಗ ಆಚೆ ಯಜ್ಞಶಾಲೆ ಇರುತ್ತಲ್ವಾ, ಯಜ್ಞಶಾಲೆಗಳಲ್ಲಿ ಯಜ್ಞ ಮಾಡುವಂತಹ ಕಾರ್ಯಕ್ರಮಗಳಿಗೆ ಆವಾಗ ಪುರೋಹಿತರನ್ನ ನೇಮಕ ಮಾಡ್ತಾರೆ. ಏನು ಸೌಂಡ್ ಬರ್ತಾ ಇದೆ ಅಲ್ಲಿ? ಹಲೋ, ನೋಡಿ ಈಗ ನಿಮ್ಗೆ ಅರ್ಥ ಆಗ್ತಾಯಿದಲ್ಲ ನಾನು ಹೇಳಿದ್ದು. ನಾನು ಕಂಪ್ಲೀಟ್ ಪ್ರೊಸೆಸ್ ಹೇಳ್ಬಿಡ್ತೇನೆ, ಆಮೇಲೆ ನೀವು ನಿಮ್ಗೆ ಏನೇ ಡೌಟ್ ಇದ್ರೆ ಕೇಳಿ. ಯಾಕಂದ್ರೆ ಇದು ಇದ್ರ ಈ ಸಬ್ಜೆಕ್ಟ್ ಅಲ್ಲಿ ನೀವು ಒಂದು ಏನೋ ಬರಿತಾ ಇದ್ರಿ, ಪುಸ್ತಕ ಬರಿತಾ ಇದ್ರಿ ಅಲ್ವಾ, ನಿಮ್ಗೆ ಫುಲ್ ಪೂರ್ತಿ ಮಾಹಿತಿ ಕೊಡ್ಬೇಕು. ನನ್ನ ಕೇಳಿದಕ್ಕೆ ಗುರುಗಳಾಗಿ ನನ್ನ ಜವಾಬ್ದಾರಿ ಅದು. ಹಾ, ಇದುವರೆಗೂ ಏನಾಗಿದೆ, ಅವರು ಆವಾಗ ಮುಹೂರ್ತ ಇಟ್ಕೊಂಡು ಆ ಮುಹೂರ್ತಕ್ಕೆ ಅಷ್ಟಬಂಧನ ಮಾಡ್ತಾರೆ. ಅಷ್ಟಬಂಧನ ಅಂದ್ರೆ ಒಂದು ಪ್ರೋಸೆಸ್ ಇದೆ, ಅದಕ್ಕೂ ನಿಯಮ, ಅದು ಅದೊಂದು ಶಿಲ್ಪಶಾಸ್ತ್ರದಲ್ಲಿ ಯಾವ ರೀತಿ ಮಾಡಬೇಕು, ಅದಕ್ಕೆ ನಿಯಮ ನಿಷ್ಠೆಗಳೆಲ್ಲ ಇಟ್ಕೊಂಡು ಆ ಕೆಲವು ದ್ರವ್ಯಗಳ ಅಷ್ಟು ದ್ರವ್ಯಗಳನ್ನ ಕರಗಿಸಿ ಮಾಡುವಂತ ಕ್ರಮ ಇದೆ. ಅದು ಮುಹೂರ್ತಕ್ಕೆ ಆ ವಿಗ್ರಹ ಕೆಳಗಡೆ ಕೆಲವು ಯಂತ್ರಗಳು, ಕೆಲವು ಧಾತುಗಳು, ನವರತ್ನಗಳು, ನವಧಾನ್ಯಗಳೆಲ್ಲ ಹಾಕಿ ಅದು ಅಷ್ಟಬಂಧನ ಹಾಕಿ ವಿಘ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ಅದನ್ನ ನಿಲ್ಲಿಸ್ತಾರೆ. ನಂತರ ಬೆಳಗಿನ ಜಾವ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಮುಹೂರ್ತಕ್ಕೆ ಕಲಾವಾಹನ ಅಂತ ಇರುತ್ತೆ, ಆ ವಿಗ್ರಹದಲ್ಲಿ ಚತುಷ್ಠಿ ಕಲಾಗಳನ್ನು ಆವಾಹನ ಮಾಡ್ತಾರೆ, 64 ಕಲೆಗಳನ್ನ ಆವಾಹನ ಮಾಡ್ತಾರೆ. ಯಾರು? ಇವರೇ, ಇವರ ಹೃದಯದಿಂದ ಆ ವಿಗ್ರಹಕ್ಕೆ ಸಂಧಾನ ಮಾಡಿ, ಅಂದ್ರೆ ಇವರ ಎದೆ ಮೇಲೆ ಕೈ ಇಟ್ಕೊಂಡು, ಆ ವಿಗ್ರಹ ಎದೆ ಮೇಲೆ ಕೈ ಇಟ್ಟು ಇವ್ರ ಮಂತ್ರಗಳಲ್ಲಿ ಆ 10 ಕಲೆಗಳನ್ನ ಇವರ ಒಳಗಡೆ ಇರುವಂತ ಕಲೆಗಳನ್ನ ಆ ವಿಗ್ರಹದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಆವಾಹನ ಮಾಡ್ತಾರೆ. ಏನ ಸೌಂಡ್ ಬರ್ತಾ ಇದ್ದೀರಿ? ಸೈಲೆಂಟ್ ಇರೋ, ಸೈಲೆಂಟ್ ಇರೋ ಜಾಗದಲ್ಲಿ ಇದ್ರೆ ಚೆನ್ನಾಗಿತ್ತು. ಕಂಪ್ಲೀಟ್ ಮಾಡ್ತೀನಿ. ಹಾಗಾಗಿ ಏನಾಗಿದೆ ಅಂದ್ರೆ, ಇದು ಆವಾಗ ಅಷ್ಟಬಂಧನ ಎಲ್ಲ ಮಾಡಿದ ನಂತರ, ಹಲೋ ಆಚಾರ್ಯರೇ, ಅದು ಏನೋ ಸೌಂಡ್ ಇಟ್ಕೊಂಡಿದ್ರಿ, ಸ್ವಲ್ಪ ಸೌಂಡ್ ದೂರ ಇರಿ ನೀವು. ಹಲೋ, ಹಾ, ಈಗ ಅಷ್ಟಬಂಧನ ನಂತರ ಅವರು ಆವಾಗ ಅದೇ ಸರಿ ಕಲಾವಾಹನ ಆಗ್ತದೆ. ಕಲಾವಾಹನ ನಂತರ ನೇತ್ರ ಮೂಲನದ ಮುಹೂರ್ತ ಇದೆ, ಆ ಮುಹೂರ್ತಕ್ಕೆ ಇವರು ನೇತ್ರ ಮೂಲ ಮಾಡಬೇಕು. ನೇತ್ರ ಮೂಲ ಮಾಡಿದ ನಂತರ ಆಚೆ ಯಜಮಾನರು ಸ್ಥಪತಿಗಳು ಕೂತ್ಕೊಂಡು, ಯಜಮಾನ್ ದಂಪತಿಗಳು ಸ್ಥಪತಿ ದಂಪತಿಗಳು ಕೂತ್ಕೊಂಡು ಅಲ್ಲಿ ನೇತ್ರ ಮೂಲಕ ತಕ್ಕ ಆವಿಷ್ಯಗಳಿರ್ತವೆ. ಯಜ್ಞದಲ್ಲಿ ಹವನ ಮಾಡಬೇಕಾಗುತ್ತೆ. ಮತ್ತೆ ಒಳಗೆ ಬಂದು ಪ್ರಾಣ ಪ್ರತಿಷ್ಠೆ ಇರುತ್ತೆ. ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಮತ್ತೆ ಆಚೆಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನ ಹವನ ಮಾಡಬೇಕಾಗುತ್ತೆ. ಹೋಮಕೊಂಡು ಹವನ ಮಾಡ್ತಾರೆ. ನಂತರ ಏನಾಗುತ್ತೆ, ಈಗ ಬಾಗಿಲು ಹಾಕ್ಬಿಡ್ತಾರೆ. ಬಾಗಿಲು ಹಾಕ್ಬಿಟ್ಟು ಈ ಒಳಗಡೆ ಅಭಿಷೇಕ ಎಲ್ಲ ಮಾಡಬೇಕು. ಸ್ಥಪತಿ ಮಾಡ್ತಾರೆ, ಪ್ರಥಮ ಪೂಜೆ ಅಂತಾರೆ ಅದು. ಆ ವಿಗ್ರಹ ಮಾಡಿರುವಂತಹ ಸ್ಥಪತಿ ಅವರೇ, ಇದುವರೆಗೂ ಅವರು ವಿಗ್ರಹ ಅಂತ ದೇವತೆ ಅಂತ ಅನ್ಕೊಳಲ್ಲ. ಯಾವಾಗ ಸ್ಥಪತಿ ಅಥವಾ ಶಿಲ್ಪಾಚಾರ್ಯ ಕೈ ಮುಗಿತಾನೋ ಆವಾಗ ದೇವರಾಗ್ತದೆ. ಅರ್ಥ ಆಯ್ತಾ? ಆ ದೇವರಿಗೆ ಇವರು ಅಭಿಷೇಕಗಳೆಲ್ಲ ಮಾಡಿ ಆ ನೈವೇದ್ಯಗಳ ಕೊಟ್ಟು ಪ್ರಥಮ ಪೂಜೆ ಮಾಡ್ತಾರೆ. ಪ್ರಥಮ ಪೂಜೆ ಮಾಡಿದ ನಂತರ ಅದಕ್ಕೆ ದರ್ಪಣ ದರ್ಶನ, ದೇವನ ದರ್ಶನ ಮಾಡಿ ಬಲಿ ಮುಂತಾದೆಲ್ಲ ಕೊಡ್ತಾರೆ. ಅರ್ಥ ಆಯ್ತಾ? ಬಲಿ ಮುಂತಾದ ಕೊಟ್ಟಿದ ತಕ್ಷಣ ಇವ್ರೇನ್ ಮಾಡ್ಬೇಕು, ಮೇಲ್ಗಡೆ ಪೂರ್ಣ ಕುಂಭ ಇರುತ್ತಲ್ವ, ಪೂರ್ಣ ಕಲಸ, ಅದಕ್ಕೆ ಇದ ನಂತರ ಹೋಗಿ ಅಲ್ಲಿ ಅಭಿಷೇಕ ಮಾಡ್ತಾರೆ. ಇಷ್ಟು ಅಭಿಷೇಕ ಮಾಡಿದ ನಂತರ ಆವಾಗ ಎರಡನೇ ಪೂಜೆ ಯಜಮಾನರು ಮಾಡ್ತಾರೆ. ನಂತರ ಸಾರ್ವಜನಿಕರಿಗೆ ದರ್ಶನಕ್ಕೆ ಬಿಡ್ತಾರೆ. ಅರ್ಥ ಆಯ್ತಾ? ಇದೆಲ್ಲ ಆದ್ಮೇಲೆ ಅವ್ರು ಮತ್ತೆ ಮೊದಲಿಗೆ ಪ್ರಥಮ ಇರೋ ಪೂಜೆ ಎಲ್ಲ ಮಾಡಿದ ನಂತರ ಈ ದೇವಸ್ಥಾನ ಇದರಲ್ಲಿ ದೇವರ ದೃಷ್ಟಿಗೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಶಿಲ್ಪಿಗೆ ದಂಪತಿಗಳಿಗೆ ಮತ್ತೆ ಪಾದ ಪೂಜಾ ಸನ್ಮಾನಗಳೆಲ್ಲ ಇಟ್ಕೊಂಡು ಕೆಲವು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಆನೆ ಮೇಲೆ ಮೆರವಣಿಗೆ ಮಾಡಿಸ್ತಾರೆ. ಕೆಲವು ಸಣ್ಣ ಸಣ್ಣ ದೇವಸ್ಥಾನದಲ್ಲಿ ಇದೆಲ್ಲ ಊರೆಲ್ಲ ಮೆರವಣಿಗೆ ಮಾಡಿಸಿ ಅವ್ರಿಗೆಲ್ಲ ಇದು ಮಾಡಿ ಆವಾಗ ಮನೆಗೆ ಡ್ರಾಪ್ ಮಾಡ್ತಾರೆ. ಮನೆಯಲ್ಲಿ ಬಿಟ್ಟು ಬರ್ತಾರೆ ಅವ್ರಿಗೆ, ಶಿಲ್ಪಿಗಳಿಗೆ. ಇಷ್ಟು ಪ್ರೊಸೆಸ್ ಇದೆ. ಈಗ ಇದು ನೋಡಿ, ಇದೆಲ್ಲ ಶಾಸ್ತ್ರ ಕಲ್ತಿರುವ ಶಿಲ್ಪಿ ಶಿಲ್ಪಾಚಾರ್ಯರು ಇದ್ದಾಗ ಮಾತ್ರ ನಡೆಯುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಇವ್ರಿಗೇನು ಶಾಸ್ತ್ರನೇ ಬರಲ್ಲ, ಅದು ಏನ್ ಮಾಡ್ಬೇಕು ಗೊತ್ತಿಲ್ಲ. ಆವಾಗ ಅಲ್ಲಿ ಯಾರೋ ಪುರೋಹಿತರು ಇರ್ತಾರಲ್ಲ, ಅವ್ರೇನಾದ್ರೆ ಅದು ಏನ್ ಹೇಳಿದ್ರೆ ಅದು ಕೇಳ್ಬೇಕಷ್ಟೇ. ಆವಾಗ ಏನಾಗ್ತಾರೆ, ಇವರು ಶಿಲ್ಪ ಮಾಡುವಂತ ಆಳುಗಳಾಗ್ತಾರೆ, ಕೂಲಿ ಕೆಲಸ ಮಾಡೋರು ಆಗ್ತಾರೆ. ಅವ್ರು ಶಿಲ್ಪಾಚಾರ್ಯರಲ್ಲ. ಅರ್ಥ ಆಯ್ತಾ? ಒಬ್ಬ ಡಾಕ್ಟರ್ಗೆ ಕಂಪೌಂಡರ್ಗೆ ಡಿಫ್ರೆನ್ಸ್ ಏನಿದೆಯೋ, ಈಗ ಒಬ್ಬ ಶಿಲ್ಪಾಚಾರ್ಯನಿಗೆ, ಸ್ಥಪತಿಗೆ ಮತ್ತು ಆಳುಗೆ ಅದು ಡಿಫ್ರೆನ್ಸ್ ಇದೆ. ಈಗ ನಿಮ್ಮ ಪ್ರಶ್ನೆಗಳು ಕೇಳಿ.
ಇಷ್ಟ ಗುರುಗಳೇ, ಈಗ ನನಗೆ ಏನಿದೆ ನಮ್ಮ ನನಗ್ ಬಂದ ಅನುಭವ ಏನಿದೆಯಲ್ಲ, ಮೂರ್ತಿ ಪ್ರತಿಷ್ಠಾಪನೆಗೆ ಈಗ ತಪತಿಗಳಾಗ್ಲಿ ಅಥವಾ ಈಗ ಶಿಲ್ಪಿಗಳಾಗ್ಲಿ ಇಲ್ಲ, ಎಲ್ಲದನ್ನು ನಮ್ಮಲ್ಲಿ ಏನ್ ಮಾಡ್ತಿದಾರೆ ಈ ಚಿಂಗಮರೆ ಎಲ್ಲ ನಿರ್ವಹಣೆ ಮಾಡ್ತಾರೆ. ನಾನು ಕೂಡ ಒಂದು ಮೂರ್ತಿ ಎರಡ್ ಮೂರು ಪ್ರತಿಷ್ಠಾಪನೆಯಲ್ಲಿ ಜಲ ಬಂಧನ ಧಾನೆ ಬಂಧನ ಒಂದೆರಡು ಇದರಲ್ಲಿ ಬಂಧನಿಸಿ ಅದು ಪೂಜೆ ಮಾಡಿಸಿ ಅದೆಲ್ಲ ಆದ್ಮೇಲೆ ಪ್ರಾಣ ಪ್ರತಿಷ್ಠಾಪನೆಗೆ ಜಂಗಮರೆ ಮಾಡಿರೋದು ನೋಡಿ. ಅದು ಏನೇ ಮಾಡ್ತಾ ಇದ್ರಲ್ವಾ, ಈಗ ನೀವು ಹೇಳ್ತಿದ್ರೆ ಜಂಗಮರೆ ಮಾಡ್ತಾರೆ ಅಂತ, ಅದು ಖಂಡಿತ ದೇವತೆ ಆವಾಹನ ಆಗೋದಿಲ್ಲ. ಅಥವಾ ಆ ಜಾಗದಲ್ಲಿ ಏನಾಗುತ್ತೆ ಗೊತ್ತಾ, ಆ ದೇವ ಮಂತ್ರ ಮಂತ್ರ ಹೇಳಿದ ಮೇಲೆ ದೇವತೆ ಬಂದು ನೋಡ್ತಾರೆ. ನೋಡಿ, ಮನುಷ್ಯನಾಂ ಗ್ರಹಾಧೀನಂ, ಗ್ರಹಾನಾಂ ದೈವಾಧೀನಂ, ದೇವತಾನ ಮಂತ್ರಾಧೀನಂ. ನೀವು ಒಂದು ಮಂತ್ರ ಹೇಳಿ ಬನ್ನಿ ಅಂತ ಹೇಳಿ ಕರೆದಾಗ ದೇವತೆ ಬರ್ತಾರೆ. ಬಂದು ಅಲ್ಲಿ ನಡೀತಾರೆ ಅಂತ ಅವ್ಯವಸ್ಥೆ ನೋಡ್ತಾನೆ. ಆ ಕೆತ್ತಿರೋ ಶಿಲ್ಪಾಚಾರ್ಯ ಎಲ್ಲೋ ಇದ್ದಾನೆ, ಅವ್ರು ಕರ್ಕೊಂಡಿಲ್ಲ. ನೀವು ಯಾವನ್ನ ಬಂದು ಮಾಡ್ತಾ ಇದ್ದೀನಿ, ಯಾವ ನಿನ್ಗೆ ಏನ್ ಅಧಿಕಾರ ಇದೆ ಮಾಡಕ್ಕೆ ಅಂತ ಅವರು. ಮತ್ತೆ ಇದು ಶಿಲ್ಪಾಚಾರ್ಯ ನನಗೆ ಸೃಷ್ಟಿ ಮಾಡಿರುವಂತ ಶಿಲ್ಪಾಚಾರ್ಯ ನೀವು ಅವಮಾನ ಮಾಡಿದ್ದೀರಿ ಅನ್ಬಿಟ್ಟು ಶಾಪ ಕೊಟ್ಟು ಹೋಗ್ತಾರೆ. ಗೊತ್ತಾಯ್ತಾ? ಅಲ್ಲಿ ದೇವತಾ ಪ್ರತಿಷ್ಠಾಪನೆ ಹೆಂಗ ಎಲ್ಲಾಯ್ತು? ಅಲ್ಲಿ ಜಂಗಮರಿಗೆ ಅಲ್ಲ, ಒಬ್ಬ ಸ್ವಾಮೀಜಿಗೆ ಅಲ್ಲ, ಯಾವುದೇ ಮಠಾಧಿಪತಿ ಪೀಠಾಧಿಪತಿ ಯಾವುದಕ್ಕೂ ಅಧಿಕಾರ ಕೊಟ್ಟಿಲ್ಲ ಶಾಸ್ತ್ರ. ಪ್ರಾಣ ಪ್ರತಿಷ್ಠೆ ಮಾಡಕ್ಕೆ, ನೇತ್ರಮೂಲ ಮಾಡಕ್ಕೆ, ಅಷ್ಟಬಂಧನ ಕೊಡಕ್ಕೆ ಯಾರಕ್ಕೂ ಅಧಿಕಾರ ಇಲ್ಲ. ಒಬ್ಬ ಶಿಲ್ಪಾಚಾರ್ಯರಿಗೆ ಮಾತ್ರ ಅಧಿಕಾರ ಇದೆ. ಈ ಈ ಅಂಶ ಈ ವಿಷಯವನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೋ, ಫಾಲೋ ಮಾಡಿ ಹಿಂದಿನ ಕಾಲದಲ್ಲಿ ಮಾಡಿದಾರೆ, ಆ ದೇವಸ್ಥಾನಗಳು ಈಗಲೂ ಸಹ ಜನಗಳು ತುಂಬಿ 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 ಕೋಟಿಗಟ್ಟಲೆ ಜನ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ದೇವಶಕ್ತಿ ತುಂಬಿದೆ. ಈಗ ನೀವು ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡ್ತೀರಿ, ಇದು ಈ ಒಂದು ರಹಸ್ಯವನ್ನು ಪಕ್ಕದಲ್ಲಿ ಇಟ್ಬಿಡ್ತೀರಿ. ಅಲ್ಲಿ ಯಾವುದೋ ತುಂಬಾ ಕಾರಣ ಇದು, ಯಾಕೆ ಇದು ನೀವು ಅವಾಯ್ಡ್ ಮಾಡ್ತೀರ, ತುಂಬಾ ಕಾರಣಗಳಿದ್ದಾವೆ. ಯಾಕಂದ್ರೆ ಒಂದು ಆ ಶಿಲ್ಪಾಚಾರ್ಯಗೆ ಇಷ್ಟೊಂದು ಗೌರವ ಕೊಡ್ಬೇಕಾ ಅನ್ನೋದು ಒಂದು ಹುಟ್ಟುವರಿ. ಆ ಹುಟ್ಟುವರಿದಿಂದ ನಿಮ್ಮ ವಂಶವನ್ನು ನಾಶ ಮಾಡ್ಕೊಳ್ತಾ ಇದ್ರಿ, ಇಡೀ ಗ್ರಾಮವನ್ನು ನಾಶ ಮಾಡ್ತಿದ್ರಿ. ಅರ್ಥಾಯ್ತಾ? ಆ ದೇವಸ್ಥಾನ ಯಾವ ಸರ್ಕಲ್ಗೆ ಸಂಬಂಧಪಟ್ಟಿರುತ್ತೋ ಅಷ್ಟು ಸರ್ಕಲ್ ನಾಶ ಆಗ್ತದೆ. ಯಾರಿಗೂ ಹೇಳಿಗೆ ಆಗಲ್ಲ, ಎಲ್ಲರೂ ಒಬ್ರು ಮಾಡೋ ತಪ್ಪಿಗೆ ಇಡೀ ಗ್ರಾಮಸ್ಥರು ಅನುಭವಿಸ್ಬೇಕಾಗ್ತದೆ. ಅರ್ಥಾಯ್ತಾ? ಅವ್ರಿಗೆ ಕಡಿಮೆ ಆಗ್ತದೆ ಶಿಲ್ಪಾಚಾರ್ಯರಿಗೆ. ಇಲ್ಲ ಇಲ್ಲ, ನನಗೆ ನಮಗೆ ನಾವು ಒಂದು ನಮ್ಮ ಗ್ರಾಮದಲ್ಲೇನೆ ಒಂದ್ ನಾಲ್ಕೈದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಗುರುಜಿ. ಹೌದು, ಎಲ್ಲವೂ ನಾವೇನ್ ಹೇಳಿದ್ರಲ್ಲ ಇದೇ ಪದ್ಧತಿಯಿಂದ. ಬೇಕಾದ್ರೆ ಒಂದು ಆತರ ಈ ರೀತಿ ನೀವು ಹೇಳೋ ರೀತಿ ಪ್ರತಿಷ್ಠಾಪನೆ ಆಗಿದ್ರೆ ನಾನೊಂದು ಪ್ರಯೋಗ ಹೇಳ್ತೇನೆ. ಯಾರನ್ನ ಒಬ್ರು ಅಷ್ಟಮಂಗಲ ಪ್ರಶ್ನೆ ಹಾಕಿರೋರು ಕರ್ಕೊಂಡು ಹೋಗಿ ಅಲ್ಲಿ ಪ್ರಶ್ನೆ ಮಾಡ್ತೀವಿ, ಅಲ್ಲಿ ದೇವತೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಅರ್ಥಾಯ್ತಾ? ದೇವತೆ ಇದೆಯೋ ದೆವ್ವ ಇದೆಯೋ ಗೊತ್ತಾಗ್ಬಿಡ್ತದೆ. ಅರ್ಥಾಯ್ತಾ? ಸರಿ ಇದೆ. ಹೌದು, ಈ ಶಿಲ್ಪಶಾಸ್ತ್ರ ಮತ್ತೆ ಈ ತಪತಿಗಳು ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಅದು ಸಾವಿರ ವರ್ಷಗಳ ಕಾಲದ ಐತಿಹ್ಯವನ್ನು ಒಳಗೊಂಡಿರ್ತಕ್ಕಂಥ. ಈಗ ಇತ್ತೀಚಿನ ಕಾಲದಲ್ಲಿ ಕೆಲವೊಂದಷ್ಟು ಇದ್ದಾರೆ ಶಿಲ್ಪಿಗಳು, ಶಿಲ್ಪಶಾಸ್ತ್ರ ಕಲ್ತಿದ್ದಾರೆ. ಯಾಕಂದ್ರೆ ನಮ್ಮ ಗುರುಗಳು ಡಾಕ್ಟರ್ ಜಿ ಜ್ಞಾನಾನಂದ ಅವರು ನಮ್ಮಂತವ್ರನ್ನ ಕೆಲವಷ್ಟು ಜನಕ್ಕೆ ರೆಡಿ ಮಾಡಿದ್ದಾರೆ. ಈಗ ನಿಮ್ಗೆ ಒಂದು 10 ಸಂಖ್ಯೆದಲ್ಲಿ ನಿಮ್ಗೆ ಸಿಗ್ತಾರೆ, ಅಂದ್ರೆ 10 ಸಂಖ್ಯೆ ಒಳಗಡೆ ಸಿಗ್ತಾರೆ. ಅವ್ರನ್ನ ಯಾಕೆ ನೀವು ಆಯ್ಕೆ ಮಾಡ್ಕೋಬಾರ್ದು ಅಲ್ವಾ? ನಮಗೆ ಇಲ್ಲಿ ಅರಸಮಳೆ ಅಡುಗೆ ಇತರೆಲ್ಲ ಹೋಗಿದಾರೆ ಗುರುಜಿ, ಅವ್ರಿಗೆ ಹೋಗಿ ಈಗ ಆಗ್ಬೇಕು ಅಂತ ಹೇಳಿ ಬರ್ತಾರೆ. ಆ ಮೂರ್ತಿ ಕೆತ್ತನೆ ಆಗ್ತದೆ, ಆ ಮೂರ್ತಿಯನ್ನು ತಗೊಂಡ್ಬರ್ತೀವಿ ಮೆರವಣಿಗೆ ಮೂಲಕ, ಊರು ತುಂಬಾ ಪ್ರದರ್ಶನ ಆಗ್ತದೆ. ಪ್ರದರ್ಶನ ಆದ್ಮೇಲೆ ಜಲಬಂಧನ, ಆಮೇಲೆ ಧಾನ್ಯ ಬಂಧನ, ಆಮೇಲೆ ಎಲ್ಲ ಮಾಡಿದಾದ್ಮೇಲೆ ಅಲ್ಲಿ ಶಿಲ್ಪಿಗಳು ಮೊನ್ನೆ ನೋಡ್ರಿ, ಮೊನ್ನೆ ಆದದ್ದು ನಾನು ಘಟನೆ ಹೇಳೋದು, ಶಿಲ್ಪಿಗಳು ಯಾವಾಗ ಬಂದ್ರೆ ಎಲ್ಲ ಮೂರ್ತಿ ಪ್ರತಿಷ್ಠಾಪನೆ ಭಕ್ತರು ಬಂದು ಪ್ರಸಾದ ತಗೊಂಡು ಆದ್ಮೇಲೆ ಅವ್ರು ಬಂದ್ರು. ಮತ್ತೆ ಅವ್ರಿಗೆ ಹೇಳಿಲ್ಲ, ನಾನು ಹೇಳಿದ್ನಲ್ವಾ ತುಂಬಾ ಪ್ರೊಸೆಸ್ ಇದೆ. ಅವ್ರಿಗೆ ಫಸ್ಟ್ ಆ ವಿಗ್ರಹ ತರಬೇಕಾದ್ರೆ ಅವ್ರಿಗೆ ತಾಂಬೂಲ ಕೊಟ್ಟು ನೀವೇ ನಡ್ಸ್ಕೊಡ್ಬೇಕಂತ ಹೇಳ್ಬೇಕು. ಇದು ನಮಗೆ ನೋಡಿದ್ರೆ ಇದು ಯಾವ ನೋಡಿ, ಅವ್ರಿಗೆ ಶಿಲ್ಪ ಮಾಡೋದಕ್ಕೆ ನೀವು ಸಂಭಾವನೆ ಕೊಡಿ, ಅದು ಏನಿದೆ ಅಮೌಂಟ್ ಮಾಡ್ತಾಡ್ಕೊಂಡಿರೋ ಅದು ಕೊಟ್ಟಿರ್ತೀರಿ. ನಂತರ ಈ ಪ್ರತಿಷ್ಠಾಪನೆಗೆ ಏನು ಇವೆಲ್ಲ ಹೇಳ್ತಿರಲ್ವ, ಅದಕ್ಕೆ ಪ್ರತ್ಯೇಕವಾದ ಸಂಭಾವನೆ ಕೊಡ್ಬೇಕು ಅವ್ರಿಗೆ. ಅಲ್ಲಿ ಅಲ್ಲಿ ನೀವು ಅವ್ರಿಗೆ ಭೂದಾನ, ಗೋದಾನ, ಸುವರ್ಣದಾನ ಇವೆಲ್ಲ ಮಾಡ್ಬೇಕಾಗುತ್ತೆ. ದಾನಗಳು ಇವೆಲ್ಲ ಇದೆಲ್ಲ ಶಾಸ್ತ್ರ ಇದೆ, ಅದೆಲ್ಲ ಇಷ್ಟೆಲ್ಲ ನೀವು ಗೌರವ ಶಿಲ್ಪಶಾಸ್ತ್ರ ಶಿಲ್ಪಿಗಳಿಗೆ ಕೊಟ್ಟರೆ ಅವ್ರು ಯಾಕೆ ಬರಲ್ಲ ರೀ? ಅವ್ರಿಗೆ ಇಷ್ಟೆಲ್ಲ ಅವ್ರಿಗೆ ಗೌರವ ಕೊಡ್ತಾ ಇದೀವಿ, ನೀವೇ ನಿಮ್ ಕೈಯಿಂದ ಆಗ್ಬೇಕಂದ್ರೆ ಅವ್ರು ಬರಲ್ವಾ? ನೀವು ಅವ್ರಿಗೆ ಗೌರವ ಕೊಡಲ್ಲ, ಅವ್ರು ಬರಲ್ಲ. ಏನಾಗಿದೆ ಅಂದ್ರೆ ಮೊನ್ನೆ ಪತ್ರಿಕೆಗಳು ಎಲ್ಲ ಆಮೇಲೆ ಅವನ ಪತ್ರಿಕೆ ಹಾಕ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಪರಮ ಪೂಜ್ಯರಿಂದ ಈ ಅವ್ರ ಹೆಸರು ಹೇಳ್ಬಿಡ್ತಾರೆ. ಪರಮ ಪೂಜ್ಯರು ಯಾರು ಬೇಕಾಗಿಲ್ಲ, ಅಲ್ಲಿ ಯಾರು ಅಲ್ಲಿ ಸ್ಥಾನ ಇಲ್ಲ. ಪ್ರತಿಷ್ಠಾಪನೆ ನಂತರ ಅವ್ರಿಗೆ ಗೌರವ ಕೊಡೋದು ಇರುತ್ತೆ ಬೇರೆ. ಪರಮ ಪೂಜ್ಯರು ಯಾರು ಇರ್ತಾರೋ, ಸ್ವಾಮೀಜಿಗಳು ಯಾರು ಇರ್ತಾರೋ, ಅವ್ರಿಗೆ ನಿಮ್ಮ ಪ್ರೀತಿ ಅಭಿಮಾನ ಇದ್ರೆ ಪ್ರತಿಷ್ಠಾಪನೆ ಆದ ನಂತರ ಅವ್ರಿಗೆ ನೀವು ಕರ್ಕೊಂಡು ಸನ್ಮಾನ ಮಾಡ್ಕೊಳ್ಳಿ. ಅದು ಒಂಥರ ಒಳ್ಳೇದಾಗುತ್ತೆ. ಅವರು ಜಗದ್ಗುರುಗಳಲ್ವಾ, ಅವ್ರು ಆಶೀರ್ವಾದ ಮಾಡ್ತಾರೆ. ಯಾರಿಗೆ? ಯಜಮಾನರಿಗೆ. ಯಜಮಾನರಿಗೆ ಜಗದ್ಗುರುಗಳ ಆಶೀರ್ವಾದ ಬೇಕನ್ಬಿಟ್ಟು ಅವ್ರು ಕರ್ಕೊಂಡು ಸ್ವಾಮಿಗಳ ಕರ್ಕೊಂಡು
ಈ ಪ್ರತಿಷ್ಠಾಪನ ನಂತರ ಅಲ್ಲ ಆದ್ಮೇಲೆ ಆಮೇಲೆ ಅವ್ರಿಗೆ ಅವ್ರ ಕೈಯಿಂದ ಪೂಜೆ ಮಾಡಿಸಿ, ಶಿಲ್ಪಿ ಪೂಜೆ ನಂತರ, ಯಜಮಾನ ಪೂಜೆ ನಂತರ, ಮೂರನೇ ಪೂಜೆ ಸ್ವಾಮಿಗಳಿಂದ ಮಾಡಿಸಿ ಆಮೇಲೆ ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೊಳ್ಳೋದು ಇದು ಇದು ರೂಢಿ ಇದೆ, ಅದು ಮಾಡ್ಬೋದು. ಅಥವಾ ಅಷ್ಟೇ ವಿನ ಏನೋ ಸ್ವಾಮೀಜಿಗಳು ಸನ್ಯಾಸಿಗಳು ಮತ್ತೆ ಏನೋ ಮಠಾಧಿಪತಿ ಪೀಠಾಧಿಪತಿ ಅನ್ಬಿಟ್ಟು ಅವ್ರ ಕಾರಲ್ಲಿ ಬರ್ತಾರೆ, ದೊಡ್ಡ ಕೋಟೀಶ್ವರರು, ದೊಡ್ಡ ಮಠ ಇದೆ, ಮಾನ್ಯಗಳಿದ್ದಾವೆ ಅನ್ಬಿಟ್ಟು ಅವ್ರಿಗೆ ಈ ತರ ಪ್ರತಿಷ್ಠಾಪನೆ ನಿಮ್ ಕೈಯಿಂದ ಮಾಡ್ಬಿಡಿ ಅಂತ ಹೇಳಿದ್ರೆ ಅಲ್ಲಿ ಹೋಯ್ತು ಅಲ್ಲ. ಇವ್ರು ಎಷ್ಟು ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿರ್ತಾರಲ್ವ, ದೇವರ ದೇವತಾ ಆವಾಹನ ಆಗಲ್ಲ, ದೇವಗಳ ಆವಾಹನ ಆಗ್ತದೆ. ಅದು ಬದಲಾಗಿ ಮತ್ತೆ ಇವರು ಶಾಪಕ್ಕೆ ಗುರು ಹೋಗ್ತಾರೆ. ಅಲ್ಲಿ ಪೂರ್ತಿ ನಕಾರಾತ್ಮಕ ಚಿಂತನೆಗಳೇ ಮೊಳಗಿ ಇಡೀ ಏನಾಗ್ತದೆ, ವಿಭ್ರಮೆ ಒಳಗಾಗ್ತದೆ. ಈಗ ನೋಡ್ರಿ, ಲೇಟೆಸ್ಟ್ ಆಗಿ ನೂತನವಾಗಿ ನಿರ್ಮಿಸಿರುವಂತಹ ಯಾವ ದೇವಸ್ಥಾನದಲ್ಲಿ ಒಳ್ಳೇದಾಗಿದೆ, ಜನಗಳು ಹೋಗ್ತಾ ಇದ್ದಾರೆ ಒಂದ್ ತೋರಿಸ್ಬಿಟ್ಟು ನನಗೆ. ಹೌದೌದು ಗುರುಜಿ, ಹೌದೌದು. ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾ ಇದ್ದಾರೆ, ತಿರುಮಲಕ್ಕೆ ಯಾಕೆ ಹೋಗ್ತಾ ಇದ್ದಾರೆ, ಮತ್ತೆ ಕೆಲವು ದೊಡ್ಡ ದೊಡ್ಡ ತಮಿಳ್ನಾಡಿಗೆ ಯಾಕೆ ದೇವಸ್ಥಾನಗಳು ಇದಾವೆ ತಮಿಳ್ನಾಡಲ್ಲಿ, ದೊಡ್ಡ ದೊಡ್ಡ ದೇವಸ್ಥಾನಗಳು, ಅವರೆಲ್ಲ ತಪತಿಗಳಿಗೆ ಒಂದು ಸ್ಥಪತಿಗೆ ಶಿಲ್ಪ ಮಾಡ್ತಾ ಇದ್ದಾಗ ಅವರು ಉಗಿತಾರೆ, ಉಗಿಬೇಕು. ಅವರು ಆಕ್ಸಿಡೆಂಟ್ ಕೇಳ್ತಾರೆ, ನಾನು ಉಗಿಬೇಕು ಇದು ಪಟ್ಟು ಪಾತ್ರ ಪಟ್ಕೋ ಅಂದ್ರೆ ಅದು ಅದೇನೋ ಹೆಸರಿದೆ ಪಾತ್ರ, ಉಗಿಯುತ್ತಾರೆ ಆ ಪಾತ್ರದಲ್ಲಿ. ಆಗ ಆ ದೇಶ ಆಳಿದ ಚಕ್ರವರ್ತಿ ಬಂದು ನೋಡ್ತಾ ಇರ್ತಾನೆ, ಚಕ್ರವರ್ತಿ ಬಂದು ನಿಂತ್ಕೊಂಡಿದ್ದು ಗಮನಕ್ಕೆ ಇರಲ್ಲ ಆ ಶಿಲ್ಪಾಚಾರ್ಯರಿಗೆ, ಅವರು ಹಿಂದೆ ನಿಂತ್ಕೊಂಡು ಹಂಗೆ ನೋಡ್ತಾ ಇರ್ತಾರೆ. ಇವರು ಉಗಿಯುವಾಗ ಅವರು ಕೈಯಿಂದ ಪಾತ್ರ ಹಿಡ್ಕೊಳ್ತಾರೆ, ಉಗಿಯುವ ಪಾತ್ರ. ಆವಾಗ ಗಾಬರಿ ಆಗ್ಬಿಡ್ತಾರೆ ಶಿಲ್ಪಾಚಾರ್ಯರು, ಪ್ರಭುಗಳೇ ನೀವು ಬಂದಿರ ಸಾಕ್ಷಾತ್ ಚಕ್ರವರ್ತಿಗಳೇ, ನಾನು ಉಗಿತಾ ಇದ್ದಾಗ ನೀವು ಇಟ್ಕೊಂಡ್ರ ಕೈ ಇದಂತ ಕೈಯಲ್ಲಿ ಇಟ್ಕೊಂಡ್ರಂತ. ಆದಾಗ ನಮ್ಗೆ ದೇವರು ತೋರಿಸ್ಕೊಟ್ಟಿದ್ದು ನೀವೇನಪ್ಪ, ನೀವು ಸಾಕ್ಷಾತ್ ಮೊದಲ ದೇವರು ನೀವು, ನಂತರ ನೀವು ಕೊಟ್ಟಿರೋ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ, ನೀವೇನು ಅದ್ರ ತರ ತಿಳ್ಕೊಬೇಡಿ, ನೀವು ನಮ್ಗೆ ದೇವ್ರ ಸಮಾನ ಅಂತ ಹೇಳ್ತಾರೆ ಅವರು. ಅದು ಇದು ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾ ಇದೆ. ಈಗ ಒಬ್ಬ ಶಿಲ್ಪಾಚಾರ್ಯರು ದೇವರು ಮಾಡಬೇಕಾದ್ರೆ ಮೊದಲು ಅವ್ರು ದೇವರಾಗ್ತಾರೆ. ನಾನೊಬ್ಬ ವಿಷ್ಣುಮೂರ್ತಿ ಕೆತ್ತಬೇಕಂದ್ರೆ ನಾನು ವಿಷ್ಣುಮೂರ್ತಿಯನ್ನು ಆವಾಹನ ಮಾಡ್ಕೊಂಡು, ನಾನು ವಿಷ್ಣುಮೂರ್ತಿಯನ್ನು ಭಾವಿಸ್ಕೊಂಡು ಆ ವಿಷ್ಣುಮೂರ್ತಿ ರೂಪ ಕಂಡು ನಾನು ಮಾಡ್ತೀನಿ. ನಾನು ಪರಕಾಯ ಪ್ರವೇಶ ಅಂತ ಹೇಳೋ ಇದು ಪರಕಾಯ ಪ್ರವೇಶ. ಮತ್ತೆ ನಾನು ಒಂದು ಶಿವನ ವಿಗ್ರಹ ಮಾಡ್ಬೇಕಂದ್ರೆ ನಾನೇ ಶಿವನಾಗಿ ಮಾಡ್ತೀನಿ. ನಾನು ವಿಶ್ವಕರ್ಮ ವಿಗ್ರಹ ಮಾಡ್ಬೇಕಂದ್ರೆ ನಾನು ವಿಶ್ವಕರ್ಮನಾಗಿ ವಿಶ್ವಕರ್ಮ ವಿಗ್ರಹ ಮಾಡ್ತೀನಿ. ಅಷ್ಟೇ ವಿನ ಮಾನವ ಮಾತ್ರರಾಗಿ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಅದಕ್ಕೆ ಮಂತ್ರಗಳಿದಾವೆ, ಅದು ಮಂತ್ರ ಅದ್ಭುತವಾದ, ಎಷ್ಟು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಎರಡನ್ನೂ ಒಳಗೊಂಡ ಶಿಲ್ಪಶಾಸ್ತ್ರದ ನಿಯಮಗಳು ಹೌದು ಪುರಾತನ ಕಾಲದಿಂದಲೂ ಕೂಡ ಇದ್ದಾವೆ. ಅವೆಷ್ಟು ಮನುಷ್ಯನ ಇದೆಲ್ಲ ವಿಜ್ಞಾನ, ನಾನು ಹೇಳಿದ್ದೆ ಏನು ಕಾಲ್ಪನಿಕ ಏನು ಇಲ್ಲ, ನನಗ ನಾನು ಸ್ವಾರ್ಥಕ್ಕಾಗಿ ನಾನು ಏನು ಏನು ಮಾಡಿ ಹೇಳಿಲ್ಲ ನಿಮ್ಗೆ. ಬರೀ ಶಿಲ್ಪಶಾಸ್ತ್ರದ್ದು ಇದು ವೇದಗಳ ಇರುವಂತಹ ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದ್ದೀನಿ ಅಷ್ಟೇ. ಖಂಡಿತ ಖಂಡಿತ ಬಹಳ ನೋಡಿ ನನಗೆ ನೋಡಿ, ಈಗ ಇದುವರೆಗೂ ನಿಮ್ಗೆ ಏನ್ ಗೊತ್ತಿತ್ತು, ಯಾರೋ ವಿಗ್ರಹಗಳು ಶಿಲ್ಪಿಗಳು ಮಾಡ್ತಾರೆ, ಅದು ಪ್ರತಿಷ್ಠಾಪನೆ ಬಂದು ಜಂಗಮನ್ ಮಾಡ್ತಾರೆ ಅಂತ ಅಲ್ಲಿವರೆಗೂ ನಿಮ್ಗೆ ಗೊತ್ತಿತ್ತು. ನಾನು ಅದಕ್ಕೆ ಹೇಳಿದ್ದು, ನಿಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಯಾವ ಶಕ್ತಿ ಇದೆ ಅಂತ ನೀವು ಅಷ್ಟಮಂಗಲ ಪ್ರಶ್ನೆ ಹಾಕಿ ನಿಮ್ಗೆ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಅವಾಗ ಅನ್ಕೋತೀರ ಅಯ್ಯೋ ಎಲ್ಲ ತಪ್ಪಾಗಿತ್ತು, ಮತ್ತೆ ಶಿಲ್ಪಿಗಳು ಕರ್ಕೊಂಡು ಬಂದು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡ್ಬೇಕಂತ ಅವಾಗ ನೀವೇ ಹೇಳ್ತೀರಿ. ಅದಕ್ಕೆ ಮಾರ್ಗ ಇದೆ, ಅಲ್ಲಿ ದೇವತಾ ಶಕ್ತಿ ಇಲ್ಲಂದಾಗ ಪುನಃ ಪ್ರತಿಷ್ಠಾಪನೆ ಮಾಡುತ್ತೆ, ಶಿಲ್ಪಾಚಾರ್ಯ ಕರ್ಕೊಂಡು ಬಂದು ಎಲ್ಲ ಮಾಡ್ಬೇಕಾಗುತ್ತೆ. ನೋಡಿ, ನನ್ನ ನನಗೆ ಹಿಡಿದ ಕನಸು ಅದೇ ಮೂರ್ತಿ ಕೆತ್ತಿದ್ದು, ಆಮೇಲೆ ಮೂರ್ತಿಯಲ್ಲಿ ನನ್ನ ಕಲ್ಪನಾ ಅತೀತವಾಗಿ ಇರ್ತಕ್ಕಂಥದ್ದು ಅನುಭವಕ್ಕೆ ಒಂದಿಷ್ಟು ನಾನು ಹೇಳ್ಕೊಂಡೆ. ಹೌದು, ಮೂರ್ತಿ ಇಡೀ ಜಗತ್ತನ್ನು ನಿರ್ಮಾಣ ಮಾಡ್ತಕ್ಕಂಥ ಸೃಷ್ಟಿಕರ್ತ ಇದ್ದಾನೆ, ಆತನ ಉಳಿಪೇಟೆ ಎಷ್ಟು ಅಂತ ನಾನು ಕೇಳಿದ್ರೆ ಏನು ಉತ್ತರ ಕೊಡಬಲ್ಲ ಸರ್. ಹಾಗೆ ಕಾರ್ಯವನ್ನು ಮಾಡಬೇಕು, ನಿನ್ನಿಂದ ಇಡೀ ಜಗತ್ತು ಪರಿವರ್ತನೆ ಆಗುತ್ತೆ. ನೀನು ಕೆತ್ತಿರ್ತಕ್ಕಂಥ ಮೂರ್ತಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಲಕ್ಷ ಲಕ್ಷ ಭಕ್ತರನ್ನ ಸೆಳೆಯುತ್ತೆ, ಅವ್ರಿಗೆ ಆಶೀರ್ವಾದ ಮಾಡುತ್ತೆ, ಅವ್ರಿಗೆ ಒಳಿತು ಮಾಡುತ್ತೆ, ಆಮೇಲೆ ಒಳ್ಳೆ ಚಿಂತನೆಗಳಿಗೆ ಅವಕಾಶ ಆಗುತ್ತೆ. ಎಷ್ಟೋ ಜನ ಹೂ ಮಾರುವವರು, ಹಣ್ಣು ಮಾರುವವರು, ಕಾಯಿ ಮಾರುವವರು ಉಪಜೀವನವನ್ನ ನಿನ್ನಿಂದ ಸಾಗಿಸ್ಕೊಳ್ತಾರೆ. ಅದು ಪರೋಕ್ಷವಾಗಿ ಅವರು ಅದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ನೀನು ಈ ಕಾರ್ಯವನ್ನ ಮಾತು ಕಾರ್ಯವನ್ನ ನೀನು ದೇವಶಿಲ್ಪಿ ನೀನು ಮರಿ ಬಿಡಬೇಡ ಅಂತ ಮೂರ್ತಿ ಎಲ್ಲ ಹೇಳುತ್ತೆ. ಆಮೇಲೆ ಮಗನಿಗೆ ನೋಡಿ ನೀವು ಏನ್ ಹೇಳಿದಿರೋ ಅದು ಮೂರ್ತಿ ದಾನ ಮಾಡುವಾಗ ಆ ಯಜಮಾನರಿಗೆ ಇಡೀ ದಾನ ಮಾಡ್ತಾರೆ. ಈ ಎಲ್ಲ ಆಶೀರ್ವಚನ ಮಾಡಿ ನಿಮ್ಮ ವಂಶ ನಿಮ್ಮ ಹಿಂದಿನ ಪೀಳಿಗೆ ಮತ್ತೆ ಅಂದ್ರೆ ನಿಮ್ಮ ಪಿತೃಗಳು ಎಲ್ಲರೂ ತೃಪ್ತಿ ಆಗ್ತಾರೆ, ಮತ್ತೆ ನಿಮಗೂ ಕೂಡ ವಂಶವೃದ್ಧಿ ಆಗುತ್ತೆ ಅಂತ ಎಲ್ಲ ಆಶೀರ್ವಾದ ಮಾಡಿಕೊಡ್ತಾರೆ. ನಿಮ್ಗೆ ಮೋಕ್ಷ ಸಿಗುತ್ತೆ ಅಂತ ಎಲ್ಲ ರೀತಿ ಆಶೀರ್ವಾದ ಮಾಡಿಕೊಟ್ಟು ಅವ್ರು ದಾನ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಇವ್ರಿಗೆ ಭೂದಾನ, ಸ್ವರ್ಣದಾನ, ಗೋದಾನ ಎಲ್ಲ ಮಾಡ್ತಾರೆ. ಅವ್ರಿಗೆ ಅವ್ರು ಕೊಟ್ಟಿರೋ ಕಾಸು ಕೊಟ್ಟ ನಂತರ ಅವ್ರ ವಸ್ತ್ರದಾನ
ರೇಷ್ಮೆ ವಸ್ತ್ರಗಳು ಇವೆಲ್ಲ ಕೊಟ್ಟು ಚಿನ್ನ ಮತ್ತೆ ಭೂಮಿ ಗೋವುಗಳು ಹಸುಗಳು ಇವೆಲ್ಲ ದಾನ ಮಾಡ್ತಾರೆ ಮಾಡ್ಬೇಕು ಅಂತ ನಿಯಮ ಇದೆ. ಈಗೇನ್ ಮಾಡ್ತಾರೆ, ಶಾಸ್ತ್ರಬದ್ಧವಾಗಿ ಮಾಡೋರು ಇದೆಲ್ಲ ಮಾಡ್ತಾರೆ. ಅದಕ್ಕೂ ಅವ ಸಮಯ ಭಾವ ಆದ್ರೆ ಅದಕ್ಕೂ ನೋಡಪ್ಪ ಭೂದಾನಕ್ಕೆ ಇಷ್ಟು ಗೋದಾನಕ್ಕೆ ಇಷ್ಟು ಅಂದ್ಬಿಟ್ಟು ಅಮೌಂಟ್ ಕೊಟ್ಬಿಡ್ತಾರೆ. ಹಂಗೆ ಅದು ಇದೆಲ್ಲ ಇದೆ. ಕೆಲವರು ಶಾಸ್ತ್ರಗೆ ಅನುಸರಿಸಿ ಮಾಡೋರು ಒಳ್ಳೆಯವರು ಇರ್ತಾರೆ. ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿದ್ವಿ, ಒಂದು ಸ್ವಲ್ಪಕ್ಕೆ ಸೂಕ್ಷ್ಮ ಖರ್ಚಿಗಾಗಿ ನಾವು ಹಿಂದಕ್ಕೆ ಹೋದ್ರೆ ನಮ್ಗೆ ಇದೆಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಕೆಲವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಸಕಾರಾತ್ಮಕ ಚಿಂತನೆ ಮಾಡ್ತಾರೆ. ಕೆಲವರು ಕೆಲವರು ಈಗ ಬೇರೆ ಈಗ ಯಾಕೆ ಜನಗಳನ್ನ ತಪ್ಪುದಾರಿ ಪಟ್ಟಿಸ್ತಾ ಇದ್ದಾರೆ ಅನ್ನೋದಕ್ಕೂ ಒಂದು ಕಾರಣ ಇದೆ. ಯಾಕೆಂದ್ರೆ ಈ ಭೂಪ್ರಪಂಚದಲ್ಲಿ ಅಂದ್ರೆ ಭೂಲೋಕದಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಎರಡು ತರ ಬ್ರಾಹ್ಮಣರು ಇದ್ದಾರೆ, ಎರಡು ವರ್ಗಗಳು. ಒಂದು ವಿಶ್ವಕರ್ಮ ವಂಶ ಬ್ರಾಹ್ಮಣರು, ಇನ್ನೊಬ್ಬರು ಆರ್ಷೇಯ ವಂಶ ಬ್ರಾಹ್ಮಣರು, ಅಂದ್ರೆ ಋಷಿ ಮೂಲದ ಬ್ರಾಹ್ಮಣರು. ಆರ್ಷೇಯ ಬ್ರಾಹ್ಮಣರು, ಪೌರುಷೇಯ ಬ್ರಾಹ್ಮಣರು ಅಂತಾರೆ. ಪೌರುಷೇಯ ಅಂದ್ರೆ ಪುರುಷ ಯಾರು, ಅವರೇ ಪುರುಷದಿಂದ ಪುರುಷ ಮುಖದಿಂದ ಹುಟ್ಟಿರೋರು ಪೌರುಷೇಯರು. ಋಷಿಗಳ ಮೂಲದಿಂದ ಹುಟ್ಟಿರೋರು ಆರ್ಷೇಯರು. ಈಗ ಈ ಮಾರ್ಕೆಟ್ ಅಲ್ಲಿ ಪಬ್ಲಿಕ್ ಅಲ್ಲಿ ಯಾವ ದೇವಸ್ಥಾನದಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಬ್ರಾಹ್ಮಣ ಅಂತ ಕಾಣ್ತಾ ಇದ್ರಲ್ವಾ, ಅವರು ಋಷಿ ಮೂಲದ ಬ್ರಾಹ್ಮಣರು. ಆರ್ಷೇಯ ಬ್ರಾಹ್ಮಣ, ಬ್ರಾಹ್ಮಣ ಅಂತ ಹೇಳಿ ನಾವು ಕರೆಯಲ್ಲ ಅವ್ರ ವಿಪ್ರರನ್ನ ವಿಪ್ರರೆಂದು ಕರಿತೇವೆ ನಾವು. ಅವ್ರು ಬ್ರಾಹ್ಮಣರಲ್ಲ, ಈ ಕಾಲಕ್ಕೆ ಒಬ್ಬರು ಕೂಡ ಬ್ರಾಹ್ಮಣರಿಲ್ಲ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಈಗ ಈ ಪುರುಷ ಸೂಕ್ತ ಇದಲ್ವಾ, ಸಹಸ್ರ ಶೀರ ಸಹ ಪುರುಷ ಸಹಸ್ರ ಅಕ್ಷರ ಸಹಸ್ರ ಪಾತ್ರ ಕೇಳಿರ್ತೀರಿ ಈ ಸೂಕ್ತ. ಅತಿ ಜನಪ್ರಿಯವಾದ ಸೂಕ್ತ ಇದು. ಯಾವ ದೇವತೆಗೆ ಅಭಿಷೇಕ ಮಾಡ್ಬೇಕಾದ್ರು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರು ಎಲ್ಲ ಇದಕ್ಕೆ ಇದು ಬಳಸ್ತಾರೆ. ಶುಭ ಕಾರ್ಯಗಳಿಗೆ ಎಲ್ಲ ಸೌರಸ್ವತಿ ಪೂಜೆಗಳಲ್ಲಿ ಕೂಡ ಪುರುಷ ಸೂಕ್ತ ಅನುಸರಿಸಿ ಪೂಜೆ ಮಾಡುವುದು ಉಂಟು ನಮ್ಮ ಸಂಪ್ರದಾಯ. ಅಂತಹ ಪುರುಷ ಸೂಕ್ತದಲ್ಲಿ ಪುರುಷ ಯಾರು? ಕೆಲವರು ಹೇಳ್ತಾರೆ, ತುಂಬಾ ವಿದ್ವಾಂಸರಿದ್ದಾರೆ, ಮಹಾ ಪಂಡಿತರಿದ್ದಾರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ದೇಶದಾದ್ಯಂತ ಇದ್ದಾರೆ. ಅವ್ರು ಹೇಳ್ತಾರೆ ನಾರಾಯಣ ಅಂತಾರೆ. ನಾರಾಯಣ ಇದೆ, ನಾರಾಯಣ ಅಂತ ಹೇಳ್ತಾ ಇದ್ದಾರೆ, ಸರಿ ಚೆನ್ನಾಗಿದೆ. ಮತ್ತೆ ನಾರಾಯಣ ಹೆಸರಿದೆ ಅದರಲ್ಲಿ ಇದೆಯಾ ಆ ಸೂಕ್ತದಲ್ಲಿ ಅಂತ ಕೇಳಿದಾಗ ಉತ್ತರ ಇಲ್ಲ, ಇಲ್ಲ ನಾರಾಯಣ ಹೆಸರಿಲ್ಲ. ಮತ್ತೆ ಯಾವ ದೇವರ ಹೆಸರಿದೆ? ಅಲ್ಲಿರೋದು ವಿಶ್ವಕರ್ಮ ಹೆಸರಿದೆ. ಅದು ಹೆಂಗೆ ಯಾವ ರೀತಿ ಇದೆ? 11 ಬಾರಿ ಪುರುಷ 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 ಅಂತ ಹೇಳ್ತಾರೆ. ಪುರುಷ ವರ್ಣನೆ ಇರುತ್ತದೆ, ಅನಂತವಾದ ಕಣ್ಣುಗಳು, ಅನಂತವಾದ ಕೈಗಳು, ಅನಂತವಾದ ಕಾಲುಗಳು ಇರುವಂತಹ ವಿಶ್ವಮೂರ್ತಿ ನೀವು. ಆ ಪುರುಷನಾದ ನೀವು ಇಡೀ ವಿಶ್ವವನ್ನ ತುಂಬಿ ವಿಶ್ವದ ಮೇಲೆ 10 ಅಂಗುಲ ದಾಚಿ ಇದ್ದೀರಿ ಅನ್ಬಿಟ್ಟು ಇಡೀ ವರ್ಣನೆ ಇರುತ್ತೆ ಪುರುಷದಲ್ಲಿ. ಮತ್ತೆ ನೀವು ಅದು ಮಾಡಿದ್ರೆ ಇದು ಮಾಡಿದ್ರೆ ಎಲ್ಲ ಅವರು ಪುರುಷರು ಮಾಡಿರುವಂತಹ ಸೃಷ್ಟಿ ಕಾರ್ಯಕ್ರಮ ಎಲ್ಲ ಹೋಗುತ್ತಾ ಇರ್ತದೆ ಪುರುಷದಲ್ಲಿ. 11 ಬಾರಿ ಪುರುಷ 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 ಅಂತಾನೆ ಹೇಳ್ತಾರೆ. 12 ಬಾರಿ ಒಂದು ಮಂತ್ರ ಕ್ಲಿಯರ್ ಆಗಿ ಆ ಪುರುಷ ಯಾರಂಬುದನ್ನು ಹೇಳುತ್ತೆ. ಆ ಮಂತ್ರ ಏನು ಗೊತ್ತಾ ನಿಮಗೆ, ಹೇಳ್ತೀನಿ ನೋಡಿ. ಅದ್ಯ ಸಂಭೂತ ಪೃಥ್ವೀರಸ ಆಚ ವಿಶ್ವಕರ್ಮಣಃ ಸಮವರ್ತತ ಆದಿ ತಸ್ಯ ತ್ವಷ್ಟ ವಿಧದತ್ ರೂಪಮೇತಿ ತತ್ ಪುರುಷಸ್ಯ ವಿಶ್ವಮಾಜಾನಮಗ್ರೇ ಏ ಅಂತ ಹೇಳುತ್ತೆ ಆ ಮಂತ್ರ. ಅಲ್ಲಿ ಯಾವ್ದೇವರ ಹೆಸರು ಬಂದ್ರಿ? ಅದ್ಯ ಸಂಭೂತ ಪೃಥ್ವೀರಸ ಆಚ ರಸತತ್ವದಿಂದ ಗಣತತ್ವಕ್ಕೆ ಪರಿವರ್ತಿಸಿ ಆ ಪೃಥ್ವಿಯನ್ನ ನಿರ್ಮಾಣ ಮಾಡಿರುವಂತಹ ಅಂದ್ರೆ ಭೂಮಿ ನಿರ್ಮಾಣ ಮಾಡಿದ್ದ ಆ ವಿಶ್ವಕರ್ಮನು ಎಲ್ಲಿದ್ದ ಎಂತವನು? ಸಮವರ್ತದ ಅದು ಎಲ್ಲ ಸೃಷ್ಟಿಯನ್ನ ಸಮವರ್ತದ ಅಂದ್ರೆ ಸಮನ್ಯಾಯ ಮಾಡುವನು, ಸಮಾನ ದೃಷ್ಟಿಯಿಂದ ನೋಡುವನು ಅಂತ ಅರ್ಥ. ಯಾರಿಗೆ? ಬರೀ ಮನುಷ್ಯರಿಗ ಅಲ್ಲ, ದೇವತೆಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ, ಯಕ್ಷ ಗಂಧ್ರ ಗಂಧ್ರಕ್ಕೆ, ಯಾವ್ರಿಗೆ ಸೃಷ್ಟಿ ಮಾಡಿದ ಪ್ರತಿಯೊಂದು ವಿಶ್ವದಲ್ಲಿರುವಂತಹ ಜೀವಿಗಳಿಗೆ ಮತ್ತೆ ಎಲ್ಲ ಗ್ರಹಗಳಿಗೆ ಸಮಾನ ದೃಷ್ಟಿಯಾಗಿ ನೋಡ್ತಾರೆ ಅವರು. ಯಾರು? ಯಾರಂತೆ? ಆ ವಿಶ್ವಕರ್ಮಂತೆ. ಮತ್ತೆ ಎಲ್ಲಿದ್ದಾರಪ್ಪ? ಆತ ತ್ವಷ್ಟ ವಿಧದ ದ್ರೂಪಮೇತಿ ತತ್ ಪುರುಷ ವಿಶ್ವಮಾಜಾನಮಗ್ರೇ ಏ ಅಂತದೆ ಆ ಮಂತ್ರ ಹೇಳ್ತದೆ. ಎಲ್ಲಿದ್ದಾನೆ? ಮೊದಲು ನಿರಾಕಾರ ರೂಪವಾಗಿದ್ದ, ನಂತರ ಸಾಕಾರಕ್ಕೆ ತ್ವಷ್ಟ ರೂಪನಾಗಿ ಪ್ರಜಾಪತಿಯಾಗಿ ಬಂದು ಇಡೀ ವಿಶ್ವದಲ್ಲೇ ಅವರು ಅಗ್ನಿ ರೂಪದಲ್ಲಿ ವ್ಯಾಪಕವಾಗಿದ್ದಾನೆ ಅಂತೆ ಅಂತ ಆ ಮಂತ್ರ ಹೇಳುತ್ತೆ. ಅಂದ್ರೆ ತ್ವಷ್ಟ ಮುಂತಾದ ದೇವತಾ ರೂಪಗಳೆಲ್ಲ ಎಲ್ಲ ರೂಪಗಳು ತಾನೇ ಧರಿಸಿ ಅಂದ್ರೆ ಎಲ್ಲ ರೂಪದಲ್ಲಿರುವಂತಹ ಅಗ್ನಿ ಅಂತ ಒಂದು ಏನು ಇದೆಯೋ ಪದಾರ್ಥ, ಅಗ್ನಿ ಎಂಬ ಶಕ್ತಿ ಇದೆಯೋ ಆ ಶಕ್ತಿ ಇವರೇ ಆಗಿದ್ದಾರೆ, ಎಲ್ಲದರಲ್ಲೂ ಅವರೇ ಇದ್ದಾರೆ. ಅದು ಪ್ರಾಣ ಏನಿದೆ ಇವ್ರದೇ ಪ್ರಾಣ, ಆತ್ಮ ಏನಿದೆ ಇವ್ರದೇ ಆತ್ಮ. ಈ ಆತ್ಮಗಳಲ್ಲಿ ಎಲ್ಲಿಂದ ಬಂದವು? ವಿಶ್ವಕರ್ಮ ಪರಮಾತ್ಮನಿಂದ. ಇವರು ಪರಮಾತ್ಮ, ಇವರು ಆತ್ಮಗಳಿಗೆ ಆತ್ಮ ಪರಮಾತ್ಮ. ಅದಕ್ಕೊಂದು ಉಪನಿಷತ್ ವಾಕ್ಯ ಇದೆ, ಶ್ವೇತ ಸ್ವತ್ರ ಉಪನಿಷತ್ತು.
ಏಷ ದೇವ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಘುಂ ಹೃದಯ ಸನ್ನಿವಿಷ್ಟ ಹೃದಯ ಮನೀಷ ಮನಸ ಬಿಕ್ತೋಯ ಏತದ್ರಾಮೃತಾಸ್ತೇ ಭವಂತಿ. ಅಂದ್ರೆ ಏಷ ದೇವ ವಿಶ್ವಕರ್ಮ, ಈತ ಈ ದೇವನು ವಿಶ್ವಕರ್ಮನು ಮಹಾತ್ಮ ಭಗವಂತನು ಮಹಾತ್ಮ ಆತ್ಮಗಳಿಗೆ ಆತ್ಮ ಮಹಾತ್ಮ ಆಗಿದ್ದಾನೆ. ಸದಾ ಈತ ಇಲ್ಲಿದ್ದಾನೆ. ಸದಾ ಜನಾನಾಗಂ ಹೃದಯ ಸನ್ನಿವಿಷ್ಟ, ಸದಾ ಎಲ್ಲ ವೇಳ ಎಲ್ಲ ವೇಳೆಯಲ್ಲಿ ಕೂಡ ಎಲ್ಲ ಕಾಲಕ್ಕೂ ಜನಾನಾಗಂ ಹೃದಯ ಸನ್ನಿವಿಷ್ಟ. ಅಲ್ಲಿ ಜನಾನಾಗಂ ಅಂದಾಗ ಇಡೀ ಎಲ್ಲ ಜೀವಿಗಳಿಗಲ್ಲಿ, ಅಲ್ಲಿ ಜನಾನಾಗಂ ಅಂದ್ರೆ ಬರೀ ಮನುಷ್ಯರಂತಲ್ಲ, ಇಡೀ ಜೀವಿಗಳಿಗೆ ಪ್ರಾಣಿಗಳು ಜೀವ ಅಂತ ಏನಿದೆಯೋ ಜೀವ ಪದಾರ್ಥದಲ್ಲಿ ಅವರು ಹೃದಯದಲ್ಲಿ ತುಂಬ ನೆಲೆಸಿದ್ದಾರೆ, ಹೃದಯದಲ್ಲಿ ಕೂತ್ಕೊಂಡಿದ್ದಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಇದ್ದಾನೆ ವಿಶ್ವಕರ್ಮ. ಹೃದಯ ರೂಪದಲ್ಲಿ ಕೂತಿದ್ದಾರೆ ಅವರು, ಹೃದಯದಲ್ಲಿ ಕೂತಿದ್ದಾರೆ, ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ ಅವರು. ಮತ್ತೆ ಹೃದಯ ಮನೀಷ ಮನಸ ಅಭಿಕೃತೋಯ ಏತದ್ರಾಮೃತ ಆಸ್ತೆ ಭವಂತಿ. ಯಾರು ಜ್ಞಾನಿಗಳಂತ ಆದಂತವರು ಆ ಹೃದಯದಲ್ಲಿರುವಂತಹ ವಿಶ್ವಕರ್ಮನನ್ನ ಕಂಡಿಡಿತಾರೋ, ಚಿಂತನೆ ಮಾಡ್ತಾರೋ, ಅವ್ರನ್ನ ಭಕ್ತಿಯಿಂದ ಪೂಜಿಸ್ತಾರೋ, ಅವರೇ ಅಮೃತ ಏತದ್ ವಿದ್ರಾಮೃತ ಆಸ್ತೆ ಭವಂತಿ. ಅಂದ್ರೆ ಅವ್ರು ಅಮೃತತ್ವರಾಗ್ತಾರೆ, ಅರ್ಥ ಆಯ್ತಾ? ಅಮೃತತ್ವರಾಗ್ತಾರೆ ಅಂದ್ರೆ ಅವರು ಮೋಕ್ಷವನ್ನು ಹೊಂದುತ್ತಾರೆ ಅಂತ. ಅಮೃತತ್ವ ಅಂದ್ರೆ ಏನು? ಮೋಕ್ಷ, ಮೋಕ್ಷ ಅಮೃತತ್ವ. ನೀವು ಪುಣ್ಯ, ಈಗ ಪುಣ್ಯ ಇಟ್ಕೊಂಡ್ರೆ ನೋಡು, ನೋಡಿ ನಾನು ಹೇಳ್ತಾ ಇರೋದು ವಿಶ್ವಕರ್ಮನೇ ಇದೆಲ್ಲ ಹೇಳ್ತಾ ಇದ್ದೀನಿ, ಮತ್ತೆ ಬಾಕಿ ದೇವತೆಗಳು ಇಲ್ವಾ, ಮತ್ತೆ ನೀವು ವಿಗ್ರಹಗಳು ಮಾಡ್ತಿದ್ರು ಅಂತ ನೀವು ಒಂದು ಪ್ರಶ್ನೆ ಕೇಳ್ಬೋದು ನೋಡು ನನಗೆ. ಇದಾರೆ, ಈಗ ಒಬ್ಬ ಪ್ರಧಾನಮಂತ್ರಿ ಇದ್ದಾಗ ಮಿನಿಸ್ಟರ್ಸ್ ಇದಾರಲ್ವಾ, ಎಮ್ ಎಲ್ ಎಗಳಿದಾರಲ್ವಾ, ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ಗಳಿದಾರಲ್ವಾ, ವಾರ್ಡ್ ಮೆಂಬರ್ಸ್ ಇದಾರಲ್ವಾ, ಈ ರೀತಿ ಹಂತ ಹಂತವಾಗಿ ಪಾಲಕ ವರ್ಗ ಇದಲ್ವಾ. ಅದೇ ರೀತಿ ಇವರು ವಿಶ್ವಕರ್ಮ ಪರಮಾತ್ಮ ಆದಾಗ ಅವರ ಆಡಳಿತ ವರ್ಗ ಎಲ್ಲ ಇದ್ದಾರೆ, ಅಷ್ಟವಸುಗಳು, ದ್ವಾದಶ ಆದಿತ್ಯರು, ಮತ್ತೆ ಏಕದಶ ರುದ್ರರು, ಇವೆಲ್ಲ ಇದಾರಲ್ವಾ, 33 ಕೋಟಿ ದೇವತೆಗಳು. ನಂತರ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಸೂರ್ಯಾದಿಗಳು ಇವರೆಲ್ಲ ಇದಾರಲ್ವಾ, ಇವರೆಲ್ಲ ಇವರ ಆಜ್ಞೆ ಅಂತ ಪರಿಪಾಲನೆ ಮಾಡ್ತಾ ಇರ್ತಾರೆ. ನೋಡಿ, ನೀವು ಒಂದು ಪೌರಾಣಿಕ ಕಲ್ಪನೆ ಹೇಳ್ತೀನಿ, ಶಿವ ಯಾವುದೇ ಸಿನಿಮಾದಲ್ಲಾಗ್ಲಿ ಚಿತ್ರಪಟದಲ್ಲೇ ಆಗ್ಲಿ ಹೆಂಗ್ ನೋಡ್ತಾರೆ, ಹೆಂಗ್ ಕಾಣ್ತಾರೆ ನಿಮ್ಗೆ? ಅವ್ರು ತಪಸ್ಸು ಮಾಡ್ತಾ ಇರ್ತಾರೆ ಯಾವಾಗಲೂ. ಯಾರಿಗೋಸ್ಕರ? ಅವರೇ ಸ್ವತಂತ್ರ ದೇವರು, ಪರಮಾತ್ಮ ಆದಾಗ ಇನ್ನೊಬ್ರಿಗೋಸ್ಕರ ತಪಸ್ಸು ಯಾಕೆ ಮಾಡ್ಬೇಕು ಅಲ್ವಾ? ಎಲ್ಲಿಂದ ಯಾರ್? ಈಗ ನಾನೀಗ ತಪಸ್ಸು ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ? ನನ್ನ ಭಗವಂತ, ನಾನು ನಂಬ್ಕೊಂಡಿರುವಂತ ಭಗವಂತನಿಗೋಸ್ಕರ. ಅವರಿಂದ ನಾನು ಶಕ್ತಿಯನ್ನು ಪಡ್ಕೊಳ್ತೀನಿ. ಈಗ ಈ ಸೃಷ್ಟಿ ರಹಸ್ಯ, ವೇದ ರಹಸ್ಯವನ್ನು ಇವತ್ತು ಹೇಳಲಿಕ್ಕೆ ಇನ್ನೊಬ್ಬ ಆಚಾರ್ಯರು ಕಾರಣಭೂತರಾಗಿದ್ದಾರೆ. ಈಗ ನನಗೆ ಬೆಳಗ್ಗೆ ಎದ್ದಾಗ ನನಗೆ ಏನೋ ಒಂದು ಇದು ಏನೋ ಇದು ಮಾಡ್ಬೇಕಂತ ನನ್ಗೆ ಮೈಂಡ್ ಏನೋ ಹೇಳ್ತಾ ಇತ್ತು, ಇದು ಹೇಳ್ಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ಅಂತ. ಈಗ ನನಗೆ ಪ್ರೂವ್ ಆಯ್ತು ಈ ವಿಚಾರ, ನಿಮ್ಗೆ ಇದು ಭಗವಂತ ಅನುಗ್ರಹ ಮಾಡಿದ್ದಾನಂತ. ನನ್ನ ಮಾಧ್ಯಮದಿಂದ ನಿಮ್ಗೆ ಈ ಉಪದೇಶ ಆಗಿದೆ. ಇದೇ ಬ್ರಹ್ಮಜ್ಞಾನ ಇದು. ನಾನೀಗ ಏನ್ ಹೇಳ್ತಾ ಇದ್ದೀನೋ ಅವರು ಮಧ್ಯದಲ್ಲಿರೋರು ಕೇಳಿಸ್ಕೊಂತ ಇದ್ರೆ ಇರುವ ಗೊತ್ತಿಲ್ಲ ನನಗೆ, ನನಗೆ ಗೊತ್ತಿಲ್ಲ. ನೀವಂತ ಪುಣ್ಯಾತ್ಮರು ನೋಡಿ, ಇದು ಇದು ಬ್ರಹ್ಮಜ್ಞಾನ. ಬ್ರಹ್ಮ ಅಂದ್ರೆ ಏನ್ ಗೊತ್ತಾ? ಅದೇ ನಿಮ್ಮ ಸೌಂಡ್ ಎಲ್ಲ ಬರ್ತೈತ್ರಿ ನಿಮ್ಮ. ಕೇಳಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ತದೆ. ಆಯ್ತು, ಈಗ ಇದು ವಿಶ್ವಕರ್ಮನ ಪರಮಾತ್ಮ ತತ್ವ. ಅವ್ರು ಎಲ್ಲಿದ್ದಾರೆ? ಎಲ್ಲ ಜೀವಿಗಳ ಹೃದಯದಲ್ಲಿ ಇದ್ದಾರೆ. ಈಗ ಭಗವದ್ಗೀತೆಯಲ್ಲಿ ಹೇಳಿರುವಂತ ಪರಮಾತ್ಮ ಯಾರು? ವಿಶ್ವಕರ್ಮನೇ. ಅದರಲ್ಲಿ 2 ಶ್ಲೋಕಗಳು ಇರ್ತಾವೆ, ಆ 2 ಶ್ಲೋಕಗಳು ಶ್ರೀಕೃಷ್ಣ ಹೇಳ್ತಾನೆ, ನಾನು ಇದ್ದೀನಿ ಪರಮಾತ್ಮ ಇದ್ದೀನಿ ಅನ್ನೋ ಲೆಕ್ಕದಲ್ಲಿ ಬರುತ್ತೆ. ಕೆಲವು ಶ್ಲೋಕಗಳಲ್ಲಿ ನಾನೇ ಪರಮಾತ್ಮ ಅಂತ ಹೇಳ್ತಾನೆ, ಹೇಳ್ಬೋದು, ನಾನು ಹೇಳ್ತೇನೆ ನಾನೇ ಪರಮಾತ್ಮ ಅಂತ. ಸತ್ಯ ಇಲ್ಲ, ಅದು ಅಸತ್ಯ ಅಲ್ಲ, ಅದು ಸತ್ಯನೇ. ನಾನು ಪರಮಾತ್ಮ, ನೀವು ಪರಮಾತ್ಮನೇ, ನಾವೆಲ್ಲ ಪರಮಾತ್ಮನ ಸಣ್ಣ ಸಣ್ಣ ರೂಪದಿಂದ ಇದ್ದೀವಿ, ನಾವು ನಮ್ಮಲ್ಲಿರೋದು ಪರಮಾತ್ಮನೇ. ನಾನು ವಿಶ್ವಕರ್ಮ ಪರಮಾತ್ಮ ಅಂತ ಹೇಳ್ಬೋದು, ಆದ್ರೆ ನಾನು ತಿಳ್ಕೊಂಡಿದ್ದಾಗ, ಅದು ನಾನು ದೇವರನ್ನು ತಿಳ್ಕೊಂಡಿದ್ದಾಗ ನಾನು ದೇವನಾಗ್ತೀನಿ, ತಿಳ್ಕೊಂಡಿಲ್ಲ ಅಂದ್ರೆ ಮನುಷ್ಯನಾಗ್ತೀನಿ. ಅರ್ಥ ಆಯ್ತಲ್ವಾ? ಇದು ಅದ್ವೈತ ತತ್ವ ಅಂತಾರೆ. ದೇವರು ನಾನು ಬೇರೆ ಅಲ್ಲ, ದೇವರು ನಾನು, ಪರಮಾತ್ಮ ನಾನು ಒಂದೇ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ. ಐಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತ 4 ವಾಕ್ಯಗಳಿದೆ ಅಲ್ವಾ, ಶಂಕರ ಜಗದ್ಗುರು ಆದಿಶಂಕರಾಚಾರ್ಯರು ಹೇಳುತ್ತಾರೆ. ಈ ರೀತಿ ನೀವೇ ಪರಮಾತ್ಮ ಆಗಿರ್ತೀರಿ, ಯಾಕಂದ್ರೆ ನಿಮ್ಮಲ್ಲೇ ಇದ್ದಾರೆ ವಿಶ್ವಕರ್ಮ. ವಿಶ್ವಕರ್ಮ ಅಂದ್ರೆ ಯಾರೋ ಒಂದು ಒಂದು ಜನಾಂಗಕ್ಕೆ ದೇವರಲ್ಲ, ಇಡೀ ಮಾನವ ಕುಲಕ್ಕೆ ಅವರು ಪರಮಾತ್ಮನೇ. ಎಲ್ಲ ಜನಾಂಗಕ್ಕೂ ಅವರೇ ದೇವರೇ. ಈಗ ಹಿಂದೂಗಳಿಗೆ ದೇವರು, ಮುಸ್ಲಿಮ್ಸ್ಗಲ್ವಾ,
ತಪ್ಪದು. ಅವ್ರಿಗೂ ದೇವರು ಇವ್ರೆ, ಕ್ರಿಶ್ಚಿಯನ್ಸ್ಗೂ ದೇವರು ಇವ್ರೆ. ಅವ್ರ ತಿಳ್ಕೊಂತ ತಿಳ್ಕೊನಲ್ಲ, ಅವ್ರು ತಿಳ್ಕೊಬೇಕಾದ್ರೆ ಮತ್ತೆ ಹಿಂದೂ ಆಗಿ ಹುಟ್ಟಬೇಕು ಅವ್ರು. ಹಿಂದೆ ಹಿಂದೂ ಆಗಿ ಹುಟ್ಟಿರೋರಲ್ಲಿ ಯಾರೋ ಒಬ್ರು ಪುಣ್ಯಾತ್ಮರು ಮಾತ್ರ ವಿಶ್ವಕರ್ಮ ತತ್ವ ಅಂತ ತಿಳ್ಕೊಳ್ತಾರೆ, ಅವರೇ ಬ್ರಾಹ್ಮಣರು. ವಿಶ್ವಕರ್ಮ ಬಗ್ಗೆ ಯಾರು ತಿಳ್ಕೊಂಡು ಆರಾಧನೆ ಮಾಡಿ ಭಕ್ತಿಯಿಂದ ಪ್ರಚಾರ ಮಾಡ್ತಾರೆ, ಅವರೇ ಬ್ರಾಹ್ಮಣರು. ಇದು ನಾನು ಹೇಳ್ತಾ ಇಲ್ಲ, ಅವ್ರು ಬರ್ಕೊಂಡಿರುವಂತ ಕೆಲವು ಸಾಹಿತ್ಯಗಳಿದ್ದಾವೆ, ಆ ಸಾಹಿತ್ಯಗಳೇ ಹೇಳ್ತಾ ಇದ್ದಾವೆ. ಏನ್ ಗೊತ್ತಾ ಆ ಶ್ಲೋಕ ಏನ್ ಗೊತ್ತಾ, ಜನ್ಮನೇ ಜಾಯತೆ ಸೂತ್ರ ಕರ್ಮನೇ ಜಾಯತೆ ದ್ವಿಜ ವೇದ ಪಾಠ ಅಂತ ನೋಡು, ತಪ್ಪಾಯ್ತು. ಜನ್ಮನ ಜಾಯತೆ ಸೂತ್ರ ಕರ್ಮಣ ಜಾಯತೆ ದ್ವಿಜ ವೇದ ಪಾಠ ಅಂತ ವಿಪ್ರಾಣ ಬ್ರಹ್ಮಜ್ಞಾನಂತ ಬ್ರಾಹ್ಮಣ ಅಂತ ಶ್ಲೋಕ ಇದೆ. ಎಲ್ಲಿದೆ? ಅಮರಕೋಶದಲ್ಲಿದೆ ಮತ್ತು ಮನುಸ್ಮೃತಿಯಲ್ಲಿದೆ, ಎರಡು ಕಡೆ ಇದೆ ಅದು. ಯಾಕೆ ಅದು ಆ ತರ ಬರೆದಿದ್ದಾರೆ? ಹುಟ್ಟುವಾಗ ಎಲ್ಲರೂ ಸೂತ್ರರಂತೆ, ಹುಟ್ಟುವಾಗಲೇ ಎಲ್ಲರೂ ಸೂತ್ರರಂತೆ. ಯಾಕೆ ಅದು ಬರೆದಿದ್ರೆ ಹೇಳ್ತೀನಿ ಆಮೇಲೆ. ಎಲ್ಲರೂ ಕೂಡ ಉಪನಯನ ಮಾಡುವಂತ ಹಕ್ಕು ಪಡ್ಕೊಂಡಿದ್ದಾರಂತೆ. ಆವಾಗ ಯಾರು ಉಪನಯನ ಮಾಡ್ಕೊಂತಾರೋ ಅವ್ರು ದ್ವಿಜರಂತೆ. ದ್ವಿಜ ಅಂದ್ರೆ ಎರಡನೇ ಜನ್ಮ ಆಗುತ್ತೆ. ಎರಡನೇ ದ್ವಿಜ ಅಂದ್ರೆ ದ್ವಿಜರು ಅಂದ್ರೆ ಎರಡನೇ ಜನ್ಮ. ಯಾವಾಗ ಉಪನಯನ ಯಜ್ಞೋಪೇತದ ಹಾಕೊಂತಾರೋ ಅವ್ರಿಗೆ ದ್ವಿಜರಾಗ್ತಾರೆ. ಆ ದ್ವಿಜರಲ್ಲಿ ಯಾರು ವೇದ ಅಧ್ಯಯನ ಮಾಡ್ತಾರೋ ಅವರೇ ವಿಪ್ರರು. ವೇದ ಪಾಠ ಅಂತೂ ವಿಪ್ರಾಣ ಅಂತಿದ್ದಲ್ವಾ, ವೇದವನ್ನು ಯಾರು ಕಲಿತಾರೋ ಅವರು ವಿಪ್ರರಂತೆ. ಬ್ರಹ್ಮಜ್ಞಾನಂತೂ ಬ್ರಾಹ್ಮಣ, ಬ್ರಹ್ಮಜ್ಞಾನವನ್ನು ಯಾರು ಪಡ್ಕೊಂತಾರೋ ಅವ್ರು ಮಾತ್ರ ಬ್ರಾಹ್ಮಣರಂತೆ. ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಅರ್ಥ ಏನು? ಬ್ರಹ್ಮ ಅಂದ್ರೆ ಮೂರು ಅರ್ಥಗಳಿದ್ದಾವೆ, ಜ್ಯೇಷ್ಠ ಶ್ರೇಷ್ಠ, ಇನ್ನೊಂದು ಮಂತ್ರ. ಅರ್ಥ ಆಯ್ತಾ? ಈ ಪ್ರಪಂಚದಲ್ಲಿ ಜ್ಯೇಷ್ಠವಾದದ್ದು ಯಾರು? ಜ್ಯೇಷ್ಠರು ಯಾರು ಈ ಪ್ರಪಂಚದಲ್ಲಿ? ಜ್ಯೇಷ್ಠರು ಯಾರು ಅಂತ ಪ್ರಶ್ನೆ ಹಾಕುವಾಗ, ಜ್ಯೇಷ್ಠ ಬೇರೆ ಯಾರು ಇಲ್ಲ, ವಿಶ್ವಕರ್ಮ ಬಿಟ್ಟು ಯಾರು ಇಲ್ಲ ಅಂತ ನಿಮ್ಗೆ ವೇದ ಹೇಳುತ್ತೆ. ಅಂದ್ರೆ ನಿರಾಕಾರ ತತ್ವ ಇಡೀ ವಿಶ್ವವೇ ಶೂನ್ಯದಲ್ಲಿದ್ದಾಗ ಒಂದು ಅಗ್ನಿ ರೂಪದಲ್ಲಿ ದೊಡ್ಡ ಬಿಂದು ರೂಪದಲ್ಲಿ ವಿಶ್ವಕರ್ಮನ ಮಾತ್ರ ಇರ್ತಾನೆ. ಅದೇ ಜೀವ ಬಿಂದು ಆಗುತ್ತೆ, ಅದೇ ಬಿಗ್ ಬ್ಯಾಂಗ್ ಥಿಯರಿಗೆ ಅದು ಬರುತ್ತೆ. ಅದು ಸೈನ್ಸ್ ಹೇಳುದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳುತ್ತಲ್ವಾ, ಅದಕ್ಕೆ ಈ ಮಂತ್ರ ಹೇಳುತ್ತೆ. ಅದು ಯಜುರ್ವೇದದಲ್ಲಿ ಏಳನೇ ಕಾಂಡ ಒಂದನೇ ಪ್ರಪಾಠಕ ಐದನೇ ಅನುವಾಕದಲ್ಲಿ ಈ ವಿವರ, ಈ ಸೃಷ್ಟಿ ವಿವರ ಎಲ್ಲ ಬರುತ್ತೆ. ಆಪೋವ ಇದಂ ಅಗ್ರೆಸರಿಲ ಮಾಸೀತ್ರ ಪ್ರಜಾಪದ್ರ ವಾಯುರ್ಭೂತ್ವ ಚರಸ್ಸ ಇಮಾಮ್ ಉಪಸ್ತಾಂ ವಿಶ್ವಕರ್ಮ ಭೂತ್ವ ಯಮಾಟ್ ಅಂತ ಒಂದು 18 ಲೈನ್ಗಳಿರುವಂತಹ ಮಂತ್ರ ಅದು, ಸೂಕ್ತ ಅದು. ಅದರಲ್ಲಿ ಈ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಬರುತ್ತೆ, 33 ಕೋಟಿಗಳ ಸೃಷ್ಟಿ ಮಾಡಿದ್ದು ಬರುತ್ತೆ, ಇವೆಲ್ಲ ಅದರಲ್ಲೇ ಇರು ಈ ಮಂತ್ರದಲ್ಲೇ ಇರುತ್ತೆ. ಮತ್ತೆ ವಿಶ್ವಕರ್ಮ ಸೂಕ್ತ, ನಾಸದೇ ಸೂಕ್ತ, ಬ್ರಹ್ಮಣಸ್ಪತಿ ಸೂಕ್ತ, ಪುರುಷ ಸೂಕ್ತ, ಬೃಹಸ್ಪತಿ ಸೂಕ್ತ, ಇಷ್ಟು 5 ಸೂಕ್ತಗಳಲ್ಲಿ ಕೂಡ ಈ ಸೃಷ್ಟಿ ವರ್ಣನೆ ಇದೆ. ಈ 5 ಸೂಕ್ತಗಳಿಗೂ ಕೂಡ ವಿಶ್ವೋತ್ಪತ್ತಿ ಸೂಕ್ತಗಳಂತ ಕರೀತಾರೆ. ಇವೆಲ್ಲ ವೇದಗಳಲ್ಲಿ ಇರುತ್ತೆ. ಈಗ ಈಗ ಈ ಸೃಷ್ಟಿ, ಈ ಬ್ರಹ್ಮ ಅಂದ್ರೆ ಜ್ಯೇಷ್ಠವಾದದ್ದು ಯಾರು? ವಿಶ್ವಕರ್ಮ. ಅದಕ್ಕೆ ಮುಂಚೆ ಯಾರು ಇಲ್ಲ, ಅವ್ರಿಗೆ ಹಿಂದೆ, ಅವ್ರಿಗೆ ಅದಕ್ಕಿಂತ ಅವ್ರಿಗಿಂತ ಮುಂಚೆ ಯಾರಿಲ್ಲ. ಅವ್ರು ಮಾಡಿ ಸೃಷ್ಟಿಯೇ ನಾವು, ಎಲ್ಲ ದೇವತೆಗಳು, ಎಲ್ಲ ದೇವತೆಗಳು ನಂತರ ನಾವು. ಶ್ರೇಷ್ಠ ಶ್ರೇಷ್ಠ ಅಂದ್ರೆ ಇವ್ರಿಗಿಂತ ಶ್ರೇಷ್ಠ ಯಾರಿದ್ದಾರ ನೋಡಿ. ಈಗ ನಾನು ಒಂದು ನಿಮ್ಗೆ ಒಂದು ಚಾಲೆಂಜ್ ಆಗ್ತೇನೆ. ಇಷ್ಟು ಅಷ್ಟಾದಶ ಪುರಾಣಗಳು ಇದ್ದಾವೆ ಪ್ರಾಮಾಣಿಕವಾಗಿ, ಅದು ಬಿಟ್ಟು ಇನ್ನೂ ಇನ್ನೊಂದು 18 ಇದ್ದಾವೆ, 18 ಅಲ್ಲ ಇನ್ನೊಂದು 26 ಇದ್ದಾವೆ, 42 ಪುರಾಣಗಳಿದ್ದಾವೆ ಈಗ ಇತ್ತೀಚಿಗೆ. ಅಷ್ಟಾದಶ ಪ್ರಾಮಾಣಿಕ ಕಲ್ಪಿತ ಪುರಾಣಗಳು ಇನ್ನೂ ಜಾಸ್ತಿ ಬಂತು, ಈಗ 42 ಇದ್ದಾವೆ. ಈಗ ಈ ಅಷ್ಟು ಪುರಾಣಗಳಲ್ಲಿ ಶ್ರೇಷ್ಠ ದೇವತೆ ಯಾರಾದ್ರು ಹೇಳ್ಬಿಡ್ತೀರಾ ನೀವು? ಒಬ್ಬರ ಹೆಸರು ಹೇಳ್ಬಿಡಿ, ಒಬ್ಬರ ಹೆಸರು ಹೇಳಿ, ಹೇಳ್ತೇನೆ. ವಿಶ್ವಕರ್ಮನೇ ಶ್ರೇಷ್ಠ ನೀವು ಹೇಳ್ತಾ ಇದ್ರಿ, ಆದ್ರೆ ನೀವು ಬ್ರಹ್ಮ ಅಂತ ಹೇಳಿದಾಗ ಅವ್ರು ಶ್ರೇಷ್ಠ ಅಲ್ಲ, ವಿಷ್ಣು ಅಂತ ಹೇಳಿದಾಗ ಅವ್ರು ಶ್ರೇಷ್ಠ ಅಲ್ಲ, ಶಿವ ಅಂತ ಹೇಳಿದಾಗ ಅವ್ರು ಶ್ರೇಷ್ಠ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಶಾಪಗ್ರಸ್ತರೆ. ಆ ಪುರಾಣಗಳಲ್ಲಿ ಶಿವ ಶಾಪ ಪಡ್ಕೊಂಡಿದ್ದಾನೆ, ಬ್ರಹ್ಮ ಶಾಪ ಪಡ್ಕೊಂಡಿದ್ದಾನೆ, ವಿಷ್ಣು ಕೂಡ ಶಾಪ ಪಡ್ಕೊಂಡಿದ್ದಾನೆ, ಎಲ್ಲರೂ ಶಾಪಗ್ರಸ್ತರೆ. ಮತ್ತೆ ಅವರು ಚರಿತ್ರೆ ಇತಿಹಾಸ ಇದರಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಅವರು ಮೋಸ ಮಾಡೋದು, ಸ್ತ್ರೀ ವ್ಯಾಮೋಹ, ವ್ಯಭಿಚಾರ ಇವೆಲ್ಲ ಬರ್ತವೆ. ಅರ್ಥ ಆಯ್ತರ? ಸುಳ್ಳು ಹೇಳಿದ್ದು ಇವೆಲ್ಲ ಬರ್ತವೆ ಅವರು ಇತಿಹಾಸದಲ್ಲಿ. ಇಂತಹ ಗುಣಗಳು ಇದ್ರೆ ಶ್ರೇಷ್ಠ ಹೆಂಗಾಗ್ತಾರೆ? ಇದು ನಾನು ಹೇಳ್ತಾ ಇಲ್ಲ, ಈಗ ಏನು ನಮ್ಗೆ ಸನಾತನ ಧರ್ಮದಲ್ಲಿ ಪುರಾಣಗಳು ಅಂತಿದಾವೋ ಆ ಪುರಾಣಗಳು ಹೇಳ್ತಾ ಇದ್ದಾವೆ. ಬೇಕಾದ್ರೆ ನೀವು ಯಾರು ಜಾಸ್ತಿ ಪುರಾಣಗಳು ಓದಿರ್ತಾರೆ ಅವ್ರು ಕೇಳಿ, ಅವರೇ ಹೇಳ್ತಾರೆ. ನೀವು ಹೋಗಿ ಎಲ್ಲ ಪುರಾಣ ಓದಿ ಓದಿ ಅಂತ ನಾನು ಹೇಳಲ್ಲ. ಈಗ ನೋಡಿ, ಶ್ರೇಷ್ಠ ಆಯ್ತಲ್ವಾ ಮಂತ್ರ. ಇನ್ನೊಂದತ್ತ ಮಂತ್ರ ಬ್ರಹ್ಮಣಸ್ಪತಿ ಅಂತಿದೆ. ಬ್ರಹ್ಮಣಸ್ಪತಿ ಅಂದ್ರೆ ಮಂತ್ರಗಳಿಗೆ ಒಡೆಯ,
ವೇದ ಮಂತ್ರಗಳು ಒಡೆಯ ಯಾರು? ಎಲ್ಲ ಮಂತ್ರಗಳು ಪರಮಾತ್ಮ ಮುಖದಿಂದ ಉಪದೇಶಲ್ಪಟ್ಟವು ಅಂತ ವೇದ ಮಂತ್ರನೇ ಪುರುಷ ಸೂಕ್ತನೇ ಹೇಳುತ್ತೆ. ಬೃಹಸ್ಪತಿ ಅಂತ ಕರೀತಾರೆ ಗುರುಜಿ ಅವ್ರನ್ನ. ಬೃಹಸ್ಪತಿ ಅಂದ್ರೆ ಮಂತ್ರಗಳಿಗೆ ಅಧಿಪತಿ. ಅಧಿಪತಿ ಬೃಹಸ್ಪತಿ ವಿಭಜನೆ ಮಾಡಿದ್ರೆ ಬ್ರಹ್ಮ ಮತ್ತೆ ಇವೆಲ್ಲ ಬರುತ್ತದೆ, ಮಂತ್ರ ಅಂತ ಬರುತ್ತದೆ ಅಲ್ಲಿ. ಈಗ ಬ್ರಹ್ಮ ಅಂದ್ರೆ ಮಂತ್ರ ಅಂತಿದ್ದಲ್ಲ, ಬ್ರಹ್ಮಣಸ್ಪತಿ. ಬ್ರಹ್ಮಣಸ್ಪತಿ ನೋಡಿ, ಗಣನ ಅಂತ ಗಣಪತಿ ಮಹಾಮಹೇ ಕವಿಂ ಕವೀನಾಂ ಉಪಮಸ್ತ್ರ ವಸ್ತಮಂ ಜ್ಯಾಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಿ ಆನ ಕೃಣುವನ್ನೋದಿ ಸೀದ ಸಾಧನಂ ಅಂತ ಮಂತ್ರ ಇದಲ್ವಾ, ಗಣಪತಿ ಮಂತ್ರ ಅಂತವೆ. ಎಲ್ಲ ಗಣಗಳ ಅಧಿಪತಿ ಯಾರು? ಬ್ರಹ್ಮಣಸ್ಪತಿ. ಆ ಬ್ರಹ್ಮಣಸ್ಪತಿ ಯಾರು? ಇನ್ನು ಮುಂದಕ್ಕೆ ಹೋದ್ರೆ ವಿಶ್ವಕರ್ಮ ಅಂತ ಗೊತ್ತಾಗುತ್ತೆ. ಆ ಮಂತ್ರಗಳ ಅಧಿಪತಿ ಕೂಡ ವಿಶ್ವಕರ್ಮನೇ. ಇದು ಬ್ರಹ್ಮಜ್ಞಾನ. ನಮಗೆ ಮೋಕ್ಷ ಬೇಕಾದಾಗ ಯಾರಕ್ಕೆ ಯಾರನ್ನ ಯಾವ ದೇವರನ್ನ ಮೊರೆ ಹೋಗ್ಬೇಕು? ವಿಶ್ವಕರ್ಮನನ್ನ ಇಟ್ಕೊಂಡ್ರೆ ಮಾತ್ರ ನಮ್ಗೆ ಮೋಕ್ಷ ಸಿಗುತ್ತೆ. ನೀವು ವಿಷ್ಣುವನ್ನು ಇಟ್ಕೊಂಡ್ರೆ ತಪ್ಪಂತ ನಾನು ಹೇಳ್ತಾ ಇಲ್ಲ. ವಿಷ್ಣುವನ್ನ ಇಟ್ಕೊಂಡ್ರೆ, ವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ, ವಿಷ್ಣು ಭಕ್ತರಾದ್ರೆ ಅದೇನ್ ಮಾಡ್ತಾರೆ, ನಿಮ್ಮ ದೇಹ ಬಿಟ್ಟ ನಂತರ ನಿಮ್ಮ ಆತ್ಮವನ್ನು ಆ ವೈಕುಂಠ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಅಧಿಕಾರ ಇದೆ. ಎಲ್ಲಿ ಎಷ್ಟು ದಿನ ಇಟ್ಕೊಂಡಿರ್ತಾರೆ ನಿಮ್ಗೆ, ನೀವು ಮಾಡ್ಕೊಂಡಿರುವಂತ ಪುಣ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಖರ್ಚಾಗದಂತೆ ಇರುತ್ತೆ. ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರೆ. ನೀವು ಮಾಡ್ಕೊಂಡಿರೋ ಪುಣ್ಯ ಖರ್ಚಾದ ಮೇಲೆ ಆಮೇಲೆ ಮತ್ತೆ ಭೂಲ ಕರೆಸ್ಬಿಟ್ಟು ಮತ್ತೆ ಪುಣ್ಯ ಮಾಡ್ಕೊಂಡು ಬಾಪ ಅಂತ ಕರೆಸ್ಬಿಡ್ತಾರೆ. ಅದೇ ಶಂಕರಾಚಾರ್ಯ ಪುನರಪಜನನ ಪುನರಪಮರಣಂ ಅಂತ ಇದು ಶಂಕರಾಚಾರ್ಯರು ಇದು ಹಾಡಿದಲ್ವಾ, ಆತರ ಹೇಳುತ್ತೆ. ಆಗ ಈಗ ಈಗ ನೀವು ಶಿವನನ್ನ ಪೂಜೆ ಮಾಡಿದ್ರೆ ಕೈಲಾಸ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಯಾವ ದೇವತೆಗೆ ನೀವು ಭಕ್ತರಾದ್ರೆ ಅವರದೇ ನೀವು ಕಾಯ ಬಿಟ್ಟ ನಂತರ ಅವ್ರದೇ ಲೋಕಕ್ಕೆ ನೀವು ಹೋಗ್ತೀರಿ. ಆದ್ರೆ ನೀವು ಶಾಶ್ವತವಾದ ಮೋಕ್ಷ ಪಡಿಬೇಕು ಅಂದಾಗ ಪರಮಾತ್ಮನನ್ನೇ ನೀವು ಕೈ ಹಿಡಿಬೇಕು. ಯಾರು ಅವರು? ವಿಶ್ವಕರ್ಮ. ಅರ್ಥ ಆಯ್ತಾ? ವಿಶ್ವಕರ್ಮನ ಹೇಗೆ ನೀವು ಆರಾಧನೆ ಮಾಡ್ಬೇಕು, ಪೂಜೆ ಮಾಡ್ಬೇಕಂದ್ರೆ ನಮ್ಮಂತ ಗುರುಗಳ ಕೇಳ್ಬೇಕು ನೀವು. ಅವ್ರಿಗೊಂದು ವಿಧಿವಿಧಾನಗಳಿದೆ, ಅವ್ರಿಗೆ ಆದ ಮಂತ್ರಗಳಿದಾವೆ, ಅವ್ರಿಗೆ ಆದ ಸೂಕ್ತಗಳಿದಾವೆ. ಏನು ಬೇಕಾಗಿಲ್ಲ, ನಾವು ಬೇಕಾಗಿಲ್ಲ. ನಿಮ್ಮ ಹೃದಯದಲ್ಲಿ ವಿಶ್ವಕರ್ಮನ ನೀವು ನೋಡಿದ್ರೆ ಸಾಕು, ಮಂತ್ರನೂ ಬೇಕಾಗಿಲ್ಲ. ವಿಶ್ವಕರ್ಮ ಅದು ಧ್ಯಾನ ಸ್ಥಿತಿಗೆ ಹೋಗ್ಬಿಟ್ಟು ನೀವು ತಪಸ್ಸು ಮಾಡಿದ್ರೆ ನಿಮ್ಗೆ ವಿಶ್ವಕರ್ಮ ಕಾಣ್ತಾನೆ. ಅಲ್ಲೇ ಮೋಕ್ಷ ಸಿಗುತ್ತೆ ನಿಮ್ಗೆ. ವಿಶ್ವಕರ್ಮ ಪರಬ್ರಹ್ಮಣಿ ನಮಃ. ಹಾ ಅಷ್ಟೇ, ನಮೋ ವಿಶ್ವಕರ್ಮನ ಅಂದ್ರೆ ಸಾಕು, ವೇದ ಮಂತ್ರ ಅದು. ನಮೋ ವಿಶ್ವಕರ್ಮನೆ ಎಂಬುದು ವೇದ ಮಂತ್ರ. ಓಂ ಏನ್ ಬೇಕಾಗಿಲ್ಲ, ವೇದ ಮಂತ್ರಗಳಿಗೆ ಓಂ ಬಳಸೋದಿಲ್ಲ. ಅರ್ಥ ಆಯ್ತರಾ? ಇದು ವೇದ ಮಂತ್ರ. ಇಷ್ಟು ರೀ ವಿಶ್ವಕರ್ಮ ವಂಶಸ್ಥರ ಪ್ರಾಶಸ್ತ್ಯ, ವಿಶ್ವಕರ್ಮನ ಪ್ರಾಶಸ್ತ್ಯ. ಇದು ನೋಡಿ, ಎಲ್ಲರೂ ನಾವೆಲ್ಲರೂ ಅವ್ರ ಸಂತಾನ ತನ ವಿಶ್ವಕರ್ಮ ವಂಶಸ್ಥರ ಅಂತ ಯಾಕೆ ಪ್ರತ್ಯೇಕ ಹೇಳ್ತಿದ್ರು ಅಂತ ನೀವು ಕೇಳ್ಬೋದಲ್ವಾ? ಮೂಲ ಸೃಷ್ಟಿ ಕರೆದ್ರು ಅವರೇ ಅಲ್ಲ ಬರುತ್ತೆ. ಏ ಅಲ್ಲ, ಬುದ್ಧಿ ನೀವು ಹೇಳ್ತೀರಿ, ನೀವು ಹಿರಿಯರು, ನೀವು ಏನೋ ಗೊತ್ತಿರುತ್ತೆ ಹೇಳ್ತೀರಿ. ಅದೇ ಸಾಮಾನ್ಯರು ಈ ತರ ಪ್ರಶ್ನೆ ಕೇಳ್ತಾರೆ. ನೋಡಪ್ಪ, ನೀವು ಮನುಷ್ಯರೇ, ನಾವು ಮನುಷ್ಯರೇ, ಮತ್ತೆ ವಿಶ್ವಕರ್ಮ ವಂಶಸ್ಥರು ಅಂತ ಯಾಕೆ ಪ್ರತ್ಯೇಕವಾಗಿ ಹೇಳ್ತಿದ್ರಿ ಅಂತ ಹೇಳ್ಬೋದಲ್ವಾ? ಅದೇ ಹೇಳ್ತೀನಿ ಈಗ. ಬ್ರಹ್ಮಜ್ಞಾನದ ಬ್ರಾಹ್ಮಣ ಅಂತ ಹೇಳಿದಿನಲ್ವಾ, ಈ ಯಾವ ಯಾರು ಈ ವಿಶ್ವಕರ್ಮನ ಗುರುಗೋಸ್ಕರ ತಿಳ್ಕೊಂಡಿರುವಂತಹ ಬ್ರಹ್ಮಜ್ಞಾನ ಇದೆಯೋ, ಯಾರು ಈ ತರ ಜ್ಞಾನ ಪಡ್ಕೊಂಡು ಆ ವಿಶ್ವಕರ್ಮನನ್ನ ಭಕ್ತಿಯಿಂದ ಪೂಜೆ ಮಾಡಿ ಅವರ ಪ್ರಚಾರ ಮಾಡ್ತಾರೋ ಅವರೇ ಬ್ರಾಹ್ಮಣರು. ಈಗ ಈ ಸೋಕಾಲ್ ಬ್ರಾಹ್ಮಣರು ಯಾರಿದ್ದಾರೆ, ಅವ್ರ ಯಾರಿಗಾದ್ರೂ ಹೋಗ್ಬಿಟ್ಟು ವಿಶ್ವಕರ್ಮ ಬಗ್ಗೆ ಕೇಳಿ ಅವ್ರು ಹೇಳ್ತಾರಾ? ಅವ್ರು ಹೆಂಗ್ ಬ್ರಾಹ್ಮಣರಾಗಿದ್ದಾರೆ? ಎಲ್ಲಿಗೆ ನಿಂತ್ಕೊಂಡಿದ್ರೆ ಅವರು? ವಿಪ್ರ ಸ್ಥಾಯದಿಂದ ಅವ್ರ ಮುಂದಕ್ಕೆ ಹೋಗ್ಲಿಲ್ಲ. ಅವ್ರು ವಿಪ್ರರೇ, ಬ್ರಾಹ್ಮಣರಾಗಲು ಸಾಧ್ಯವಿಲ್ಲ, ಈ ಜನ್ಮಕ್ಕೆ ಅವ್ರ ಸಾಧ್ಯ ಇಲ್ಲ. ಅವರಲ್ಲಿ ಯಾರಾದ್ರೂ ಪರಿವರ್ತನೆ ಬಂದು ಅವರು ವಿಶ್ವಕರ ಪರಮಾತ್ಮನ ಒಪ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಇತರರ ಪ್ರಚಾರ ಮಾಡ್ತಾರೆ, ಅವ್ರು ಬ್ರಾಹ್ಮಣ ಆಗ್ತಾರೆ. ನಾನೀಗ ವೈದಿಕ ಬ್ರಾಹ್ಮಣ, ಶುದ್ಧವಾದ ನಿಜವಾದ ಬ್ರಾಹ್ಮಣ ನಾನು. ಆ ರೀತಿ ಧೈರ್ಯವಾಗಿ ಅವ್ರು ಎಲ್ಲಿ, ನನ್ನ ಎದುರುಗಡೆ ಎಲ್ಲಿ ಅವರು ಹೇಳಕ್ ಬರಲ್ಲ ಅವ್ರಿಗೆ. ಅರ್ಥ ಆಯ್ತರಾ? ಈಗ ನಿಜವಾದ ಈ ಭೂಲೋಕದಲ್ಲಿ ನಿಜವಾದ ವೇದ ಕಾಲದಿಂದ ಬ್ರಾಹ್ಮಣರು ಅಂದ್ರೆ ವಿಶ್ವಕರ್ಮ ವಂಶಸ್ಥರೇ. ಅವ್ರೇನಂದ್ರೆ ಕರ್ಮ ವಿಜ್ಞಾನ ಎರಡು ಇರುತ್ತೆ. ಅಂದ್ರೆ ಬ್ರಾಹ್ಮಣ ತತ್ವ ಹೆಂಗ್ ಬರೆಯಬೇಕಂದ್ರೆ ವೇದ ರಹಸ್ಯಗಳು, ವೇದಾಧ್ಯಯನ ಮತ್ತು ಶಿಲ್ಪಾಧ್ಯಯನ ಎರಡು ಇದ್ರೆ ಮಾತ್ರ ಬ್ರಾಹ್ಮಣ ಅಂತ ವೇದದಲ್ಲಿದೆ. ಜ್ಞಾನ ವಿಜ್ಞಾನ, ಜ್ಞಾನ ವಿಜ್ಞಾನ, ಜ್ಞಾನ ಕಂಡ ವಿಜ್ಞಾನ ಕಂಡ ಎರಡು ಯಾರಕ್ಕಿಂತ ಅವರ ಬ್ರಾಹ್ಮಣ ಅಂತ. ಜ್ಞಾನ ಅಂದ್ರೆ ವೇದಗಳಿರುವಂತಹ ರಹಸ್ಯಗಳು, ವೇದ ಮಂತ್ರದ ಅರ್ಥಗಳು, ವೇದಗಳಿರುವಂತಹ ತಿಳುವಳಿಕೆ ಯಾರಿಗಿದೆಯೋ, ಮತ್ತು ವಿಜ್ಞಾನ ಅಂದ್ರೆ ಶಿಲ್ಪ ಕರ್ಮಗಳು ಯಾರು ಮಾಡ್ತಾರೋ, ಈ ಎರಡು ಇಟ್ಕೊಂಡಿರೋರು ಬ್ರಾಹ್ಮಣರು ಅಂತ ವೇದ ಹೇಳುತ್ತೆ. ಈಗ ನೀವು ಎಷ್ಟು ಮೋಸ ಹೋಗಿದ್ರಿ ಅಂತ ಗೊತ್ತಾಯ್ತಾ? ನೀವು ಹುಟ್ಟಿ ಇಷ್ಟು ವಯಸ್ಸು ಬಂತು ನಿಮಗೆ, ತುಂಬಾ ಸಾಹಿತ್ಯಗಳು ಬರೆದಿದ್ದೀರಿ, ಎಷ್ಟು ಪುಸ್ತಕಗಳು ಬರೆದಿದ್ದೀರಿ, ಇದುವರೆಗೂ ನಿಮಗೆ ವಿಶ್ವ ಪರಮಾತ್ಮ ಯಾರೆಂಬುದು ತಿಳುವಳಿಕೆ ಇತ್ತ ನಿಮಗೆ?
ನಿಮ್ಗೆ ಯಾಕಿಲ್ಲ, ಎಲ್ಲ ದೇವತೆಗಳ ಬಗ್ಗೆ ಗೊತ್ತು, ಎಲ್ಲ ದೇವತೆಗಳ ಸಿನಿಮಾ ಇದ್ದಾವೆ, ಎಲ್ಲ ದೇವತೆಗಳ ಬಗ್ಗೆ ಸಾಹಿತ್ಯ ಇದೆ, ಎಲ್ಲ ದೇವತೆಗಳ ಪುರಾಣ ಇದೆ, ಮತ್ತೆ ವಿಶ್ವಕರ್ಮನ ಬಗ್ಗೆ ಪರಮಾತ್ಮನ ಬಗ್ಗೆ ನಿಮ್ಗೆ ತಿಳುವಳಿಕೆ ಬಂದಿಲ್ಲ? ಯಾರು ಮಾಡಿದ್ರು ನಿಮ್ಗೆ ಮೋಸ ಹೇಳಿ? ಇಲ್ಲ ಇಲ್ಲ, ನಿಮ್ಮ ತಂದೆ ತಾಯಿ ಮೇಲೆ ಆಗ್ಬೇಡಿ. ನಿಮ್ಗೆ ಮೋಸ ಮಾಡಿ ಅಲ್ಲ, ನಿಮ್ಗೆ ಮೋಸ ಮಾಡಿದ ಯಾರು? ಯಾರು ನೋಡಿ, ಇಷ್ಟು ಪುರಾಣ ಸಾಹಿತ್ಯ ತನಗ ನಿಮಗೆ ಮುಂದೆ ಕೊಟ್ಟಿದ್ದಾರಲ್ಲ, ನಿಮ್ಮ ಮುಖದ ಮುಂದೆ ಹಾಕಿದಾರಲ್ವ, ಆ ಪುರಾಣಗಳಲ್ಲಿ ಇರ್ಬೇಕಿತ್ತಲ್ವಾ ವಿಶ್ವಕರ್ಮ ಪರಮಾತ್ಮ ಅಂತ? ಒಂದು ಯಾವ್ದು ಶಿವಪುರಾಣ ತಗೊಂಡ್ರೆ ಶಿವ ಪರಮಾತ್ಮ ಅಂತ ಹೇಳ್ತಾನೆ, ಅವ ಯಾರು ಬರೆದಿದ್ದಾನ ಪುಣ್ಯಾತ್ಮ. ವಿಷ್ಣು ಪುರಾಣ ತಗೊಂಡ್ರೆ ವಿಷ್ಣು ಪರಮಾತ್ಮ ಅಂತ ಹೇಳ್ತಾನೆ. ಕೊನೆಗೆ ಗಣಪತಿ ಪುರಾಣ ತಗೊಂಡ್ರೆ ಗಣಪತಿ ಮುದ್ಗಲ ಪುರಾಣ ಗಣಪತಿದು ಗಣಪತಿ ಪರಮಾತ್ಮ ಅಂತ ಹೇಳ್ತಾನೆ, ವಿಶ್ವರೂಪ ತೋರಿಸ್ತಾನೆ ಗಣಪತಿಗೆ. ಈ ರೀತಿ ಬರೆದಿದ್ದು ಯಾರು? ಎಲ್ಲ ಪುರಾಣಗಳು ಬರೆದಿದ್ದು ಒಬ್ಬರೇ ತಾನೆ? ಯಾರು ಅವರು ಹೇಳಿ? ಎಲ್ಲ ಪುರಾಣಗಳು ಬರೆದಿದ್ದು ಯಾರು ಹೇಳಿ? ಅಷ್ಟಾದಶ ಪುರಾಣಗಳು ಬರೆದಿದ್ದು ವ್ಯಾಸರಲ್ವಾ, ವೇದ ವ್ಯಾಸರಲ್ವಾ? ಎಲ್ಲ ಅವರೇ ಬರೆದ ಮೇಲೆ ಈ ವ್ಯತ್ಯಾಸ ಯಾಕೆ? ಏನೇ ಇದೆಲ್ವಾ ಒಳಗಡೆ ಕುತಂತ ಹೇಳಿದಿನಲ್ವಾ, ಆರ್ಷೇ ಬ್ರಾಹ್ಮಣರು ಪೌರುಷೇ ಬ್ರಾಹ್ಮಣ ಅಂತ ಹೇಳಿದಿನಲ್ವಾ, ಇದೇ ಕಾರಣಕ್ಕೆ ಈ ರೀತಿ ಬರೆದು ಕೊಟ್ರು ಅವರು. ವಿಶ್ವಕರ್ಮನ ಬಗ್ಗೆ ಎಲ್ಲರಿಗೂ ತಿಳ್ಕೊಬಿಟ್ರೆ ಅವರು ಬುದ್ಧಿವಂತರಾಗ್ಬಿ ಜನಗಳು ಬುದ್ಧಿವಂತರಾಗ್ಬಿಟ್ಟು ನಮ್ಮನ್ನ ಗುರುತಿಸಲ್ಲ, ನಮ್ಮನ್ನ ಬ್ರಾಹ್ಮಣ ಅಂತ ಒಪ್ಪಲ್ಲ, ಅವ್ರನ್ನ ಗುರುತಿಸ್ತಾರೆ, ಅವ್ರನ್ನ ಬ್ರಾಹ್ಮಣ ಕೊಂಡಾಡ್ತಾರೆ, ನಮ್ಮನ್ನ ದೂರ ಇರ್ತಾರೆ, ನಾವು ಯಾವುದೇ ಕೆಲಸ ಮಾಡಕ್ಕೆ ಮೈ ಬಗ್ಗಲ್ಲ, ನಮ್ಗೆ ಸೋಂಬೇಡಿಗಲ್ಲ, ನಾವು ಹೆಂಗೆ ಜೀವನ ಮಾಡೋದು? ಅವ್ರಿಗೆ ಹೆದರ್ಸಿ ಬೆದರ್ಸಿ ಈಗ ಅವ್ರು ಯಾಕೆಂದ್ರೆ ಈ ವಿಶ್ವಕರ್ಮ ವಿಚಾರ ಪುರಾಣಗಳಲ್ಲಿ ಬರೆದಿಲ್ಲ, ಯಾಕೆ ಅಷ್ಟಾದಶ ಪುರಾಣಗಳಲ್ಲಿ ವಿಶ್ವಕರ್ಮ ಪುರಾಣ ನಿಮ್ಗೆ ಯಾಕೆ ಬಂದಿಲ್ಲ, ಸಿಗ್ಲಿಲ್ಲ? ವಿಶ್ವಕರ್ಮ ತಿರುವಣಿಗೆ ಯಾಕೆ ನಿಮ್ಗೆ ಇಲ್ಲ ಅಂದ್ರೆ ಅವ್ರು ಮಾಡಿದ ದ್ರೋಹ. ನಿಮ್ಮೊಬ್ಬರಿಗಲ್ಲ, ಇಡೀ ಸನಾತನ ಧರ್ಮದ ಹಿಂದೂಗಳಂತ ಯಾರಂತ ತಿಳ್ಕೊಂಡಿರ್ತೀವೋ ಅವರೆಲ್ಲರಿಗೂ ಒಂದು ಮೋಸ ಆಗಿದೆ. ಅರ್ಧ ಆಯ್ತಾ? ಈಗ ಮೋಕ್ಷ ಪಡೆಯುವ ಹಕ್ಕು ನಿಮ್ಗೆ ಇಲ್ಲ ಅಂದ್ ಇಲ್ದಂಗ ಆಗೈತು. ಹೆಂಗ ಹಕ್ಕಿಲ್ಲ? ವಿಶ್ವಕರ್ಮ ಬಗ್ಗೆ ನಿಮ್ ತಿಳುವಳಿಕೆ ಇಲ್ಲ ಅಂದ್ರೆ ನಿಮ್ ಮೋಕ್ಷ ಹೆಂಗ ಸಿಗುತ್ತೆ ನಿಮ್ಗೆ? ಈಗ ಬೇರೆ ದೇವತೆಗಳ ಪೂಜೆ ಮಾಡ್ಬೇಡಿ ಅಂತ ಇಲ್ಲ, ಮಾಡ್ಬೇಕು. ಈಗ ವಿಷ್ಣು ಇದು ಅವ್ರು ನೀವು ಭಕ್ತರಾಗಿ ಕೇಳಿದ್ರೆ ಅವರು ನಿಮ್ಗೆ ವರ ಕೊಡ್ತಾರೆ, ಶಿವನ ಭಕ್ತರಾಗಿ ಕೇಳಿದ್ರೆ ಅವರು ನಿಮ್ಗೆ ವರ ಕೊಡ್ತಾರೆ. ಅವೆಲ್ಲ ಕಾಮ್ಯಕ ವರಗಳು, ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತೆ ಕಾಮ್ಯಕ ವ್ರತಗಳು, ಕಾಮ್ಯಕ ಹೋಮಗಳು ಮಾಡ್ತೀವಿ, ಅವ್ರನ್ನ ಆರಾಧನೆ ಮಾಡ್ತೀವಿ, ನಮ್ಮ ಗ್ರಹ ದೋಷಗಳು ಇವೆಲ್ಲ ಮುಂತಾದವನ್ನ ಸರಿಪಡಿಸ್ಕೊಳ್ತೀವಿ. ನಮ್ಮ ಕಾಮ್ಯಕ ಅಂತೇವೆ, ನಮ್ಮ ಅಭಿಲಾಷೆಗೆ ಬೇಕಾಗಿರುವಂತಹ ಆ ಕಾಮ್ಯಕ ಕೋರಿಕೆಗಳನ್ನ ನೆರವೇರಿಸ್ಕೊಳಕ್ಕೆ ಆ ದೇವತೆಗಳು ಬೇಕು. ಅರ್ಥ ಆಯ್ತಾ? ಮೋಕ್ಷ ಬೇಕಾದ್ರೆ ಪರಮಾತ್ಮ ಅರಿವು ಬೇಕಲ್ವಾ? ಯಾರು ಪರಮಾತ್ಮ? ಅದನ್ನ ಇಲ್ಲಿ ಇವರು ಯಾರು ಇಷ್ಟು ಜನ ಪುರಾಣ ಪಂಡಿತರಿದ್ದಾರೆ, ಮಹಾಪಂಡಿತರಿದ್ದಾರೆ, ಮಹಾ ಮಹಾಪಂಡಿತರಿದ್ದಾರೆ, ಘನಪಾಠಿಗಳಿದ್ದಾರೆ, ಅವರು ಒಬ್ಬರಾದ್ರೂ ಹೇಳ್ತಾ ಇದ್ದಾರೆ ಈ ವಿಚಾರ ಜನಗಳಿಗೆ. ಪುರು ಸೂಕ್ತ ಹೇಳ್ತಾರೆ ವಿಷ್ಣುದ ಅಂತಾರೆ, ರುದ್ರ ನಮಕುಂಚ ಅದಲ್ತಾರೆ ಶಿವಂದ್ ಅಂತಾರೆ. ರುದ್ರ ಕಂಪ್ಲೀಟ್ ಇದ್ದಿದ್ದು ವಿಶ್ವಕರ್ಮದ್ರಿ, ವಿಶ್ವಕರ್ಮ ಸಂಬಂಧಪಟ್ಟಿದ್ದು, ಅದು ಶಿವನ್ಗೆ ಸ್ಟ್ಯಾಂಪ್ ಹಾಕ್ಬಿಟ್ಟಿದ್ದಾರೆ. ಅದು ಹೆಂಗೆ ಸಾಧ್ಯ ನೋಡಿ, ಅದಕ್ಕೆ ನಿಮ್ಗೆ ಆಧಾರ ಹೇಳ್ತೀನಿ. ರುದ್ರಂ ಅಂತ ರುದ್ರಾಧ್ಯಾಯದಲ್ಲಿ ರುದ್ರಂ ನಮಕಂ ಎರಡು ನಂತರ ವಿಶ್ವಕರ್ಮ ಸೂಕ್ತ ಬರುತ್ತೆ. ವಿಶ್ವಕರ್ಮ ಸೂಕ್ತದ ನಂತರ ಚಮಕ ಬರುತ್ತೆ. ಅರ್ಥ ಆಯ್ತಾ? ರುದ್ರಂ ನಮಕಂ ವಿಶ್ವಕರ್ಮ ಸೂಕ್ತಂ ಚಮಕಂ ಇಷ್ಟು ಸೇರಿ ರುದ್ರಾಧ್ಯಾಯ. ಅಲ್ಲೇ ನಿಮ್ಗೆ ಬರುತ್ತೆ ನಮ ಶಿವಾಯಚ ಅಂತ ಬರುತ್ತೆ, ಅಲ್ಲೊಂದಿಗೆ ಒಂದು ಕಡೆ ಮಾತ್ರ. ಅಲ್ಲಿ ನಮ ಶಿವಾಯಚ ಇದೆ ಅಂದ್ಬಿಟ್ಟು ಅದು ಶಿವಂದಲ್ಲ, ನಮ ಶಿವಾಯಚ ಅಂದ್ರೆ ಅರ್ಥ ಬೇರೆ ಇದೆ. ಶಿವ ಅಂದ್ರೆ ಸುಖವಾಗಿರುವವನು. ಅರ್ಥ ಆಯ್ತಾ? ಸುಖವಾಗಿರುವಂತಹ ಆನಂದವಾಗಿರುವಂತಹ ವಿಶ್ವಕರ್ಮನನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅಷ್ಟೇ ವೇಣೆ ಶಿವನಂತಲ್ಲ. ನೋಡಿ, ಕೆಲವರು ಹೇಳ್ತಾರೆ ವೈಷ್ಣವರು ವಿಶ್ವಕರ್ಮ ಸೂಕ್ತ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಕರ್ಮ ಮನಸ್ತತ್ವ ಸವಿಷ್ಠ ಸವಿದೋ ಸವಿದೋ ದುರ್ವಹ ಅಂತ ಇದೆ ಅಲ್ಲಿ, ವಿಶ್ವಕರ್ಮ ಮನಸ್ತತ್ವ ಅಂತ ಹೆಸರಿದಲ್ವಾ, ಅದಕ್ಕೆ ಇವರು ವಿಷ್ಣುನೇ ವಿಶ್ವಕರ್ಮ ಅಂತಾರೆ. ಈಗ ನೀವಿದ್ದೀರಿ, ನೀವು ಮಗ ಹುಟ್ಟಿರ್ತಾನೆ, ನಿಮ್ಮ ಹೆಸರೇನಲ್ಲಿ? ವೀರಭದ್ರಪ್ಪ. ವೀರಭದ್ರಾಚಾರ್ಯರು ನಿಮ್ಮ ಮಗನ ಹೆಸರು, ಅವ್ರ ತಂದೆ ಇಟ್ಕೊಂತಾರೆ ನನ್ನ ತಂದೆ ಹೆಸರು ಅಂದ್ಬಿಟ್ಟು ವೀರಭದ್ರ ಅಂತ ಅವ್ರಿಗೆ ನಿಮ್ಮ ಮಗನಿಗೆ ಇರ್ತಾರೆ. ಅದು ಎಲ್ಲರೂ ಲೋಕ ಒಪ್ಕೊಳ್ತಾರೆ, ಓ ಇವ್ ತಾತನಂತ ಕೀರ್ತಿವಂತರಾಗ್ತಾರೆ, ತುಂಬಾ ಸಾಹಿತ್ಯಕಾರ ಆಗ್ತಾರೆ ಅಂತ ಬೆಳೆಸ್ ಆಶೀರ್ವಾದ ಮಾಡ್ತಾರೆ. ಅರ್ಥ ಆಯ್ತಾ? ಅವ್ರು ನೀವು ವೀರಭದ್ರ ಆಗ್ಬಿಡ್ತಾರಾ? ನಿಮ್ಮ ಮಗ ಅವ್ರ ಮಗ ತಾನೆ, ನೀವು ಅವ್ರ ಆಗಲ್ಲ ಅಲ್ವಾ?
ತಾತನ ಹೆಸರು ಮಗು ಮಗನಿಗೆ ಇರ್ತಾರೆ ಅಥವಾ ಮಗನಿಗೆ ಇರ್ತಾ ಇರ್ಬೋದು, ಅರ್ಥ ಆಯ್ತಾ? ಅದೇ ರೀತಿ ತಂದೆ ಹೆಸರು ವಿಷ್ಣುಗೆ ಇಟ್ಟು ಕಳಿಸಿದ್ದಾರೆ. ನೀವು ವಿಶ್ವಕರ್ಮ ಅಂತ ದೊಡ್ಡವನ ನಾವು ಹೊಗಳುವಾಗ ಅಲ್ಲಿ ತಗೊಳ್ತೀವಿ. ವಿಷ್ಣು ಯಾರು? ಆ ವಿಶ್ವಕರ್ಮನ ಮಗ, ಎರಡನೇ ಮಗ. ಮೊದಲನೇ ಮಗ ರುದ್ರ, ಎರಡನೇ ಮಗ ವಿಷ್ಣು. ಅರ್ಥ ಆಯ್ತರಾ? ಮಗನಿಗೆ ನೀವು ತಂದೆ ಅಂತ ಹೆಸರು ಪಡ್ಕೋಬೇಕಲ್ವಾ ಅಂತ ಆಶೀರ್ವಾದ ಮಾಡ್ತೀವಿ ನಾವು. ಹಂಗನ್ಬಿಟ್ಟು ಅವರೇ ತಂದೆ ಆಗ್ಬಿಡ್ತಾರೆ, ಆಗಲ್ಲಲ್ವಾ? ಈಗ ನಿಮ್ಮ ಮಗ ವೀರಭದ್ರ ಆಗಲ್ಲ, ನಿಮ್ಮ ಮಗು ಮಗ ವೀರಭದ್ರ ಆಗಲ್ಲ. ವೀರಭದ್ರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅವರು ಅಲ್ವಾ? ಇದೇ ರೀತಿ ಇವರ ಜನಗಳನ್ನ ಮಂಗಮಾಯ ಮಾಡಿ, ಅದೇನಂತಾರೆ ಒಂದು ಗಾದೆ ಇದೆ, ಮಸಿ ಬಲಸಿ ಬಿಲವಕಾಯ ಬಿಲಕಾಯಿ ಅಂತ ತೋರಿಸ್ತಾರಂತೆ. ಆ ರೀತಿ ಆಗಿ ಮಾಡ್ತಾ ಇದ್ದಾರೆ. ಅವರವರೇ ದೇವತೆಗಳ ಹೆಸರಲ್ಲಿ ನಮ್ಮಲ್ಲಿ ಒಗ್ಗಟ್ಟನ್ನ ಕೇಳಿಸಿ, ಐಕ್ಯ ಮಧ್ಯದಲ್ಲಿರುವಂತಹ ಒಂದೇ ಭೂಖಂಡದಲ್ಲಿರುವಂತಹ ನಮ್ಮ ಸನಾತನ ಧರ್ಮದನ್ನ ದೇವರ ಹೆಸರುಗಳಲ್ಲಿ ವಿಭಜನೆ ಮಾಡಿ, ನಮ್ಮ ದೇವರಿಗೋ ಹಿರಿಯರು, ನಮ್ಮ ದೇವರಿಗೋ ಶ್ರೇಷ್ಠ, ನಮ್ಮ ದೇವರು ಶ್ರೇಷ್ಠ ಅಂತ ಗಲಾಟೆ ಮಾಡಿಕೊಂಡು ಲಕ್ಷಾಂತರ ಜನ ಸಾಯೋ ತರ ಮಾಡಿದ್ದಾರೆ. ಬೌದ್ಧಿಕ ದಿವಾಳಿತನ ಅಂತ ಬರ್ತಿದೆ ಅನ್ಬಹುದು. ಇದು ನೋಡಿ, ದಶಾವತಾರ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಕಮಲಾಸಂದು ದಶಾವತಾರ ಸಿನಿಮಾ ಅಂತ ಬಂದಿತ್ತು. ಅದು ಐದು ಭಾಷೆಯಲ್ಲಿ ರಿಲೀಸ್ ಮಾಡಿದ್ದಾರೆ, ತೆಲುಗು, ಕನ್ನಡ, ತಮಿಳು, ಹಿಂದಿ, ಈ ರೀತಿ ನಾಲ್ಕೈದು ಭಾಷೆಗಳು ರಿಲೀಸ್ ಮಾಡಿದ್ದಾರೆ. ಅದು ಅದರಲ್ಲಿ ಅರ್ಧ ಗಂಟೆ ಇದಲ್ವಾ, ಇದು ಏನೇ ಆ ಶೈವ ವೈಷ್ಣವ ದೇಶದಿಂದ ರಾಜ್ಯ ರಾಜ್ಯನೇ ಹಾಳಾಗುತ್ತೆ. ಹೆಂಗಂದ್ರೆ ಅದು ತೋರಿಸ್ತಾರೆ. ಅದು ಒಬ್ಬ ರಾಜ್ಯ ಶೈವ ಇದ್ದಾಗ ವೈಷ್ಣವ ರಾಜ್ಯದ ಮೇಲೆ ದಂಡಯಾತ್ರೆ ಮಾಡಿ ಯುದ್ಧ ಮಾಡಿ ಅವರೆಲ್ಲ ಕೊಂದು ಅವರು ಆದ್ರೆ ನೀವು ವೈಷ್ಣವರ ವಿಷ್ಣು ಶೈವರಾಗ ಇಲ್ಲಾಂದ್ರೆ ಸಾಯಿಸ್ತೀವಿ. ಈಗ ಆ ಮಹಮ್ಮದಿಯರು ಹಿಂದೂಗಳನ್ನ ಹೇಗೆ ಆದ್ರೆ ಮಹಮ್ಮದಿಯರಾಗಿ ಇಲ್ಲಾಂದ್ರೆ ಸಾಯಿಸ್ಬೇಕು ಸಾಯಿಸ್ತೀವಿ ಅಂತ ಹೇಳ್ತಾರೋ ಅದೇ ರೀತಿ ಆ ಕಾಲದಲ್ಲಿ ಇತ್ತು ನಮ್ಮ ಭಾರತದಲ್ಲಿ ಕೂಡ. ಎಲ್ಲಿಂದ ಬಂತು ಆ ಪದ್ಧತಿ? ಈ ಪುರಾಣಗಳಿಂದ. ಆ ಪುರಾಣಗಳು ಬರೋಕ್ ಮುಂಚೆ ಏನಿತ್ತು? ವೇದಗಳೇ ಇತ್ತು. ವೇದಗಳಲ್ಲಿ ಯಾವ ಜಾತಿ ಇಲ್ಲ, ಯಾವ ವರ್ಗ ಇಲ್ಲ, ಯಾರು ಇಲ್ಲ. ಏಕದೇವ ಉಪಾಸನೆ ಇತ್ತು, ಅದೇ ಪರಮಾತ್ಮ, ಪರಮಾತ್ಮ ಉಪಾಸನೆ ಇತ್ತು. ಅರ್ಥ ಆಯ್ತಾ? ಆ ಕಡೆ ದೇವತೆಗಳು ಪರಮಾತ್ಮ ಪೂಜೆ ಮಾಡ್ತಾರೆ. ಈ ಎಲ್ಲ ಗಂಧರ್ವ ಯಕ್ಷ ಕಿನ್ನರರು ಪರಮಾತ್ಮ ವಿಶ್ವಕರ್ಮ ಪೂಜೆ ಮಾಡ್ತಾರೆ. ಅವ್ರನ್ನ ನೋಡ್ಬಿಟ್ಟು ನಮ್ಮ ಮನುಷ್ಯ ಜಾತಿ ಕೂಡ ವಿಶ್ವಕರ್ಮನೆ ಪೂಜೆ ಮಾಡುದು. ಅಲ್ಲಿ ಮನುಷ್ಯ ಜಾತಿ ಅಂತಿತ್ತು ವಿನ ಮನುಷ್ಯರಲ್ಲಿ ಜಾತಿಗಳಿಲ್ಲ. ಅಲ್ಲಿ ಕೋಟಿ ಅಂತಿದ್ದದೆ, ಕೋಟಿ ಅಂತ ಹೇಳ್ತಾರೆ. ದೇವತಾ ಕೋಟಿ, ಗಂಧರ್ವ ಕೋಟಿ, ಪಕ್ಷಿ ಕೋಟಿ, ಪ್ರಾಣಿ ಕೋಟಿ, ಮನುಷ್ಯ ಕೋಟಿ ಅಂತ ಇರುತ್ತದೆ. ಎಲ್ಲ ಕೋಟಿ ಅಂದ್ರೆ ಒಂದು ವರ್ಗ, ಜೀವರಾಶಿಗಳ ವರ್ಗ ಅಂತ. 33 ಕೋಟಿ ದೇವತೆಗಳಂದ್ರೆ ಅಲ್ಲಿ 33 ಕೋಟಿ ವರ್ಗಗಳ ದೇವತೆಗಳು ಅಷ್ಟೇ ವಿನ 33 ಕೋಟಿ ದೇವತೆಗಳಲ್ಲ. ಇದ್ರ ಬಗ್ಗೆ ನಾನು ಒಳ್ಳೆ ಸುದೀರ್ಘ ಲೇಖನ ಕೂಡ ಬರೆದಿದ್ದೀನಿ, ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ, ಕನ್ನಡದಲ್ಲೇ ಬರೆದಿದ್ದೀನಿ. 33 ಕೋಟಿಗಳ ಸೃಷ್ಟಿಕರ್ತ ಯಾರು, ಆ ದೇವತೆಗಳು ಯಾರು, ಅವ್ರ ಮಾಹಿತಿ ಏನು ಅಂತ ಎಲ್ಲ ನೀವು ವಿವರವಾಗಿ ಪ್ರತಿಯೊಬ್ಬ ಹಿಂದೂಗೂ ಇದು ಗೊತ್ತಾಗ್ಬೇಕಂದ್ಬಿಟ್ಟು ನಾನು ಬರೆದೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀನಿ. ಇದೆ ಅದು ನಿಮ್ಗೆ ವಾಟ್ಸ್ಆ್ಯಪ್ ನಂಬರ್ ಕೊಟ್ರೆ ನಿಮಗೂ ಅದು ಕಲಿಸ್ತೇನೆ. ನೋಡಿ, ನೀವು ಒಬ್ಬ ಲೇಖಕರಾಗಿ ಇಂತಹ ಸತ್ಯ ವಿಚಾರಗಳನ್ನು ಸಾರ್ವಜನಿಕ ಕಲಿಸುವಂತ ಪ್ರಯತ್ನ ಮಾಡಬೇಕು. ನೋಡಿ, ಇವತ್ತು ತುಂಬಾ ಸುದಿನ ಅಮಾವಾಸ್ಯ, ಅಮಾವಾಸ್ಯ ಕೆಲವರು ಕೆಟ್ಟದಂತಾರೆ, ಬಹಳ ಒಳ್ಳೇದು ಅಮಾವಾಸ್ಯ, ಗೊತ್ತಾ? ಅಮಾವಾಸ್ಯ ಶುಕ್ರವಾರ, ತಮಿಳ್ನಾಡಲ್ಲಿ ಅಮಾವಾಸ್ಯ ತುಂಬಾ ಎಲ್ಲ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಅಮಾವಾಸ್ಯದಲ್ಲೇ ಸ್ಟಾರ್ಟ್ ಮಾಡ್ತಾರೆ ಅವರು. ಏನು ನಮಗೆ ಒಂದು ಶುಕ್ರದಶೆ ಇರಲಿ ಗುರುಜಿ, ನಿಮ್ಮಿಂದ ಅದೇನು ವಿಶ್ವಕರ್ಮನೇ ನಮಗೆ ಆಗ್ಲಿ, ಇದು ಎಲ್ಲ ಒಳ್ಳೇದಾಗ್ಬೇಕಂತ, ಎಲ್ಲ ಜನರಿಗೂ ಒಳ್ಳೇದಾಗ್ಬೇಕು. ನೋಡಿ, ಇವತ್ತು ನಿಮ್ಗೆ ಬ್ರಹ್ಮಜ್ಞಾನ ಹೇಳ್ಕೊಡುವಂತ ಅವಕಾಶ ನಮ್ಗೆ ವಿಶ್ವಕರ್ಮೇ ಕೊಟ್ಟಿದ್ದಾನೆ. ಇವಾಗ್ಲೇ ಒಂದ್ ಮಾತಂದ್ರೆ ನನಗೆಲ್ಲೋ ನನ್ ಕಡೆ ಯೋಚನೆ ಬಂತು ಹಿಂಗ್ ಮಾಡ್ಬೇಕು ಅಂತಂದೇಳಿ, ಅದು ಇವತ್ತಾಯ್ತು. ನನಗೆ ಕನಸು ಬಿದ್ದದ್ದು ಒಂದು 15 ವರ್ಷಗಳಾಗಿ ಇದನ್ನ ಹಂಚ್ಕೊಂಡ್ವಿ ನಮ್ಮ ಕೃಷ್ಣಾಚಾರ್ಯ ಹತ್ರಕ್ಕೆ. ಇಲ್ಲ, ಇದನ್ನ ತಿಳ್ಕೊಂಡೇ ಇದನ್ನ ಮುಂದುವರಿಬೇಕು ನಾನು, ಯಾಕಂದ್ರೆ ಸುಮ್ಮನೆ ನಾನು ಬರೆದಿಟ್ಟು ಒಂದು ಮಾಡ್ಬಿಟ್ಟು ಆಮೇಲೆ ತಪ್ಪಾಗಬಾರ್ದು ಅನ್ನೋದಕ್ಕೆ ನೋಡಿ, ನನಗೊಂದೆಲ್ಲೋ ಒಂದು ಚಿತ್ತ ಪ್ರಜ್ಞೆ ಕಾಡ್ತು. ಆ ಪ್ರಜ್ಞೆ ಇವತ್ತು ನಿಮ್ಮ ಮೂಲಕ ನನಗೆ, ನೀವು ಎಲ್ಲಿಯವರು ಹೇಗೋ ಏನು ಎಂದು ಗೊತ್ತಿಲ್ಲ, ಆದ್ರೆ ಅಗೋಚರದೊಳಗೂ ಕೂಡ ಗೋಚರ ಶಕ್ತಿಯನ್ನ ತಿಂದಿದೆ ನನಗೆ. ಈಗ ನಿಮ್ಗೆಲ್ಲ ಕ್ಲಿಯರ್ ಆಗಿರ್ತದೆ ಅಲ್ವಾ? ಸುಮಾರು ಒಂದು ಗಂಟೆ ಕಾಲ ಮಾತಾಡಿದೀವಿ. ಈ ಒಂದು ಗಂಟೆಯಲ್ಲಿ ಪುರಾಣಗಳೇನೋ, ವೇದಗಳೇನೋ, ವೇದಗಳಿರೋ ಪರಮಾತ್ಮ ಯಾರು, ದೇವತೆಗಳು ಯಾರು, 6 ನಿಮಿಷ ಮಾತಾಡ್ತಾ ಇದ್ರಿ ನೀವು, 1 ಗಂಟೆ 6 ನಿಮಿಷದಲ್ಲಿ ಮಾತಾಡ್ತಾ ಇದ್ರಿ ನೀವು. ಹೌದಾ? ನೋಡಿ ಗುರುಜಿಗಳ ಇಷ್ಟು ನನಗೆ ಇದ್ದದ್ದು, ಅದನ್ನ ನಾನು ಇದನ್ನ ಕೇಳ್ಕೊಂಡೆ ಈ ವಿಶ್ವಕರ್ಮದ ಗುರುಚರ್ಯ ಮತ್ತೆ ಅವರ ಅನುಷ್ಠಾನ, ಅವರ
ಏನು ಗುರುದೀಕ್ಷೆ ಏನಿರ್ತದೆ, ಒಬ್ಬ ಶಿಲ್ಪಿ ಆಗ್ಬೇಕಾದ್ರೆ ಗುರುದೀಕ್ಷೆಯನ್ನು ಪಡ್ಕೊಂಡೇ ಮಾಡ್ಬೇಕು, ಅದು ಇರಬೇಕು ಅಂತ ತಿಳ್ಕೊಂಡು ನನಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಅಂದ್ರೆ ಇವತ್ತು ಅದ್ಭುತವಾದ ಅತಿ ನನ್ನ ಜೀವನದಲ್ಲಿ ಅತ್ಯಂತ ಸ್ಮರಣೀಯವಾದ ದಿನ ಅಂದ್ರೆ ಇವತ್ತು. ಅದೇ ನೋಡಿ, ಇದು ಇದು ಜನ ಎಲ್ಲ ಜನರಿಗೆ ಮುಟ್ಟಬೇಕು ಈ ವಿಷಯ ವಿಚಾರವನ್ನು. ಇದು ನೋಡಿ, ಎಷ್ಟೋ ಜನ ನಮ್ಮಲ್ಲಿ ಪ್ರವಚನಕಾರರಿದ್ದಾರೆ, ತುಂಬಾ ಜನ ಇದ್ದಾರೆ, ಆದ್ರೆ ಸ್ವಾರ್ಥಕ್ಕಾಗಿ ಪ್ರವಚನ ಹೇಳ್ತಾ ಇರ್ತಾರೆ. ಅವ್ರ ಅವರವರ ಅಭಿಮಾನ ದೇವತೆಗಳೇ ಹೈಲೈಟ್ ಮಾಡ್ತಾರೆ, ಅವರೇ ಅವರೇ ನಂಬ್ಕೊಳ್ಳಿ, ಬೇರೆ ಯಾರು ನೋಡ್ಬೇಡ ಅಂತ ಹೇಳ್ತಾರೆ. ಅದೇ ಸ್ವಾರ್ಥ ಅಲ್ವಾ? ಈಗ ನಿಮ್ಮ ಸುತ್ತ ಒಂದು ಗಿರಿ ಕಟ್ಬಿಟ್ಟು ಆ ಗಿರಿ ದಾಟಿ ಆಚೆ ಬರ್ಬೇಡ, ನೀವು ಅಲ್ಲೇ ಇರಿ, ಅಲ್ಲೇ ಸಾಯಿ ಅಂದ್ರೆ ಏನದು ಅರ್ಥ ಏನದು? ಅಲ್ಲೇ ಮೋಕ್ಷ ಸಿಕ್ಬಿಡ್ತದೆ ನಿಮ್ಗೆ. ನಿಮ್ಮ ಸುತ್ತಲಿರುವಂತಹ ಸುತ್ತಮುತ್ತಲಿರುವಂತಹ ಪ್ರಪಂಚ ನೋಡ್ಬೇಕು. ಪ್ರಪಂಚದಲ್ಲಿ ಆ ಪ್ರಪಂಚ ಸೃಷ್ಟಿ ಮಾಡಿರುವಂತಹ ಒಡಿಯಾ ಯಾರಂತ ಗೊತ್ತಾಗ್ಬೇಕು. ಹೌದು ಗುರುಜಿ, ನೋಡಿ ಅದಕ್ಕೆ ನನಗೆ ಈಗ ಇದು ಈಗ ಒಂದು ಶ್ಲೋಕದ ವಿಚಾರ, ವಿಶ್ವಕರ್ಮ ಪರಬ್ರಹ್ಮಣೇ ನಮಃ, ಇದು ಈಗ ನನಗೆ ಅರ್ಥ ಆಯ್ತು, ಈಗ ಸಂಪೂರ್ಣ ಅರ್ಥ ಆಯ್ತು. ನೋಡಿ, ಏಷ ದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗಂ ಹೃದಯ ಸನ್ನಿವಿಷ್ಟ ಹೃದಯ ಮನೀಷ ಮನಸ ಬ್ಲಿಕ್ತೋ ಯಹ ಏತದ್ ದಿರಾಮೃತ ಆಸ್ತೆ ಭವಂತ ಅಂತ ಉಪನಿಷತ್ತು ಹೇಳುತ್ತೆ, ವೇದ ಮಂತ್ರಗಳು ಹೇಳ್ತವೆ. ನನಗೆ ಗುರುಜಿ ಈಗ ಮಂತ್ರಗಳ ಬಗ್ಗೆ ಪೂರ್ಣ ಜ್ಞಾನ ಇಲ್ಲ, ನಾನು ಆದ್ರೂ ಕೂಡ 64 ಜೀವಲ ರಾಶಿ. ಅದಕ್ಕೆ ನಾನು ಎಲ್ಲ ಮಂತ್ರಗಳು ಹೇಳಕ್ ಹೋಗ್ಲಿಲ್ಲ. ಒಂದು ಬೇಕಾದ ಒಂದು ಮುಖ್ಯವಾದ ಎರಡು ಮಂತ್ರಗಳು ಹೇಳುತ್ತಾ ನಿಮ್ಗೆ, ಅದ್ರ ವಿವರಣೆ ಕೂಡ ಕೊಟ್ಟಿದ್ದೀನಿ, ಅದ್ರ ಅರ್ಥ ಕೂಡ ಕೊಟ್ಟಿದ್ದೀನಿ. ಇಲ್ಲ, ಬರೀ ಮಂತ್ರ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಯಾಕಂದ್ರೆ ಎಲ್ಲರೂ ಸಂಸ್ಕೃತ ಪಂಡಿತರಲ್ಲ, ಹಂಗನ್ಬಿಟ್ಟು ಅವ್ರಿಗೂ ಜ್ಞಾನ ಕೊಡಬಾರ್ದ? ನಿಜದ ಬ್ರಹ್ಮಜ್ಞಾನ ಇವತ್ತು ನನಗೆ ಅದು ಇದೇ ಬ್ರಹ್ಮಜ್ಞಾನ, ಇದೇ ಬ್ರಹ್ಮಜ್ಞಾನ. ಈಗ ಬ್ರಹ್ಮಜ್ಞಾನ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಈಗ ನೀವು ಪರಿವರ್ತನ, ನಿಮ್ಮಲ್ಲಿ ಪರಿವರ್ತನೆ ಬಂದು ನೀವು ವಿಶ್ವಕರ್ಮ ಭಕ್ತರಾಗಿ ವಿಶ್ವಕರ್ಮ ಭಕ್ತಿನ ಪ್ರಚಾರ ಮಾಡಿದ್ರೆ ಆವಾಗ ನೀವು ಬ್ರಾಹ್ಮಣರಾಗ್ತೀರಿ. ನೀವು ಹುಟ್ಟು ಬ್ರಾಹ್ಮಣರಲ್ಲ, ಕರ್ಮನ ಬ್ರಾಹ್ಮಣರಾಗ್ತೀರ ಅವಾಗ, ಕರ್ಮತಃ ಬ್ರಾಹ್ಮಣರಾಗ್ತೀರಿ. ಅರ್ಥ ಆಯ್ತಾ? ಈಗ ಯಾರು ಸೋಕಾಲು ಬ್ರಾಹ್ಮಣ ಮಾರುಕಟ್ಟೆಯಲ್ಲಿ ಇದ್ದಾರೋ ಅವ್ರು ಬ್ರಾಹ್ಮಣರೇ ಅಲ್ಲ, ಹೇಳಿದಿನಲ್ವಾ, ಅವ್ರು ವಿಪ್ರರು, ವೇದ ಕಲ್ತಿರೋರು ಮಾತ್ರ ವಿಪ್ರರು, ಇಲ್ಲಾಂದ್ರೆ ಅವರು ವಿಪ್ರರು ಅಲ್ಲ. ಅವರು ಹುಟ್ಟುವ ಮನುಷ್ಯ ಪ್ರತಿಯೊಬ್ಬನು ಶೂದ್ರನಾಗಿ, ಆದ್ರೆ ವಿಶ್ವಕರ್ಮ ವಂಶದಲ್ಲಿ ಒಂದು ಶ್ಲೋಕ ಇದೆ, ಒಂದು ಮಂತ್ರ ಇದೆ ಶಿಲ್ಪಶಾಸ್ತ್ರದಲ್ಲಿ, ಆಗಮಗಳಲ್ಲಿದೆ. ಏನು ಗೊತ್ತಾ? ವಿಶ್ವಕರ್ಮ ಕುಲೇ ಜಾತ ಗರ್ಭ ಬ್ರಾಹ್ಮಣ ನಿಶ್ಚಯಂ ಶೂದ್ರಸ್ಥೋ ನಾತಿ ತದ್ ಬೀಜ ಬ್ರಾಹ್ಮಣ ವೈಶ್ವಕರ್ಮನಃ ಅಂತಿದೆ. ವಿಶ್ವಕರ್ಮ ವಂಶದಲ್ಲಿ ಹುಟ್ಟಿರುವವರಂತೆ ಅವರಿಗೆ ಗರ್ಭ ಬ್ರಾಹ್ಮಣ, ತಾಯಿ ಗರ್ಭದಲ್ಲೇ ಬ್ರಾಹ್ಮಣ ಅಂತ ಮುದ್ರೆ ಬಂದ್ಬಿಡ್ತದಂತೆ. ಶೂದ್ರತ್ವ ನಾತಿ ನಾಸ್ತಿ, ಅವ್ರಿಗೆ ಶೂದ್ರತ್ವ ಇರೋದಿಲ್ಲ. ತದ್ ಬೀಜೋ ಬ್ರಾಹ್ಮಣ ವೈಶ್ವಕರ್ಮನಃ, ಆ ಅಂಶವು ವೈಶ್ವಕರ್ಮ ವಂಶದ ಬ್ರಾಹ್ಮಣರಾಗ್ತಾರೆ. ಅವ್ರ ಈ ರೀತಿ ದ್ವಿಜರಾಗಿ ವೇದ ಪಾಠ ಕಲಿತು ವಿಪ್ರರಾಗಿ ಆಮೇಲೆ ಬ್ರಾಹ್ಮಣರಾಗುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಿಶ್ವಕರ್ಮ ವಂಶದವರು, ಅವರು ಸಾಕ್ಷಾತ್ ಪರಮಾತ್ಮ ವಂಶದವರು. ಹೇಗೆ ನೀವೇನೋ ಇದೆಲ್ಲ ನೀವು ಅವ್ರ ಜಾತಿ ಅನ್ಬಿಟ್ಟು ನೀವು ಹೇಳ್ತಾ ಇದ್ರಿ, ಇದನ್ನ ನಮ್ಗೆ ಇರಿಸಿಲ್ಲ, ನೀವು ಕರೆಕ್ಟ್ ಆಗಿ ಅದಕ್ಕೆ ಆಧಾರ ಕೊಡಿ ಅಂತ ನೀವು ಕೇಳ್ತೀರಾ? ಕೇಳ್ಬೇಕು ಅದು. ನೀವು ನಮ್ಗೆ ನೀವು ತಪ್ಪು ತಿಳ್ಕೊಬೇಡ್ರಿ, ನಾನು ನಮ್ಗೆ ಇದು ಡೌಟ್ ಬಂದಿದೆ, ಅದೇ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಹೇಳ್ಬಹುದು, ಯಾಕಂದ್ರೆ ವಿಶ್ವಕರ್ಮ ವಂಶಸ್ಥರವ್ರು ನೀವು, ಅದಕ್ಕೆ ನಿಮ್ಮ ನಿಮ್ಗೆ ಗೌರವ ಸಿಗ್ಬೇಕಂತ ಹಂಗೆ ಹೇಳ್ಕೊಳ್ತಾ ಇದ್ರಿ, ಅದಕ್ಕೇನು ಆಧಾರ ನೀವು ಹೇಳಿದಕ್ಕೆ ಅಂತ ನೀವು ಕೇಳ್ಬೇಕು. ಅದಕ್ಕೆ ವೇದದಲ್ಲ ಆಧಾರ ಇದೆ. ನಾನು ಹೇಳಿದ್ನ ಪುರುಷಸೂಕ್ತ ಅಂತ, ಪುರುಷಸೂಕ್ತದಲ್ಲಿ ಒಂದು ಮಂತ್ರ ಇದೆ. ಪುರುಷಸೂಕ್ತದಲ್ಲಿ ಆ ಪುರುಷನ ವರ್ಣನೆ ಇರುತ್ತೆ, ಮತ್ತು ಅವ್ರು ಏನೇನು ಮಾಡಿದ್ದಾರೆ, ಅವರನ್ನು ಯಾವ ಯಾವ ಅವಯವದಲ್ಲಿ ಯಾವ ಯಾವ ಅಂಗದಲ್ಲಿ ಯಾವ ಯಾವ ದೇವತೆಗಳು ಯಾವ ಯಾವಾಗ ಎಲ್ಲ ಹುಟ್ಟಿದ್ದಾರೆ ಅಂತ ಬರುತ್ತೆ ಅದರಲ್ಲಿ. ಅಲ್ಲಿ ಒಂದು ಒಂದು ಮಂತ್ರ ಇದೆ, ಬ್ರಾಹ್ಮಣೋ ಔಷ್ಯಮುಖ ಆಶೀತ್ ಬಾಹು ರಾಜನ್ಯ ಕೃತ ಉರು ತದಸ್ಯ ದ್ವೈಷ್ಯ ಪಾದ್ಮ್ಯಾಗಂ ಶೂದ್ರೋ ಅಜಾಯಿತ ಅಂತಿದೆ. ಇಲ್ಲಿ ಯಾರಿಂದ? ಪುರುಷನ ಮುಖದಿಂದ. ಯಾರು ಹುಟ್ಟುತ್ತಾರೋ, ಬ್ರಾಹ್ಮಣೋ ಔಷ್ಯಮುಖ ಆಶೀತ್, ಅವರ ಮುಖದಿಂದ ಹುಟ್ಟಿದವರು ಯಾರು? ಅವರು ಪುರುಷನ ಮುಖದಿಂದ ಹುಟ್ಟಿದವರು ಬ್ರಾಹ್ಮಣರಂತೆ. ಬಾಹು ರಾಜನ್ಯ ಕೃತ, ಬಾಹುಗಳಿಂದ ಹುಟ್ಟಿದವರು ಕ್ಷತ್ರಿಯರ ರಾಜರು ಅಂದ್ರೆ ಕ್ಷತ್ರಿಯರಂತೆ. ಊರು ತದ್ವೈಶ್ಯ, ತೊಡಗಲಿಂದ ಹುಟ್ಟಿದವರು ವೈಶ್ಯರಂತೆ. ಪದ್ಮ್ಯಾಗಂ ಶೂದ್ರೋ ಅಜಾಯತ, ಪಾದಗಳಿಂದ ಹುಟ್ಟಿದವರು ಶೂದ್ರರಂತೆ. ಅಂದ್ರೆ ಇದೇನ್ ಅರ್ಥ ಗೊತ್ತಾ? ಇದು ನಾಲ್ಕು ವರ್ಣಗಳು, ಜಾತಿಗಳಲ್ಲ, ವರ್ಣಗಳು. ಈ ವರ್ಣಗಳಂದ್ರೆ ಅರ್ಥ ಏನಂದ್ರೆ, ಒಬ್ಬ ತಂದೆ ಇರ್ತಾನೆ, ನಾನೇ ತಂದೆ ಅಂತ ಇಟ್ಕೊಳ್ಳಿ, ನನಗೆ 4 ಜನ ಮಕ್ಕಳಿದ್ದಾರೆ. ಒಬ್ಬ ತುಂಬಾ ಪ್ರಜ್ಞಾವಂತ, ತುಂಬಾ ಬುದ್ಧಿವಂತ, ಅವನು ಬರೀ ಮೈಂಡ್ ಇಂದ ಕೆಲಸ ಮಾಡ್ತಾ ಇರ್ತಾನೆ, ಎಲ್ಲರಿಗೂ ಪ್ರತಿ ಏನ್ ಬೇಕಾದ್ರೂ ಉತ್ತರ ಕೊಡ್ತಾನೆ, ಅವ್ರ ಎಲ್ಲ ಜ್ಞಾನ ಕೊಡ್ತಾ ಇರ್ತಾನೆ, ಬರೀ ಮೈಂಡ್ ಇಂದನೇ, ಮೆದಸ್ಸಿನಿಂದನೇ ಅವರು ಮೆದುಳಿನಿಂದ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅವ್ರ ಮುಖದಿಂದ ಮಾಡಿದ ಬಂದಿದ್ದಾರಲ್ಲ, ಅವ್ರನ್ನ ಬ್ರಾಹ್ಮಣ ಅಂತ ಕರಿಬೇಕು ನಾವು. ಅವ್ರ ತಲೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಬ್ಬ ಮಗ,
ಅವನು ತುಂಬಾ ಪರಾಕ್ರಮಿ ವೀರ ಶೂರ ಕ್ಷತ್ರಿಯ ತುಂಬಾ ಮಾರ್ಷಲ್ ಆರ್ಟ್ಸ್ ಎಲ್ಲ ಯುದ್ಧ ವಿಧಿಗಳು ಕಲ್ತಿರ್ತಾನೆ, ದೊಡ್ಡ ವೀರರಾಗ್ತಾರೆ ಅವ್ರು, ಕ್ಷತ್ರಿಯರಾಗ್ತಾರೆ ಅವರು. ಈ ತರ ಮೇಧಸ್ಸನ್ನು ಉಪಯೋಗ ಬಳಸಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಅವರು ತನ್ನ ಬಲವನ್ನು ವಿರೋಚಿತವಾಗಿ ಹೋರಾಡಲು ರಕ್ಷಣೆ ಮಾಡಲು ಬಳಸ್ತಾನೆ. ಆದ್ರಿಂದ ಅವ್ರ ಕ್ಷತ್ರಿಯ ಎರಡನೇ ಮಗ ಕ್ಷತ್ರಿಯನಾಗಿದ್ದ, ಇನ್ನೊಬ್ಬ ಮಗ ಇದ್ದಾನಲ್ವಾ ಅವನು ಎರಡು ಮಾಡಲ್ಲ, ಅವನು ತಲೆಯನ್ನು ಉಪಯೋಗಿಸಿ ವಿನಿಮಯ ಮಾಡ್ತಾನೆ. ಜನಗಳಿಗೆ ಉಪಯೋಗ ಪಡುವಂತ ವಸ್ತುಗಳಾದ್ರೆ ಅವರು ಅವರು ಬುದ್ಧಿವಂತಿಕ ಬಳಸಿ ವಿನಿಮಯ ಮಾಡ್ತಾ ಇರ್ತಾರೆ. ಆಗ ಅವ್ರು ವೈಶ್ಯನಾಗ್ತಾನೆ. ಇನ್ನೊಬ್ಬ ಈ ಮೂರು ಗುಣಗಳು ಇಲ್ಲ ಅವನಿಗೆ, ಬರೀ ಮೈ ಬಗ್ಸಿ ಕೆಲಸ ಮಾಡದೆ, ಕೆಲಸ ಮಾಡಿ ಜನಸೇವೆ ಮಾಡ್ತಾನೆ ಅಂತಾನೆ. ಅಂದ್ರೆ ವ್ಯವಸಾಯ ಮಾಡ್ತಾನೆ, ಇತರ ಹತ್ರ ಯಾವುದೇ ಕೆಲಸಗಳಿರ್ತಾವ ಮಾಡ್ತಾ ಇರ್ತಾನೆ, ಎಲ್ಲ ಕೆಲಸಗಳು ಅವನು ಮಾಡ್ತಾ ಇರ್ತಾನೆ. ತಲೆ ಉಪಯೋಗಿಸಲ್ಲ, ವೀರೋಚಿತ ಹೋರಾಟ ಮಾಡೋದು ಬರಲ್ಲ, ಬೈ ಬಗ್ಸಿ ಕೆಲಸ ಮಾಡ್ತಾನೆ ಅಷ್ಟೇ. ಅವನು ಕೊನೆ ಮಗ. ಈ ನಾಲ್ಕು ಜನಕ್ಕೆ ತಂದೆ ಯಾರು? ವಿಶ್ವಕರ್ಮನೇ. ಈ ನಾಲ್ಕು ಜನಕ್ಕೆ ತಂದೆ ನಾನೇ ಅಲ್ವಾ? ನನ್ನ ಮಕ್ಕಳು ತಾನೇ ಇವ್ರು ನಾಲ್ಕು ಜನ. ಸಂಜೆ ಬಂದಾಗ ನಮ್ಮ ಒಬ್ಬರೇ ಒಂದೇ ಮನೆಗೆ ತಂದೆ ಹತ್ರ ಬಂದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಲ್ವಾ, ಒಂದೇ ಮನೇಲಿ ಮಲಿತೀವಲ್ವಾ? ಅಲ್ಲಿ ಜಾತಿ ಭೇದ ಬಂತ? ಇಲ್ಲ ಇಲ್ಲ. ಹಾ, ಜಾತಿ ಎಲ್ಲಿ ಬಂತು? ಪುರಾಣಗಳಲ್ಲಿ ಬಂತು ಜಾತಿ. ಅರ್ಥ ಆಯ್ತಾ? ಹಾ, ವಂಶ ಇದೆ, ವಿಶ್ವಕರ್ಮ ವಂಶಸ್ಥರ ಅಂತಿದೆ ವೇದದಲ್ಲಿ ಕೂಡ ಇದೆ. ಯಾಕೆಂದ್ರೆ ಅವ್ರನ್ನ ಸ್ವಲ್ಪ ಮಾನವ ಮನುಕುಲದ ಶ್ರೇಷ್ಠರು ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಂದನೇ ಮನುಕುಲ ಪ್ರವರ್ತನ ಆಗಿದ್ದು, ಪ್ರವರ್ತಮಾನನಾಗಿದ್ದು, ಅವ್ರ ಜೀವನ 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 ಮಾಡೋದು ಕಲ್ತಿ ಜೀವನ ಕಲಿಸ್ಕೊಟ್ಟಿದ್ದು ಇವರು. ಅರ್ಧ ಆಯ್ತಾ? ಅವರು ವ್ಯವಸಾಯ ಮಾಡ್ಬೇಕಂದ್ ಹೇಗ್ ಮಾಡ್ಬೇಕು, ಅದಕ್ಕೆ ಏನ್ ಉಪಕರಣ ಬೇಕು ನೋಡಪ್ಪ, ಅವು ನಾಗಿಲು ಎಲ್ಲ ಮಾಡಿಕೊಟ್ಟು ಈ ತರ ಉಳುಮೆ ಮಾಡಿ ಈ ತರ ನೀವೆಲ್ಲ ಸರಿ ಮಾಡ್ಕೊಂಡು ಈ ತರ ಬಿತ್ತುಗಳು ಬಿತ್ತು ಅದನ್ನ ಬಂದ ಫಲಸಾಯವನ್ನು ನೀವು ತಿನ್ನಬೇಕು ಅಂತ ಹೇಳ್ಕೊಟ್ಟಿದವರು. ಮತ್ತೆ ನೀವು ರಕ್ಷಣೆ ಮಾಡ್ಬೇಕಂದ್ರೆ ಅದಕ್ಕೆ ಆಯುಧಗಳೆಲ್ಲ ಕೊಟ್ಟು ಯಂತ್ರಗಳೆಲ್ಲ ಕೊಟ್ಟು ನೋಡಪ್ಪ ಇದೆಲ್ಲ ಈ ತರ ಬಳಸಿ ಈ ತರ ಯುದ್ಧ ಮಾಡು, ಆ ಯುದ್ಧ ಹೇಳ್ಕೊಟ್ಟು ನೋಡಪ್ಪ ಈ ತರ ರಕ್ಷಣೆ ಮಾಡು. ಮತ್ತೆ ಕೆಲವರಿಗೆ ವೇದ ಮಂತ್ರಗಳು ಹೇಳ್ಕೊಟ್ಟು ವೇದ ಮಂತ್ರದ ಜ್ಞಾನವನ್ನು ಕೊಟ್ಟು ಅದರಲ್ಲಿ ಶಾಸ್ತ್ರ ಜ್ಞಾನ ಕೊಟ್ಟು ಪರಿಜ್ಞಾನ ಎಲ್ಲ, ವೈದ್ಯ ಶಾಸ್ತ್ರ, ಶಿಲ್ಪಶಾಸ್ತ್ರ, ಎಲ್ಲ ಶಾಸ್ತ್ರಗಳು, ರಾಜಕೀಯ ಎಲ್ಲ ಇರುತ್ತಲ್ವಾ, ಎಲ್ಲ ಶಾಸ್ತ್ರಗಳು ಹೇಳ್ಕೊಟ್ಟು ಅವ್ರನ್ನ ಬ್ರಾಹ್ಮಣರಾಗಿ ಮಾಡ್ತಾರೆ. ಯಾರು? ವಿಶ್ವಕರ್ಮರು. ವಿಶ್ವಕರ್ಮ ವಂಶಸ್ಥರೆ ಇವೆಲ್ಲ ಮಾಡುದು, ನಾಲ್ಕು ವರ್ಣಗಳಿಗೂ ಬುದ್ಧಿ ಕೊಟ್ಟದು, ಬುದ್ಧಿ ಕೊಟ್ಟು ಅವ್ರಿಗೆ ಕೆಲಸಗಳು ಕೊಡಿಸೋದು ಇವರೇ. ಆದ್ರಿಂದ ಮನುಕುಲದ ಶ್ರೇಷ್ಠ ಅಂತಾರೆ ಅವರನ್ನ. ವೇದ ಕೊಂಡಾಡುತ್ತೆ ವಿಶ್ವಕರ್ಮ ವಂಶಸ್ಥರನ್ನ, ಬೇರೆ ಯಾವವರೆಗೂ ಕೊಂಡಾಡಲ್ಲ. ತುಂಬಾ ಸೂಕ್ತಗಳು ಮಂತ್ರಗಳಿದ್ದಾವೆ. ಅಂಗಿರಸರು ವಿಶ್ವಕರ್ಮ ವಂಶಸ್ಥರು, ಅವರೇ ನಮ್ಮ ಮೂಲ ಪ್ರವರ್ತಕರು. ಅರ್ಥ ಆಯ್ತಾ? ಬೃಹಸ್ಪತಿ ದೇವತೆಗಳಿಗೆ ಗುರುಗಳು ಅಂತೀರಲ್ವ ನೀವು, ಬೃಹಸ್ಪತಿ, ಅವರು ವಿಶ್ವಕರ್ಮ ವಂಶಸ್ಥರೇ. ಶುಕ್ರಾಚಾರ್ಯರು ವಿಶ್ವಕರ್ಮ ವಂಶಸ್ಥರೇ. ಅಷ್ಟೇ ರೀ, ವಿಶ್ವಕರ್ಮನೆ ಮಕ್ಕಳಲ್ವ ಎಲ್ಲರೂ, ಇವೆಲ್ಲ ಇಡೀ ಸೃಷ್ಟಿ ಎಲ್ಲ ದೇವತೆಗಳು ಅವ್ರ ಮಕ್ಕಳಲ್ವಾ? ಆ ರೀತಿ ನೋಡಿದಾಗ ನಾವು ದೇವತಾ ವಂಶಸ್ಥರು, ನಮ್ಮ ಎಲ್ಲ ದೇವತೆಗಳು ನಮ್ಮ ನೆಂಟರಾಗ್ತಾರೆ. ವೇದಗಳ ಪ್ರಕಾರ ನಾನು ಅದು ಪ್ರೂಫ್ ಮಾಡಬಲ್ಲ, ಎಲ್ಲ ದೇವತೆಗಳು ನಮ್ಮ ನೆಂಟರ ಅಂತ ಪ್ರೂಫ್ ಮಾಡ್ತೀನಿ. ಆ ರೀತಿ ಲಿಂಕ್ ಗಳು ಸಿಗ್ತವೆ ವೇದಗಳಲ್ಲಿ. ನೋಡಿ, ದ್ರೋಣಾಚಾರ್ಯ ನಮ್ಮವ್ರೆ, ರಾಮ ಸೇತು ಕಟ್ಟಿರುವಂತ ನಲನೀಲು ನಮ್ಮವರೇ, ಆ ರಾಮ ನಮ್ಮವನೇ, ರಾವಣ ಬ್ರಹ್ಮ ನಮ್ಮವನೇ, ಇವರೆಲ್ಲ ವಿಶ್ವಕರ್ಮ ವಂಶಸ್ಥರೇ. ಪ್ರಥಮ ಚಕ್ರವರ್ತಿಗಳಾದ ಭವನ ವಿಶ್ವಕರ್ಮ ಆ ಹೆಸರಲ್ಲಿದೆ ವಿಶ್ವಕರ್ಮ, ಅವರು ನಮ್ಮವರೇ, ಪ್ರಥಮ ಚಕ್ರವರ್ತಿ ಅವರು ಭೂಮಂಡಲಕ್ಕೆ. ಆವಾಗ ಎಲ್ಲ ಪ್ರಪಂಚ ದೇಶಗಳ ಒಟ್ಟಿಗೆ ಇದ್ದು ಖಂಡ ಖಂಡಗಳಾಗಿ ವಿಭಜನೆ ಆಗಿರ್ಲಿಲ್ಲ, ಅವಾಗ ಎಲ್ಲ ಭೂಖಂಡ ಒಂದೇ. ತನ್ನ ನಂತರ ಕಾಲದಲ್ಲಿ ಭೂಮಿಯಲ್ಲಿರುವಂತಹ ಅಂತರ್ಗತ ಪರದೆಗಳಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇದಾಗಿ ಕೆಲವು ವಾಲ್ಕುನಗಳು ಸ್ಫೋಟನ ಆಗಿ ಆ ಭೂಮಿ ಒಳಗಡೆ ಇರುವಂತಹ ಅಗ್ನಿಶಕ್ತಿಯನ್ನ ಹೊರಬಂದು ಅವೆಲ್ಲ ಬಿರುಗಡಾಗಿದೆ. ಒಂದು ಖಂಡ ಖಂಡಗಳ ವಿಭಜನೆ, ಆಸಿಯಾ, ಆಫ್ರಿಕಾ, ಐರೋಪಾ, ಇವೆಲ್ಲ ಡಿವೈಡ್ ಆಗಿದೆ. ಅದಕ್ಕೆ ಹಿಂದೆ ಎಲ್ಲ ಒಂದೇ ಭೂಖಂಡ ಆಳಿವಾಗ ವಿಶ್ವಕರ್ಮ, ಭವನ ವಿಶ್ವಕರ್ಮ ಅಂತ ಇದ್ದ ಅವ್ರ ಚಕ್ರವರ್ತಿ. ಅವರು ಪರಿಪಾಲನೆ ಮಾಡಿದ್ದು ದೇವತೆಗಳಿಗೂ, ಯಕ್ಷ, ಗಂಧರ್ವ, ಕಿಂಜರ, ಕೆಂಪುರುಷ, ಮನುಷ್ಯ ಎಲ್ಲ ಪ್ರಾಣಿಗಳಿಗೂ ಪರಿಪಾಲನೆ ಮಾಡಿದ ಚಕ್ರವರ್ತಿ, ಮೊದಲನೇ ಚಕ್ರವರ್ತಿ ಭವನ ವಿಶ್ವಕರ್ಮ. ಅವ್ರ ತಂದೆ ಭುವನ ವಿಶ್ವಕರ್ಮ. ಇದು ಇತಿಹಾಸ ಹೇಳುತ್ತೆ, ವೇದ ಹೇಳುತ್ತೆ. ಈಗ ಅರ್ಥ ಆಯ್ತಾ? ವಿಶ್ವಕರ್ಮದೇ ಯಾಕೆ ಶ್ರೇಷ್ಠರು, ಅವ ವಿಶ್ವಕರ್ಮ ಬ್ರಾಹ್ಮಣ ಯಾಕೆ ಬೇಕು, ಅವರು ಮಾಡಿದ್ದ ಅವ್ರು ಹೇಳಿದ್ದ ಜ್ಯೋತಿಷ್ಯ ಯಾಕೆ ನಿಜ ಆಗುತ್ತೆ, ಅವ್ರ ಮಾಡಿದ್ದ ಪುರೋಹಿತ ಯಾಕೆ ನಿಮ್ಗೆ 100% ಸಿಗುತ್ತೆ ಫಲಿತ ಎಂಬುದು ಈಗ ಅರ್ಥ ಮಾಡ್ಕೋಬೇಕು ನೀವು. ನೋಡಿ, ಇವರು ಈಗ ಬ್ರಾಹ್ಮಜ್ಞಾನ, ಈಗ ಅನ್ಯ ಬ್ರಾಹ್ಮಣರ ಬಗ್ಗೆ ಹೇಳ್ಬೇಕಲ್ವಾ, ಇಷ್ಟೆಲ್ಲ ನಮ್ಮ ಬಗ್ಗೆ ಹೇಳಿದ್ದೀನಿ. ಅನ್ಯ ಬ್ರಾಹ್ಮಣರು ಅವರು ಹುಟ್ಟು ಹೇಗೆ ಆಗಿದೆ,
ಅವರು ಮೂಲ ಪುರುಷರು ಯಾರು? ವಶಿಷ್ಠರು ಅಲ್ವಾ? ವಶಿಷ್ಠರು. ವಶಿಷ್ಠರು ಯಾರು? ದೇವವೇಶಿ ಆಗಿರುವಂತಹ ಊರ್ವಶಿಯ ಮಗ. ದೇವವೇಶಿ ಊರ್ವಶಿ ವೇಶ್ಯ ಅವರ ಮಗ. ಅಂದ್ರೆ ತಂದೆ ಯಾರು ಗೊತ್ತಿರುತ್ತ? ವೇಶ್ಯ ಮಗನಿಗೆ ತಂದೆ ಯಾರು ಗೊತ್ತಾಗಲ್ಲ. ಇರ್ಲಿ, ಅದಿರ್ಲಿ. ಹಂಗೆ ಅವರು ಹೆಂಡತಿ ಯಾರು? ಅರುಂಧತಿ. ಅರುಂಧತಿ ಯಾರು? ಮಾತಂಗ ಮುನಿಯ ಕನ್ಯ ಪುತ್ರಿಕ, ಮಾತಂಗ ಮುನಿಯ ಪುತ್ರಿಕೆ. ಅವರು ಮಹಾಪತಿವ್ರತೆ ಅಂತ ತುಂಬಾ ಪುರಾಣಗಳಲ್ಲಿ ಇತಿಹಾಸದಲ್ಲಿ ತುಂಬಾ ಹೆಸರುವಾಸಿ ಆಗಿದ್ದಾರೆ ಅರುಂಧತಿ ಮಾತೆ. ಮಹಾಪತಿವ್ರತ ಅವರು ಯಾರವರು? ಮಾತಂಗ ಮುನಿ ಅಂದ್ರೆ ಮಾದಿಗ ಅವರು, ಮಾದಿಗ ಕನ್ಯ ಅರುಂಧತಿ, ವೇಶ್ಯ ಪುತ್ರ ವಶಿಷ್ಠ. ಇವರು ವಶಿಷ್ಠ ಗೋತ್ರ ಹೇಳೋರೆಲ್ಲರೂ ಬ್ರಾಹ್ಮಣರಾಗ್ತಾರ? ಅದೇ ಋಷಿ ಪರಂಪರೆ ಅಂತ ಹೇಳಿದ್ದು, ಅದೇ ಆರ್ಷೇ ಬ್ರಾಹ್ಮಣರು ಅಂತ ಹೇಳಿದ್ದು ಋಷಿ ಪರಂಪರದಿಂದ ಬಂದಿರುವಂತ ಬ್ರಾಹ್ಮಣರವರು. ಅರ್ಥ ಆಯ್ತಾ? ಮತ್ತೆ ಪರಾಶರ ಗೋತ್ರ ಹೇಳ್ತಾರೆ, ವಶಿಷ್ಠ ಮಗುಮಗ ಶಕ್ತಿ ಮಹರ್ಷಿ ಇದ್ದಾರೆ ಇವ್ರ ಮಗ ವಶಿಷ್ಠ ಮಗ. ಅವ್ರೇನು, ಅವರು ಚಂಡಾಳಂಗನ ಅಂತ ಒಬ್ಬ ಚಂಡಾಳ ಸ್ತ್ರೀಯನ್ನ ಮದುವೆ ಮಾಡ್ಕೊಳ್ತಾರೆ. ಅವ್ರು ಹೆಂಗ ಬ್ರಾಹ್ಮಣ ಆಗ್ತಾರೆ? ಅವ್ರ ಗೋತ್ರ ಹೇಳಿದಾಗ, ಶಕ್ತಿ ಮಹರ್ಷಿ ಗೋತ್ರ ಹೇಳಿದಾಗ ಅವ್ರು ಹೆಂಗ ಬ್ರಾಹ್ಮಣ ಆಗ್ತಾರೆ? ಅವ್ರ ಮಗ ಪರಾಶರ. ಪರಾಶರ ಏನ್ ಮಾಡ್ತಾರೆ? ಅವರು ಹೋಗ್ತಾ ಹೋಗ್ತಾ ನದಿ ಆಡ್ತಾ ಇದ್ದಾಗ ಮತ್ಸ್ಯಗಂಧಿ ಎಂಬ ಬೆಸ್ತಲು ಅಂದ್ರೆ ಮೀನು ಹಿಡಿಯುವ ಜಾತಿ ಇರ್ತಾರಲ್ವಾ, ಅವ್ರ ಕನ್ಯೆಯನ್ನ ಬಲತ್ಕಾರ ಮಾಡ್ತಾರೆ, ಮದುವೆ ಮಾಡ್ಕೊಂಡಲ್ಲ ಬಲತ್ಕಾರ ಮಾಡ್ತಾರೆ. ನದಿ ದಾಟ್ತಾ ಇದ್ದಾಗ, ನದಿ ಗರ್ಭಕ್ಕೆ ಬಂದು ಮಧ್ಯಕ್ಕೆ ಬಂದಾಗ ಅವಳು ನೋಡ್ಬಿಟ್ಟು ಬಲತ್ಕಾರ ಮಾಡಿದಾಗ ಹುಟ್ಟಿದವನು ವ್ಯಾಸ. ಆ ವ್ಯಾಸರೇ ಇಷ್ಟು ಅಧ್ಯಯ ಪುರಾಣಗಳು ಬರೆದಿದ್ದು. ಮಹಾಭಾರತಕ್ಕೆ ಮೂಲ ಪುರುಷನ ವ್ಯಾಸ. ಯಾಕೆ? ವಿಧಿವೆರ ಜೊತೆ ಸಂಸಾರ ಮಾಡಿ ಧೃತರಾಷ್ಟ್ರ ಪಾಂಡುರಾದ ವಿದುರರು ಹುಟ್ಟಿದ್ದು ವ್ಯಾಸರಿಂದ. ಅವ್ರ ತಂದೆ ಯಾರು? ವ್ಯಾಸ. ವಿಧಿ ಅವರು ವಿಧವೆಯರು, ವಿಡೋ ಗೊತ್ತಾ? ಅಂಬಾ ಅಂಬಿಕಾ, ಚಿತ್ರಾಂಗದ ವಿಚಿತ್ರಾಂಗದ ಅಂತ ಇಬ್ರು ಇರ್ತಾರೆ, ಭೀಷ್ಮರ ತಮ್ಮಂದಿರು, ಸಂತನ ಮಹಾರಾಜ ಮಕ್ಕಳು. ಈಗ ಮತ್ಸ್ಯಗಂಧಿಗೆ ಸಂತನ ಮಹಾರಾಜ ಮದುವೆ ಮಾಡ್ಕೊಂಡಿದ್ದಾಗ ಇಬ್ರು ಮಕ್ಕಳು ಹುಟ್ಟಾರೆ, ಗಂಡು ಮಕ್ಕಳು, ಚಿತ್ರಾಂಗದ ವಿಚಿತ್ರಾಂಗದ ಅಂತ. ಅವರು ಇಬ್ರು ಸ್ತ್ರೀಲೋಲತ್ವ ಮತ್ತೆ ವ್ಯಸನತ್ವ ಇಟ್ಕೊಂಡು ತುಂಬಾ ಹಾಳಾಗಿ ಒಳ್ಳೆ ಗುಣ ಅಂದ್ರೆ ಕೆಟ್ಟವರಾಗಿ ಹುಟ್ಟುತ್ತಾರೆ. ಅವರು ದೊಡ್ಡವನಿಗೆ ಹುಟ್ಟುವಾಗಲೇ ಕಾಯಿಲೆ ಇದ್ದು ಒಳ್ಳೆ ಪ್ರಾಯಕ್ಕೆ ಬಂದಾಗ ಸತ್ತು ಹೋಗ್ತಾನೆ. ಅವನು ಎರಡನೇವನು ಇರ್ತಾನೆ, ಅವನು ಸ್ತ್ರೀಲೋಲತ್ವ ಇಟ್ಟು ಮತ್ತೆ ಕುಡ್ಕೊಂಡು ಎಣ್ಣ ಹೊಡ್ಕೊಂಡು ಎಲ್ಲ ಇರ್ತಾನ, ಏನು ಯುದ್ಧ ವಿಧಿಗಳು ಬರಲ್ಲ, ಶಾಸ್ತ್ರಜ್ಞಾನ ಬರಲ್ಲ, ಏನಿಲ್ಲ, ಬರೀ ಎಂಜಾಯ್ ಮಾಡಿದ ಅವನು. ಈ ಭೀಷ್ಮ ಅವನು ಶಂತ್ರ ಮಹಾರಾಜ ಮೊದಲನೇ ಮಗ ಭೀಷ್ಮ. ಇವನು ಶ್ರೇಷ್ಠವಾದ ಕ್ಷತ್ರಿಯ, ಇವನು ಭೀಷ್ಮ ಗಂಗಾ ತಾಯಿಯ ಮಗ ಗಾಂಗೆಯ ಭೀಷ್ಮ. ಇವ್ರೇನ್ ಮಾಡ್ತಾರೆ, ಇವರು ಇವ್ರನ್ನ ಈ ಮತ್ಸ್ಯಗಂಧಿ ಮದುವೆ ಮಾಡ್ಕೋಬೇಕಂತ ಶಂತನ ಒಂದು ಹಠ ಮಾಡಿದಾಗ ಇವರು ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ, ನಾನು ಮದುವೆ ಮಾಡ್ಕೊಳಲ್ಲ, ನಾನು ನನಗೆ ನನ್ನ ರಾಜ್ಯ ಸಂರಕ್ಷಣೆ ಮಾಡ್ತೇನೆ ಅಷ್ಟೇ ವಿನ ನನ್ನ ಮಕ್ಕಳು ಇವರು ವಾರಸರಾಗ ಬರಲ್ಲ ನಿಮ್ಗೆ ಇದ್ರಾಗೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆಗ ಭೀಷ್ಮಾಚಾರ್ಯರು ಅಂತ ಅವಾಗಿಂದ ಹೆಸರು ಬರುತ್ತೆ ಅವ್ರಿಗೆ. ಅವರು ಈ ಚಿತ್ರ ವಿಚಿತ್ರಾಂಗರಿಗೆ ಗಾಡ್ ಫಾದರ್ ಆಗಿರ್ತಾರೆ ವಿನ ಅವ್ರು ಮದುವೆ ಮಾಡ್ಕೊಂಡು ಸಂತಾನ ಉತ್ಪನ್ನ ಮಾಡಲ್ಲ ಅವ್ರು. ಈಗ ಈ ವಿಚಿತ್ರಾಂಗದನಿಗೆ ಚಿತ್ರಾಂಗದನಿಗೆ ಅಂಬಿಗಾ ಅಂಬಾ ಅಂಬಿಕಾಗೆ ಕೊಟ್ಟು ಅಂಬಿಕಾ ಅಂಬಾಲಿಕಾಗೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಮಾಡಿದಾಗ ಒಂದು 6 ತಿಂಗಳಿಗೆ ಸತ್ತು ಹೋಗ್ತಾನೆ ಅವನು. ಸತ್ತು ಹೋಗ ಮತ್ತೆ ಇವ್ರಿಗೆ ಪ್ರೆಗ್ನೆನ್ಸ್ ಏನು ಆಗಿರ್ಲಿಲ್ಲ ಅಷ್ಟೊತ್ತಿಗೆ, ಇವ್ರ ಬಂದೆ ಮತ್ತೆ ವಂಶ ಹೆಂಗ್ ಉದಾರ ಆಗುತ್ತೆ ಅನ್ಬಿಟ್ಟು ತಾಯಿ ಹೇಳ್ತಾರ ಯಾರು ಮತ್ಸ್ಯಗಂಧಿ. ಆಗ ಸತ್ಯವತಿ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಸತ್ಯವತಿ ಹೇಳ್ತಾರೆ ಭೀಷ್ಮನಿಗೆ, ತಂದೆ ನೀವು ನೋಡಪ್ಪ ನಿಮ್ಮ ನಾದಿನಿಯರು ತುಂಬಾ ಚೆನ್ನಾಗಿ ಅಪರೂಪ ಸಂಬಂಧಿರೋದು, ಅವ್ರ ಜೊತೆ ಸಂಸಾರ ಮಾಡಿಬಿಟ್ಟು ಸಂತಾನ ಉತ್ಪನ್ನ ಮಾಡಪ್ಪ ಅಂತ ಹೇಳಿದಾಗ ಇವರು ನನ್ನ ತಲೆ ಕಟ್ಸ್ಬಿಟ್ಟು ನಿಮ್ ಪಾದಕ್ಕೆ ಕೊಡಿ ಅಂತ ಕೊಟ್ಬಿಡ್ತೀನಿ, ಆ ಮಾತು ಮತ್ತೆ ನಾನು ನನ್ನ ಹತ್ರ ಹೇಳೋದು ಬೇಡ, ನಾನು ಭೀಷ್ಮ ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಬ್ರಹ್ಮಚಾರಿ ಆದಿನ ಬ್ರಹ್ಮಚಾರ ಅಂತ ಹೇಳ್ಬಿಟ್ಟ. ಆವಾಗ ಮದುವೆ ಆಗಕ್ ಮುಂಚೆ ಪರಾಸನಿಂದ ಹುಟ್ಟಿದ್ದೇನಲ್ಲ ವ್ಯಾಸ, ಅವ್ರನ್ನ ಕರೆದು ತೋರಿಸಿ ಅವ್ರ ಜೊತೆ ಸಂಸಾರ ಮಾಡಿಸಿದಾಗ ಹುಟ್ಟುತ್ತಾರೆ ಪಾಂಡುರಾಜ ಧೃತರಾಷ್ಟ್ರ ಪಾಂಡುರಾಜ ವಿದುರ, 3 ಜನ ಹುಟ್ಟುತ್ತಾರೆ. ಅರ್ಥ ಆಯ್ತಾ? ಇವರು ವಿಧಿವೆಯರು, ಗಂಡ ಸತ್ತಿರುವಂತ ವಿಧಿವೆಯರ ಜೊತೆ ಕೂಡಿದಾಗ ಇವರು ಹುಟ್ಟುತ್ತಾರೆ. ಇದು ಕತೆ ನಮ್ಮ ಮಹಾಭಾರತದ ಪ್ರಾರಂಭ. ಈ ಪರಂಪರೆ ಹೇಳ್ತಾರೆ ಅಲ್ವಾ ಅವರು, ಅವ್ರ ಹೆಂಗ ಬ್ರಾಹ್ಮಣರು ಶ್ರೇಷ್ಠ ಹೆಂಗ್ರಿ ಅವರು? ಇದುವರೆಗೂ ನೀವು ಎಷ್ಟೋ
ಗ್ರಂಥಗಳು ಓದಿರ್ತೀರಿ, ನಾನು ಹೇಳೋ ರೀತಿ ನೀವು ಹುಡ್ಕೊಂಡು ಹೋಗಿ, ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲ ಇಲ್ಲಿ ಗುರುಜಿ, ಒಂದು ಒಳ್ಳೆ ಮಾರ್ಗದರ್ಶನ ಆಯ್ತು ಇವತ್ತು. ಒಂದು ಮಾರ್ಗದರ್ಶನ, ಒಂದು ಪರಿವರ್ತನೆಗೆ ನಾವು ಕಂಡುಕೊಂಡದ್ದೇ ಏನಾಗಿತ್ತು, ಕಣ್ಣು ಕಾಪ್ ಕಟ್ಟಿದ್ದು ಕುದುರೆ ಆಗ್ಬಿಟ್ಟಿದ್ವಿ ನಾವು. ಇವರೇ ಶಿಲ್ಪಿ, ಇವರೇ ಮೂರ್ತಿ ಪ್ರಸ್ಥಾಪಕರು, ಇವರೇ ಅರ್ಚಕರು, ಇವರಿಂದನೇ ಎಲ್ಲ ಅಂತ ಹೇಳಿ. ಇದು ಏನಿಲ್ಲ, ಡಂಬಾಚಾರ ಅನ್ಸ್ಕೋಬಿಡ್ತು ನನಗೆ. ಗೊತ್ತಾಯ್ತಲ್ವಾ, ಅವ್ರು ನಿಮ್ಮನ್ನ ಮೋಸ ಮಾಡ್ತಾ ಇದಾರೆ. ಇಡೀ ನಮ್ಮ ಸನಾತನ ಹೈಂದವರನ್ನು ಮೋಸ ಮಾಡ್ತಾ ಇದ್ದಾರೆ. ಹಿಂದೂಗಳಂತ ಯಾರು ಕೊಟ್ಟಿದ್ದಾರೋ ಪಾಪ ಅವ್ರಿಗೆ ಹಿಂದುತ್ವದ ಸುಲುವೆ ಇಲ್ಲ, ಆ ರೀತಿ ಮಾಡ್ಬಿಟ್ಟಿದ್ದಾರೆ. ನೋಡಿದ್ರೆ ಎಷ್ಟು ಅದೇ ನನಗ್ ಗೋಚರ ಆದದ್ದು. ಈಗ ಅಗೋಚರ ವ್ಯಕ್ತಿಗಳು ನೀವು, ನಾವು ಅಗೋಚರ ವ್ಯಕ್ತಿ. ಆದ್ರೆ ಈ ಸಂವಹನ ಇದೆಯಲ್ಲ, ನಾವು ನೀವು ಮಾಡೋ ಸಂವಹನದೊಳಗೆ ಎಷ್ಟು ಗೋಚರ ಆದ್ವಿ, ಎಷ್ಟೋ ಜನ್ಮ ಜನ್ಮಾಂತರ. ನೋಡಿ, ನಿಮ್ಗ್ ನಿಮಗೂ ನಮ್ಗೆ ಎಷ್ಟು ಕರ್ತವ್ಯ ಇದೆ ಗೊತ್ತಾಯ್ತೀಗ. ನಾವು ಎಷ್ಟು ಕೆಲಸ ಮಾಡ್ಬೇಕು, ಈ ಶಕ್ತಿಗಳ ಜನ ಸಾರ್ವಜನಿಕ ಗೊತ್ತಾಗ್ಬೇಕಂದ್ರೆ ನಾವು ಎಷ್ಟು ಪ್ರಯತ್ನ ಮಾಡಿ ಈ ವಿಚಾರಗಳು ಹೇಳ್ಬೇಕು. ನಾನು ನಾನು ಈಗ ಕೆಲಸ ಬಿಟ್ಟು ನಿಮ್ಮ ಜೊತೆ ಇಷ್ಟೊಂದು ಮಾತಾಡ್ತೇನೆ ಅಂದ್ರೆ ಭಗವಂತನ ಪ್ರೇರಣೆಯಿಂದ ಮಾತಾಡ್ತೇನೆ ಅಷ್ಟೇ. ಇಲ್ಲ ಇಲ್ಲ ಗುರುಜಿ, ನನ್ನ ಪುಣ್ಯ, ನನ್ನ ಪುಣ್ಯ. ಮತ್ತೆ ಈಗ ಸಂಪರ್ಕ ಮಾಡ್ಕೊಡೋ ಕೃಷ್ಣಾಚಾರ್ಯ ಅವ್ರದ ಒಂದು ಏನೋ ಸುಪುತ್ರ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ನೋಡಿ, ಅವ್ರು ಇಷ್ಟು ದಿನ ನಮ್ಗೆ ನನಗೆ ಸಂಪರ್ಕನೇ ಇರ್ಲಿಲ್ಲ ಕೃಷ್ಣಾಚಾರ್ಯರಿಗೆ. ಈ ಇದು ಯಾವ ಭಗವಂತನ ಪ್ರೇರಣೆಯಿಂದ ಅವರು ನನಗೆ ಫೋನ್ ಮಾಡಿ ನಿಮ್ ಜೊತೆ ಮಾತಾಡಕ್ ಕೇಳಿದಾರೋ, ಇದೆಲ್ಲ ಭಗವಂತನ ಒಂದು ಕೃಪೆ ಅಷ್ಟೇ. ಅವರು ವಿಭೂತಿಗಳು ಇವೆಲ್ಲ, ಅವರು ಈ ಕಾಲಕ್ಕೆ ಅವ್ರ ಮಹಿಮೆ ಗೊತ್ತಾಗಬೇಕು ಜನಗಳಿಗೆ. ಎಲ್ಲೋ ಒಂದು ಕೊಟ್ಟ ಕಲ್ಪನೆ, ಅದು ಅವ್ರದ್ದು ಹಂಚ್ಕೊಂಡದ್ದು. ಅದು ಇಷ್ಟು ಬೃಹದಾಕಾರವಾಗಿ ಒಂದು ವಸ್ತು ಸ್ಥಿತಿಯನ್ನ, ಸ್ಥಿತ ಪ್ರಜ್ಞೆಯನ್ನ, ನೈಜತೆಯನ್ನ, ಮೂಲ ಸಂಪ್ರದಾಯವನ್ನ ಮುಂದಿನ ಪೀಳಿಗೆ ಕಟ್ಕೊಳ್ಳಿಕ್ಕೆ ಏನೋ ಒಂದು ಒಂದು ಸಣ್ಣ ಪ್ರೇರಣೆ ನನಗೆ ಮೂಡಿದ್ದು. ಅದು ನಿಮ್ಮಿಂದ ಬೃಹತ್ ಆಕಾರವಾಗಿ ಬೆಳೀತು. ನೋಡಿ, ಈಗ ನಾನು ಇಷ್ಟೆಲ್ಲ ನಿಮ್ಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಎಷ್ಟು ಓದಿರ್ಬೇಕು, ಎಷ್ಟು ವರ್ಷ ಓದಿರ್ಬೇಕು? ಖಂಡಿತ ಖಂಡಿತ, 17 ವರ್ಷ ಈ ನಾನು ಶಿಲ್ಪಶಾಸ್ತ್ರದಲ್ಲಿ 3 ಡಿಗ್ರಿಗಳು ಮಾಡಿದ್ದೀನಿ. ಪ್ರತಿಮಾ ಶಿಲ್ಪ ಶಾಸ್ತ್ರದಲ್ಲಿ 2 ಡಿಗ್ರಿ, ಮತ್ತೆ ದೇವಾಲಯ ಶಿಲ್ಪದಲ್ಲಿ 1 ಡಿಗ್ರಿ, ಆಮೇಲೆ ಜ್ಯೋತಿಷ್ಯ ವಾಸ್ತು, ಇದ್ರ ಜೊತೆ ಪ್ಯಾರಲಲ್ ಆಗಿ ವೇದ ಅಧ್ಯಯನ, ಉಪನಿಷತ್ ಅಧ್ಯಯನ, ಪುರಾಣ ಇತಿಹಾಸ ಇತಿಹಾಸಗಳೆಂದು ಪುರಾಣ ಇತಿಹಾಸಗಳು ಚಿಕ್ಕಿನಿಂದ ಓದ್ಕೊಂಡೇ ಬರ್ತಾ ಇದ್ದೆ. ನೋಡಿ, ಇಷ್ಟು ವಿದ್ಯಾ ಇದ್ದಿದ್ದಕ್ಕೆ, ಇಷ್ಟು ಅನುಭವ ಇದ್ದಿದ್ದಕ್ಕೆ 1 ಗಂಟೆಯಲ್ಲಿ ಇಡೀ ಬ್ರಹ್ಮಜ್ಞಾನ ನಿಮ್ಗೆ ಹೇಳ್ಕೊಟ್ಟೆ. ಇದ್ರಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ. ಮತ್ತೆ ಮತ್ತೆ ಈಗ ನಿಮ್ಮನ್ನ ಏಮಾರ್ಸಕ್ ಯಾರು ಬರಕ್ಕಾಗಲ್ಲ, ಆ ರೀತಿ ನಿಮ್ಮೊಂದು ಶಕ್ತಿವಂತರಾಗಿ ಮಾಡಿದ್ವಿ ನಿಮಗೆ. ಮತ್ತು ಆ ಕೇಳಿಸ್ಕೊಂತ ಇದ್ರು ಕೃಷ್ಣಾಚಾರ್ಯರಿಗೆ ಅಷ್ಟೇ, ಅವ್ರು ಕೇಳಿಸ್ಕೊಂತ ಇದಾರೋ ಕೆಲಸ ಮಾಡಿದಾರೋ ಗೊತ್ತಿಲ್ಲ. ನೋಡಿ ನೋಡಿ, ಈ ವಿಚಾರಗಳು ಹೇಳ್ಬೇಕಾಗಿರೋರು ಯಾರು ಹೇಳಿ, ಯಾರು ಹೇಳಿ, ಯಾರು ಹೇಳ್ಬೇಕು ಹೇಳಿ? ಮಠಾಧಿಪತಿಗಳು, ಪೀಠಾಧಿಪತಿಗಳು ಹೇಳ್ಬೇಕು, ಸ್ವಾಮೀಜಿಗಳು ಹೇಳ್ಬೇಕು. ಯಾವಾಗಲೂ ಹೇಳ್ತಾ ಇದಾರಾ? ನನಗೆ ಎಷ್ಟು ಈಗಲೂ ಕಣ್ಣಿ ಕಟ್ಟಿದೆ, ಅವರ ಪಾದವನ್ನ ಮೂರ್ತಿ ಮೇಲೆ ಪಾದ ಇಡ್ತಾರೆ. ಇದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಒಂದು ದೋಷ ನನಗೆ. ಎಷ್ಟು ಅಜ್ಞಾನ ನೋಡಿ, ಈ ತರ ಜನಗಳಿದ್ದಾಗ ಯಾವಾಗ ಉದ್ಧಾರ ಆಗ್ತಾರೆ? ಅವ್ರ ಜನ್ಮಗಳು ಯಾವಾಗ ಸಾಧಕದಾಗುತ್ತೆ, ಮೋಕ್ಷ ಯಾವಾಗ ಸಿಗುತ್ತೆ ಅವ್ರಿಗೆ? ಎಷ್ಟು ಜನ್ಮ ಎತ್ತಬೇಕಾಗುತ್ತೆ? ಮನುಷ್ಯ ಜನ್ಮ ಸುದುರ್ಲಭ ಅಂತಾರೆ. ಅಂದ್ರೆ ಮನುಷ್ಯ ಜನ್ಮ ಬಂದಿದ್ದೇ ಕಷ್ಟ, ದುರ್ಲಭ. ಅಂತದ್ರಲ್ಲಿ ಈ ತರ ಅಜ್ಞಾನದಲ್ಲಿದ್ದಾಗ ಯಾವ ಕಾಲಕ್ಕೆ ಅವ್ರು ಜ್ಞಾನವಂತರಾಗ್ತಾರೆ, ಯಾವ ಕಾಲಕ್ಕೆ ಪರಮಾತ್ಮ ಹಿಡ್ಕೊಳ್ತಾರೆ? ಅದಕ್ಕೆ ನನಗೆ ಈಗ ಅನಿಸ್ತದೆ, ಅವರು ಶವ ಸಂಸ್ಕಾರದಲ್ಲಿ ಕೂಡ ನೆತ್ತಿ ಮೇಲೆ ಪಾದಿಟ್ಟಲ್ಲಿ ಪಾದ ಪೂಜೆ ಮಾಡ್ತಾರೆ ನೆತ್ತಿ ಮೇಲೆ, ಈ ಶವ ಆಗಿರ್ತಕ್ಕಂಥ ವ್ಯಕ್ತಿಯ ನೆತ್ತಿ ಮೇಲೆ. ಹೌದು ಹೌದು, ನೋಡಿದೆ ಆ ವಿಡಿಯೋ, ನಾನು ನೋಡಿದೆ. ಅದು ನೆತ್ತಿ ಬ್ರಹ್ಮಜ್ಞಾನದ ಮೂಲ ಮಹತ್ವಾರಲ್ರಿ ಗುರುಜಿ, ಬ್ರಹ್ಮಜ್ಞಾನಕ್ಕೆ ನೆತ್ತಿ ಅನ್ನೋದು. ಅದೇ ಅದನ್ನ ಎಷ್ಟು ಮಹಾ ಎಷ್ಟು ಅಪಚಾರ ಅದು. ಈಗ ಪರಮಾತ್ಮ ಶಿವಲಿಂಗ ಇನ್ನೊಂದು ಹೇಳ್ಬೇಕು, ಈಗ ಹಿಂದಿನ ಕಾಲದ ಏಕದೇವ ಉಪಾಸನೆ ಇತ್ತು, ಎಲ್ಲರೂ ಪರಮಾತ್ಮ ವಿಶ್ವಕರ್ಮನ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿದಿನಲ್ವಾ. ಹೇಗೆ, ಯಾವ ರೂಪದಲ್ಲಿ ಅಂದ್ರೆ, ಒಂದು ಶಿವಲಿಂಗ, ಈಗ ಈ ಕಾಲದಲ್ಲಿ ಶಿವಲಿಂಗ ಅಂತ ಏನಿದೆಯೋ ಅದೇ ವಿಶ್ವಕರ್ಮನ ಬಿಂಬಗಳವು. ಅದಕ್ಕೆ ಹಿಂದಿನ ಕಾಲದಲ್ಲಿ ಬಿಂಬಗಳು, ವಿಶ್ವಕರ್ಮ ಪರಮಾತ್ಮ ಚಿಹ್ನಗಳಾಗಿರುವಂತ ವಿಶ್ವಕರ್ಮ ಅಂತಾನೆ ಕರೀತಾ ಇರೋದು ಒಂದು ಅದನ್ನ. ಉದಾಹರಣೆಗೆ ಕಾಶಿ ವಿಶ್ವೇಶ್ವರ ಅಂತ ಹೇಳ್ತಾ ಇದ್ರಲ್ವಾ, ಅದು ಕಾಶಿ ವಿಶ್ವೇಶ್ವರ ಅಲ್ವಾ, ಅಲ್ಲ ಕಾಶಿ ವಿಶ್ವಕರ್ಮೇಶ್ವರ ಲಿಂಗ, ಕಾಶಿ ವಿಶ್ವೇಶ್ವರ ವಿಶ್ವಕರ್ಮೇಶ್ವರ ಬಿಂಬ, ಅದು ಲಿಂಗ ಅಲ್ಲ. ಲಿಂಗ ಅನ್ಬಿಟ್ಟು ರೂಢಿ ಆಗ್ಬಿಡ್ತು ನಮ್ಮ ನಾಲಿಗೆಗೆ, ಲಿಂಗ ಅಂತ ಬರ್ತಾ ಇದೆ. ಆಕ್ಚುಲಿ ಬಿಂಬ, ಅದು ಬಿಂಬ ಅಂದ್ರೆ ಪ್ರತಿರೂಪ, ವಿಶ್ವಕರ್ಮನ ಪ್ರತಿರೂಪ. ಯಾಕಂದ್ರೆ ನಿರಾಕಾರ ಅಂದಾಗ ಯಾವುದೇ ಆಕಾರ ಇಲ್ಲದದ್ದು, ಯಾವುದೇ ಆಕಾರ ಇಲ್ಲ ಅಂದ್ರೆ ಒಂದು ವೃತ್ತಾಕಾರ, ವೃತ್ತಾಕಾರನೇ ಬಿಂಬ. ಅರ್ಥ ಆಯ್ತ? ಈಗ ಶಿವ, ಅದು ಶಿವಲಿಂಗ ಅಂದಾಗ ಶಿವನಿಗೆ ರೂಪ ಇಲ್ವೇನೋ? ಶಿವನ ರೂಪ ಇದಲ್ವಾ, ವಿಷ್ಣುವಿಗೆ ರೂಪ ಇದೆ, ವಿಷ್ಣು ವಿಗ್ರಹಗಳಿದ್ದಾವೆ, ಮತ್ತೆ ಶಿವನ ರೂಪ ಇಲ್ವಾ?
ಸುಂದರವಾದ ದೇವತೆಗಳಲ್ಲಿ ಸುಂದರವಾದ ವಿಗ್ರಹ ಶಿವಂದೇ, ಅತಿ ಸುಂದರವಂತ ಅತಿ ಸುಂದರ ಸುಂದರನಾದ ಇರುವಂತಹ ದೇವತೆ ಅಂತ ಪುರಾಣಗಳಲ್ಲಿ ಹೇಳುತ್ತೆ. ಅರ್ಥ ಆಯ್ತ್ರ? ಅಂತ ಶಿವನಿಗೆ ಇದೇ ಯಾಕೆ ಬೇಕಿತ್ತು ನಿರಾಕಾರ? ನಿರಾಕಾರ ಯಾರಿಗೆ ಬೇಕಿತ್ತು? ಪರಮಾತ್ಮ. ನಿರಾಕಾರ ಪರಮಾತ್ಮಗೆ ಬೇಕು. ನಿರಾಕಾರ ಅವರು ಯಾರು? ಪರಮಾತ್ಮ. ಇವರೆಲ್ಲ ದೇವತೆಗಳು, ಪರಮಾತ್ಮ ಅಲ್ಲ ಅಲ್ವಾ? ಶಿವ ಒಬ್ಬ ದೇವತೆ, ವಿಷ್ಣು ಒಬ್ಬ ದೇವತೆ, ಇವರೆಲ್ಲರೂ ವಿಶ್ವಕರ್ಮನ ಮಕ್ಕಳು. ನನ್ನ ಪ್ರಶ್ನೆಗೆ, ಮೂರ್ತಿ ಹೇಳುವ ಪ್ರಶ್ನೆಗೆ ನೇರವಾದ ಉತ್ತರ ಈ ಸಿಕ್ತು. ಅಂದ್ರೆ ಇಲ್ಲೊಬ್ಬ ಶಿಲ್ಪಿ ಈಗೇನಾಗಿದೆ, ಪ್ರತ್ಯಕ್ಷವಾಗಿ ಶಿಲ್ಪಿ ಒಂದು ಮೂರ್ತಿಯನ್ನು ಕೆತ್ತಿದ್ರಂದ್ರೆ ಪರೋಕ್ಷವಾಗಿ ಇಡೀ ಬ್ರಹ್ಮಾಂಡವನ್ನ ಕೆತ್ತಿರ್ತಕ್ಕಂಥವ್ರು ವಿಶ್ವಕರ್ಮರೇ. ಹೌದು, ಈ ಶಿಲ್ಪಿ. ಹೌದು, ಇನ್ನೊಂದು ಹೇಳ್ಬೇಕಾದ್ರೆ ಪುರುಷಕ್ಕೆ ಹೇಳುತ್ತೆ ಮೊದಲನೇ ಮಂತ್ರ, ಅದು ಹೇಳಿದ್ರೆ ನಿಮ್ಗೆ ಇನ್ನೂ ಇನ್ನೂ ಪರಿಜ್ಞಾನ ಬರುತ್ತೆ. ನೋಡಿ ನೋಡಿ, ಒಂದ್ ನಿಮಿಷ ಕೇಳಿ, ಅದು ನಿಮ್ಗೆ ಇನ್ನೂ ಇಂಟೆಲಿಜೆನ್ಸ್ ಸಿಗುತ್ತೆ. ಸಹಸ್ರ ಶೀರ ಸ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿ ವಿಶ್ವತೋ ಋತ್ವ ಅತ್ಯತಿಷ್ಟ ದಶಾಂಗುಲಂ ಅಂತಿದೆ ನೋಡಿ ಮೊದಲನೇ ಮಂತ್ರ ಪುರುಷಕದಲ್ಲಿ. ಸಹಸ್ರ ಶೀರ ಸ ಪುರುಷ, ಅನಂತವಾದ ತಲೆಗಳು ಉಳ್ಳರು ಇರುವಂತ ಇವರು, ಸಹಸ್ರಾಕ್ಷ ಸಹಸ್ರಪಾತ್ ಅನಂತವಾದ ಕಣ್ಣುಗಳು ಅನಂತವಾದ ಬಾಹುಗಳಿರುವಂತಹ ಇವರು. ಸಹಸ್ರ ಅಂದಾಗ ಅಲ್ಲಿ ಸಾವಿರ ಅಂತ ಅರ್ಥ. ಆದ್ರೆ ಸಾವಿರ ಶಿರಸ್ಸುಗಳಿದ್ದಾಗ ಕಣ್ಣುಗಳು ಎಷ್ಟಿರ್ಬೇಕು? 2000 ಇರ್ಬೇಕು ಅಲ್ವಾ? ಮತ್ತೆ ಸಹಸ್ರ ಅಂತ, ಮತ್ತೆ ಅದೇ ಸಹಸ್ರ ಅಂತ ಅಲ್ಲಿ ಯಾಕೆ ಇದ್ದಾರೆ? ಒಂಟಿ ಕಣ್ಣನ ಒಂದೊಂದು ತಲೆಗೆ. ಮತ್ತೆ ಸಹಸ್ರ ಬಾಹು ಅಂತ ಹೇಳ್ತಾರೆ, ಸಹಸ್ರ ಪಾತ್ ಸಹಸ್ರ ಪಾದಗಳು ಅಂತ ಹೇಳ್ತಾರೆ. ಓ, ಸಹಸ್ರ ಶಿಲೆಗಳಂತ ಅದಕ್ಕೆ ಡಬಲ್ ಆಗ್ಬೇಕಲ್ವಾ? ಅಂದ್ರೆ ಅಲ್ಲಿ ಸಹಸ್ರ ಅಂತ ಅರ್ಥ ಏನಂದ್ರೆ ಅನಂತ ಅನಂತ. ಅಲ್ಲಿ ಸಹಸ್ರ ಅಂದ್ರೆ ಸಹಸ್ರ ತಲೆಗಳಂದ್ರೆ ದ್ವಿಸಹಸ್ರ ಬಾಹುಗಳು ಇರ್ಬೇಕು, ದ್ವಿಸಹಸ್ರ ಕಣ್ಣುಗಳು ಇರ್ಬೇಕು, ಅಥವಾ ತ್ರಿಸಹಸ್ರ ಇರ್ಬೇಕು. ಒಂದೇ ಸಂಖ್ಯೆ ಹೆಂಗೆ ಎಲ್ಲ ಬರುತ್ತೆ? ಅನಂತ ಅಂದಾಗ ಬರುತ್ತೆ, ಇನ್ಫಿನಿಟ್. ಅಂದ್ರೆ ಸಹಸ್ರ ಶಿರಸ ಪುರುಷ ಸಹಸ್ರಾಕ್ಷ ಸಹಸ್ರ ಪಾತ್ ಅಂದಾಗ ಅನಂತವಾದ ಶಿರಸ್ಸುಗಳು ಅನಂತವಾದ ಕಣ್ಣುಗಳು ಅನಂತವಾದ ಪಾದಗಳು ಇರುವಂತಹ ಈ ದೇವನು, ಸ ಭೂಮಿಂ ವಿಶ್ವತೋ ವೃತ್ವ, ಈ ಭೂಮಿಯನ್ನು ಸೇರಿ ಇಡೀ ವಿಶ್ವವನ್ನು ಒಂದು ವೃತ್ತವಾಗಿ ಒಂದು ಗಿರೆಯನ್ನು ನಿರ್ಮಾಣ ಮಾಡಿದ್ರೆ ಅರ್ಥ ಆಯ್ತಾ? ಈ ಭೂಮಿಯನ್ನು ಸೇರಿ ಇಡೀ ವಿಶ್ವ ಅಂದ್ರೆ ಅರ್ಥ ಆಯ್ತು. ವಿಶ್ವನ ಅಂದ್ರೆ ಅರ್ಥ ಏನು ಗೊತ್ತಾ? ನಮ್ಮ ಭೂಮಿ ಒಂದು ಸೌರಮಂಡಲ. ಇಂತಹ ಎಷ್ಟು ಸೌರಮಂಡಲಗಳಿದ್ದಾವೆ ವಿಶ್ವದಲ್ಲಿ ಅಂದ್ರೆ 12 ಸೌರಮಂಡಲಗಳಿದ್ದಾವೆ. ಹೇಗೆ? ನಮ್ಮ ಇದರಲ್ಲಿ ಯಜುರ್ವೇದದಲ್ಲಿ ಸಿಗುತ್ತೆ, ದ್ವಾದಶ ಆದಿತ್ಯರಿದ್ದಾರೆ ಅಂದ್ರೆ 12 ಜನ ಸೂರ್ಯರಿದ್ದಾರಂತ. ನಮ್ಮ ಭೂಮಿಗೆ ಒಂದು ಸೂರ್ಯ ಇದ್ರೆ ಇನ್ನೂ ಇದೇ ರೀತಿ ಇನ್ನೂ 11 ಭೂಮಿಗಳಿದ್ದಾವೆ. 11 ಭೂಮಿಗಳು 11 ಸೂರ್ಯರು ಅಲ್ಲಿ ಇದ್ದಾರೆ. ಒಂದ್ನಿಮಿಷಕ್ಕೆ ಹೇಳಿ, ನಾನು ಕ್ಲಿಯರ್ ಮಾಡ್ತೇನೆ, ಫಿನಿಶ್ ಮಾಡ್ತೇನೆ. ಈಗ ಹಿಂದಿನ ವರ್ಷ ನಾಸಾದವರು ನಮ್ಮ ಭೂಮಿ ಅಂತ ಇರುವಂತಹ ಇದಕ್ಕಿಂತ 4 ಪಟ್ಟು ದೊಡ್ಡದಾದ ಭೂಮಿ ಬೇರೆ ಕಡೆ ಇದೆ, ಅದಕ್ಕೆ ಹೋಗ್ಬೇಕಾದ್ರೆ ನಮಗೆ 350 ಕಾಂತಿ ವರ್ಷಗಳು ಬೇಕು ಅಂತ ಕೇಳ್ತಾರೆ. ಅಂದ್ರೆ ಆ ಸ್ಪೀಡು ರ್ಯಾಕೆಟ್ ನಾವು ಇನ್ನೂ ಕಂಡಿಡ್ದಿಲ್ಲ. ನಾವು ಈಗ ಕಂಡಿರುವ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜೀವ ಆಯು ಪ್ರಮಾಣ ಸಾಕಾಗಲ್ಲ, ಅದು 350 ವರ್ಷ ಬೇಕು ಅಲ್ಲಿ ಹೋಗ್ಬೇಕಾದ್ರೆ. ಆ ಸ್ಪೀಡ್ ಯಾವಾಗ ಕಂಡಿಡ್ತೀವೋ ಅವಾಗ ನಾವು ಹೋಗ್ಬಹುದು ಅಂತ ನಾಸಾ ಹೇಳಿದೆ. ಇದಕ್ಕೆ ನಮ್ಮ ಭೂಮಿಕ್ಕಿಂತ ಇದೇ ಲಕ್ಷಣಗಳಿಂದ ಇದಕ್ಕಿಂತ ತುಂಬಾ ದೊಡ್ಡದು ಭೂಮಿ ಇದೆ ನೋಡಿದ್ವಿ ಅಂತ ಆ ಚಿತ್ರ ಸಹಿತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಭೂಮಿ ನೋಡಿದ್ದಾರೆ, ಇದೇ ರೀತಿ ಇನ್ನೂ 10 ಭೂಮಿಗಳಿದಾವಲ್ವಾ? 12 ಭೂಮಿಗಳಲ್ಲಿ ನಾವು ಇರೋದು ಒಂದು ಭೂಮಿ, ಅವ್ರು ನೋಡಿದ್ದು ಒಂದು ಭೂಮಿ, ಇನ್ನೊಂದು 10 ಭೂಮಿಗಳಿದ್ದಾವೆ. ಇದು ಈ ರೀತಿ ಎಲ್ಲ ಈ 12 ಸೌರಮಂಡಲಗಳು ಅನ್ಕೊಂಡಿದ್ದಾಗ, ಈಗ ಈ ರೀತಿ ಸೌರಮಂಡಲಗಳನ್ನ ಒಂದು ಮಿಲ್ಕಿ ವೇ ಅಂತಾರೆ. ಈ 12 ಸೌರಮಂಡಲಗಳು ಸೇರಿ ಒಂದು ಮಿಲ್ಕಿ ವೇ ಅಂದ್ರೆ ಪಾಲಪುಂತ ಅಂತಾರೆ, ಮಿಲ್ಕಿ ವೇ ಅಂತಾರಲ್ವಾ. ಈ ಮಿಲ್ಕಿ ವೇಲು ಎಷ್ಟಿದಾವೆ ಅಂದ್ರೆ ನಮ್ಮ ಈ ಅದು ಒಂದು ನಾಸಾವಾದ ಹೇಳಿದ್ದಾರೆ 250 ಇದಾವೆ ಅಂತ ಮಿಲ್ಕಿ ವೇಗಲು. ಈ 250 ಮಿಲ್ಕಿ ವೇಗಲು ಸೇರಿ ಒಂದು ವಿಶ್ವ. ಅಲ್ಲಿ ಭೂಮಿ ಎಲ್ಲಿದೆ ಈಗ? ಭೂತದಲ್ಲಿ ನೋಡಿದ್ರು ಕಾಣಲ್ಲ, ಅಷ್ಟು ಚಿಕ್ಕದಾಗ ಬಿಡ್ತೀವಿ ಈಗ ಭೂಮಿ. ನಾವು ಭೂಮಿ ಎಷ್ಟು ದೊಡ್ಡದ ಅನ್ಕೊಂಡಿದ್ವಿ, ಈ ಮಿಲ್ಕಿ ವಿಶ್ವಕ್ಕೆ ಬಂದಾಗ ಭೂಮಿ ಕಾಣೋದಿಲ್ಲ ಅಲ್ಲಿ. ನಮ್ಮ ಸೌರಮಂಡಲದಲ್ಲಿ ಭೂಮಿ ಒಂದು ಚಿಕ್ಕದಾಗ ಕಾಣಿಸುತ್ತೆ, ಆದ್ರೆ ನಮ್ಮ ಭಾರತ ಎಲ್ಲೋ ಇದೆ ಗೊತ್ತಾಗಲ್ಲ. ಮತ್ತೆ ಇದೇ ರೀತಿ ಒಂದು ಮಿಲ್ಕಿ ವೇ ಅಂತ ತಗೊಂಡಿದ್ದಾಗ ಈ 12 ಸೌರಮಂಡಲ ಸೇರಿದಾಗ ಭೂಮಿನೇ ಕಾಣಲ್ಲ ಅಲ್ಲಿ. ಮತ್ತೆ 250 ಮಿಲ್ಕಿ ವೇಗಳು
ಆ ಒಂದು ಒಂದು ರೌಂಡ್ ಗಿಡಕ್ಕೆ ಕಟ್ಟುವಾಗ ಅಲ್ಲಿ ನಿಮ್ಗೆ ಭೂಮಿಯಲ್ಲಿ ನಿಮ್ಮ ಸೌರಮಂಡಲ ಸಣ್ಣ ಸ್ಪಾಟ್ ತರ ಕಾಣಿಸುತ್ತೆ, ನಿಮ್ಮ ಸೌರಮಂಡಲ ಒಂದು ತಿನ್ ಚುಕ್ಕೆ ತರ ಕಾಣಿಸುತ್ತೆ ಅಲ್ಲಿ ಒಂದು ರೇಣು ತರ. ಈಗ ಅಲ್ಲಿ ಏನಿದ್ದಾರೆ, ಸ ಭೂಮಿ ವಿಶ್ವತೋ ವೃತ್ವ, ಈ ಭೂಮಿ ಸೇರಿ ಇಡೀ ವಿಶ್ವನು ವೃತ್ತವಾಗಿ ಗಿರಗತ್ತೆ ಅತ್ಯತಿಷ್ಟ ದಶಾಂಗುಲಂ, ಅದಕ್ಕೆ ಮೀರಿ ಹತ್ತಂಗುಲ ಮೇಲಿದ್ದಾನಂತ ಯಾರು, ಆ ಪುರುಷ. ಆ ಪುರುಷ ಯಾರು ಹೇಳಿದನಲ್ವ ಹಿಂದೆ, ಆ ಪುರುಷ ವಿಶ್ವಕರ್ಮನಂತ. ಆ ವಿಶ್ವಕರ್ಮ ಹೇಳಿದಾನಂತೆ, ಪುರುಷ ಸೂಕ್ತದ ಪುರುಷ ಇಡೀ ವಿಶ್ವಕ್ಕೆ ಹತ್ತಂಗುಲ ಮೇಲೆ ಇದ್ದಾನೆ, ಇಡೀ ವಿಶ್ವವೆಲ್ಲ ವ್ಯಾಪಿಸಿ ಅದಕ್ಕೆ ಮೇಲೆ ಇನ್ನೂ ಹತ್ತಂಗುಲ ಇದ್ದಾನೆ. ಇದು ಕಂಪ್ಲೀಟು ಯಾರು ಹೇಳಬೇಕು, ಹೇಳಿರ್ಬೇಕು ಈ ಮಂತ್ರ ಹೇಳಿದೆ ಈ ಅಂದ್ರೆ ಶಿಲ್ಪಶಾಸ್ತ್ರಜ್ಞರೇ ಹೇಳಿದ್ದಾರೆ, ಶಿಲ್ಪಶಾಸ್ತ್ರ ಋಷಿಗಳೇ ಹೇಳಿದ್ದಾರೆ. ಇದು ಯಾಕೆ ಗೊತ್ತಾ, ಇದು ಅಂಗ್ಲಮಾನ ಇದೆ ಶಿಲ್ಪಶಾಸ್ತ್ರದಲ್ಲಿ, ಶಿಲ್ಪಶಾಸ್ತ್ರ ಕಲ್ತಿರುವಂತ ಸ್ಥಾಪತಿಗಳು ಗೊತ್ತಾಗ್ತದೆ ಈ ರಹಸ್ಯ. ಒಂದು ವೃತ್ತ ಬರೆದು ಅದನ್ನು ದಶಖಂಡ ಮಾಡಿ ದಶಖಂಡದಲ್ಲಿ ಮತ್ತೆ ಅದರ 10 ಭಾಗ ಮಾಡಿದಾಗ ನಿಮ್ಗೆ ಒಂದು ಅಂಗುಲ ಸಿಗುತ್ತೆ. ಹಾ ಸರ್, 12 ಭಾಗ ಮಾಡಿದ್ರೆ ಒಂದು ಅಂಗುಲ ಸಿಗುತ್ತೆ ನಿಮಗೆ. ಈಗ ವೃತ್ತಕ್ಕೆ 10 ಭಾಗ ಮಾಡಬೇಕು, ಆ ಒಂದೊಂದು ಭಾಗವನ್ನು ತಗೊಂಡು ಅದರಲ್ಲಿ ಒಂದು ಭಾಗ ತಗೊಂಡು ಅದಕ್ಕೆ ನಿಮ್ಗೆ 12 ಭಾಗ ಮಾಡಿದ್ರೆ ನಿಮ್ಗೆ ಒಂದು ಅಂಗುಲ ಸಿಗುತ್ತೆ. ಆ ರೀತಿ 10 ಅಂಗುಲ ಈ ವೃತ್ತದ ಮೇಲೆ ಇಟ್ಕೊಂಡ್ರೆ ಅದು ವಿಶ್ವಕರ್ಮನ ಎತ್ತರ. ಅರ್ಥ ಆಯ್ತಾ, ಇದು ಶಿಲ್ಪಶಾಸ್ತ್ರ ರಹಸ್ಯ. ಇದು ಅಂದ್ರೆ ಈ ಪುರುಷ ಶಕ್ತಿ ದ್ರಷ್ಟಾರ ಮಾಡ್ಕೊಂಡು ಋಷಿ ಯಾರು, ಶಿಲ್ಪಶಾಸ್ತ್ರಜ್ಞರೇ, ಶಿಲ್ಪರ್ಷಿಗಳು. ಅವ್ರ ಹೆಸರೇನು ಗೊತ್ತಾ, ನಾರಾಯಣ. ನಾರಾಯಣ ಎಂಬ ಋಷಿ ಅವರು ಈ ಮಂತ್ರದಿಂದ ಸ್ಪಷ್ಟವಾಗ್ತದೆ, ಅವರು ಶಿಲ್ಪ ಮಾಡಿರುವಂತಹ ಶಿಲ್ಪ ಋಷಿ ಅವರು, ಶಿಲ್ಪರ್ಷಿ ಅವರು. ಅದಕ್ಕೆ ಅವರು ಮಾಡ್ತಾ ಇರುವಂತಹ ಅಂಗುಲಮಾನವನ್ನು ಬಳಸಿ ವಿಶ್ವಕರ್ಮನ ನಿಮ್ಮ ರೂಪವನ್ನು ನಿಮ್ಮ ಕಣ್ಣಿಗೆ ಕಟ್ಟದಂಗೆ ಹೇಳಿದಾನೆ. ಅರ್ಥ ಆಯ್ತಾ, ಇದು ಆ ವಿಶ್ವಕರ್ಮನ ವ್ಯಾಪಕತ್ವ, ವಿಭೂತಿ ತತ್ವ ಇದು. ಈಗ ನೀವು ನಿಮಗೆ ಹೆಂಗಿದೆ ಅರ್ಥ ಆಯ್ತಾ ಈ ವಿಚಾರ, ಪುರುಷ ಸೂಕ್ತದ ಮೊದಲನೇ ಮಂತ್ರ ಇದು. ಅರ್ಥ ಅಂದ್ರೆ ಹೊಸ ಬ್ರಹ್ಮಜ್ಞಾನ ಸಿಕ್ಕಂಗಾಯ್ತು. ಹೊಸದಲ್ಲ, ನಿಜವಾದ ಬ್ರಹ್ಮಜ್ಞಾನ ಇದು. ಇದುವರೆಗೂ ನೀವೇನ್ ಕಲ್ತಿದ್ರೆ ಬಿಟ್ಟಿದ್ರೆ ಅದು ಬೇರೆ ವಿಚಾರ. ಈಗ ನಿಮ್ಮ ಜನ್ಮಕ್ಕೆ ಸಾಧಕತೆ ಬಂದದ್ದು ಇವತ್ತಿಂದ. ಅರ್ಥ ಆಯ್ತಾ? ಇಷ್ಟು ವಿವರಣೆ ಎಲ್ಲ ಕೊಡ್ತಾ ಕೃಷ್ಣಚರಿತ್ರ ಮಾತಾಡಿದೆ, ಅವಾಗ ಅವ್ರಿಗೆ ಒಂದ್ ಸ್ವಲ್ಪ ಹೌದಲ್ಲ, ಒಬ್ಬ ಗುರುಗಳ ಹತ್ರ ಸ್ವಲ್ಪ ವಿಷಯ ತಿಳ್ಕೊಳ್ತೀನಿ, ನಿಮಗೆ ಮಾತಾಡ್ತೀನಿ, ಸಂಪರ್ಕ ಮಾಡ್ತೀನಿ ಅಂತಂದ್ರೆ ಅದು ಇಷ್ಟು ಶೀಘ್ರದಲ್ಲಿ ಅದು ಇವತ್ತೇ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ತಮ್ಮ ಕೃಪೆ, ಎಲ್ಲ ಭಗವಂತನ ಪ್ರೇರಣೆ. ನಿಮ್ಮಿಂದ ಏನೋ ಮೂಡಿ ಬರ್ಬೇಕು, ಹೊರಗೆ ಬರ್ಬೇಕು. ಆದ್ರಿಂದ ಜನಗಳು ತುಂಬಾ ಪರಮಾತ್ಮ ಜ್ಞಾನ ತಿಳ್ಕೊಬೇಕಾಗುತ್ತೆ, ಆ ಶಿಲ್ಪ ಜ್ಞಾನ ತಿಳ್ಕೊಬೇಕಾಗುತ್ತೆ, ಶಿಲ್ಪದ ರಹಸ್ಯ ತಿಳ್ಕೊಬೇಕಾಗುತ್ತೆ, ಯಾರು ಪ್ರತಿಷ್ಠಾಪನೆ ಮಾಡಬೇಕು, ಯಾರು ಪ್ರತಿಷ್ಠಾಪನೆ ಮಾಡಿದ್ರೆ ದೇವತಾ ಆವಾಹನ ಆಗುತ್ತೆ, ಯಾರು ಪ್ರತಿಷ್ಠಾಪನೆ ಮಾಡಿದ್ರೆ ಅದು ನಿರುಪಯೋಗ ಆಗುತ್ತೆ. ಇದೆಲ್ಲ ಜನಗಳಿಗೆ ಅರಿವು ಮೂಡಬೇಕಾದ್ರೆ ಕೆಲವು ನಾವು ಹೇಳಿದ್ರೆ ಕೆಲವರು ಕೇಳ್ತಾರೆ, ನೀವು ಹೇಳಿದ್ರೆ ಕೆಲವರು ಕೇಳ್ತಾರೆ, ಇನ್ನೊಬ್ರು ಹೇಳಿದ್ರೆ ಕೆಲವರು ಕೇಳ್ತಾರೆ. ಆ ರೀತಿ ಈ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ಬೇಕು. ಅದು ಅರ್ಥ ಆಯ್ತಾ? ಗ್ರಂಥವನ್ನ ಬಹಳ ನಿಮ್ಮ ಮಾರ್ಗದರ್ಶನದಲ್ಲಿ ಹೊರತಂದು ಇದ್ರ ಒಂದು ಮಾಹಿತಿ, ಏನ್ ಮಾಹಿತಿ, ವಿಶ್ವಕರ್ಮದ ಪರಬ್ರಹ್ಮಣೇನ ಅನ್ನೋ ಮಾಹಿತಿ, ಅದರ ತತ್ವ ಸಿದ್ಧಾಂತವನ್ನ ಜನಕ್ಕೆ ತಿಳಿಸಬೇಕು. ನೋಡಿ, ವೇದಗಳಲ್ಲಿ ವಿಶ್ವಕರ್ಮನ ಧಾತ ವಿಧಾತ ಪರಮಾತ್ಮ ಚಂದ್ರಕ್ ಅಂತಾರೆ. ಪ್ರಥಮ ಸಂಕೃತಿ ವಿಶ್ವಕರ್ಮ ಅಂತಾರೆ. ಪ್ರಥಮ ಸಂಕೃತಿ ಅಂದ್ರೆ ಶ್ರೇಷ್ಠವಾದ ಕೃತಿಗಳನ್ನ ಮಾಡಿರುವಂತವರು. ಅಂದ್ರೆ ಇವರು ಮಾಡಿದ್ದು ಸೃಷ್ಟಿ ಯಾವುದು ಕೂಡ ಯಾವುದು ಲೋಪವಿರಲ್ಲಂತೆ, ಎಲ್ಲ ಶ್ರೇಷ್ಠವಾದದ್ದೇ. ಈಗ ಮನುಷ್ಯರಾಗಿ ಹುಟ್ಟಿಸಿದ್ದಾರೆ, ಮನುಷ್ಯರ ಶ್ರೇಷ್ಠ ಅಲ್ವಾ? ಈಗ ಮನುಷ್ಯರು ಭೂಮಿ ಭೂಲೋಕ ಬಿಟ್ಟು ಬಾಕಿ ಹಾಕಿದ್ರೆ ಆಡ್ತಾ ಇದ್ದಾರೆ, ಅದು ಶ್ರೇಷ್ಠ ಸೃಷ್ಟಿ ಅಲ್ವಾ ಅವ್ರದ್ದು? ಮನುಷ್ಯರು ಸೃಷ್ಟಿ ಮಾಡಿದ ಯಾರು? ವಿಶ್ವಕರ್ಮ ತಾನೇ. ಎಲ್ಲ ಜೀವಿಗಳನ್ನ ಸೃಷ್ಟಿ ಮಾಡಿದ ವಿಶ್ವಕರ್ಮ, ಎಲ್ಲ ದೇವತೆಗಳು ಸೃಷ್ಟಿ ಮಾಡಿದ ವಿಶ್ವಕರ್ಮನೇ. ಆದ್ರೆ ಅವ್ರು ಸೃಷ್ಟಿ ಮಾಡಿದ ಯಾವುದು ಕೂಡ ನಿರುಪಯೋಗ ಅಲ್ಲ, ಎಲ್ಲ ಶ್ರೇಷ್ಠವಾದ ಸೃಷ್ಟಿನೇ. ಪ್ರತಿಯೊಂದಕ್ಕೂ ಅಳತೆ ಪ್ರಮಾಣ ಇದೆ. ಶಿಲ್ಪಶಾಸ್ತ್ರ ಬಳಸ್ಕೊಂಡೆ ಅದನ್ನ, ಅವ್ರನ್ನ ಬಳಸ್ಕೊಂಡೆ ಅವ ವಿಶ್ವಕರ್ಮ ನೋಡಿ ಶಿಲ್ಪಶಾಸ್ತ್ರಗಳು ನಮ್ಮ ಋಷಿಮುನಿಗಳು ಶಿಲ್ಪಶಾಸ್ತ್ರ ಪರಿವರ್ತಕರು ಬರೆದಿದ್ದಾರೆ, ಬರೆದು ಕೊಟ್ಟಿದ್ದಾರೆ ನಮ್ಮ ಜಾತಿಗೆ, ಮನುಜಾತಿಗೆ, ಮನುಕುಲ ಜಾತಿಗೆ. ಅಷ್ಟೇ ವಿನ ಒಬ್ಬರಿಗೆ ಸೀಮಿತ ಆಗಿ ಒಂದು ಜಾತಿ ಭೇದ ಇಲ್ಲ ಅಲ್ಲಿ, ಮನುಕುಲ ಅಷ್ಟೇ, ಮಾನವ ಜಾತಿ. ಅರ್ಥ ಆಯ್ತಾ? ಪರಮಾತ್ಮ ಯಾವಾಗಲೂ ಜಾತಿ ಬೇರ್ಪಟ್ಟು ಹೇಳಿದಾನ ವೇದಗಳಲ್ಲಿ? ಎಲ್ಲಿಯಾದ್ರೂ ತೋರಿಸ್ಬಿಟ್ಟು ನನ್ನ ಜಾತಿ ಅಂತ? ನಿಮ್ ಪುರಾಣಗಳಲ್ಲಿ ತೋರಿಸ್ದ ನಾನು, ನಮ್ಮ ಭಾರತ ದೇಶ ಹಾಳಾಗಿದ್ದೆ ಪುರಾಣಗಳಿಂದ. ನಾನು ಕಡ್ಡಾಯವಾಗಿ ವೇದಿಕೆ ಮೇಲೆ ಹೇಳ್ತೀನಿ ನಾನು,
ಅಲ್ಲಿ ಅಸ್ಪೃಶ್ಯರಂತೆ ಚಂಡಾಲರಂತೆ ಅತಿ ಚಂಡಾಲರಂತೆ ಅವ್ರಿಗೆ ಮುಟ್ಟಬಾರ್ದಂತೆ ಅವ್ರು ನೋಡಬಾರ್ದಂತೆ ಅವ್ರ ಜೊತೆ ಮಾತಾಡಬಾರ್ದಂತೆ ಯಾಕ್ರಿ ಅವ್ರ ಮನುಷ್ಯರಲ್ವಾ ಅವ್ರು ಬಾಯ್ಕಟ್ ಮಾಡ್ಬಿಟ್ಟು ನೀವು ಬರ್ತಕ್ಕಾಗತ್ತಾ ಈಗ ಶೂದ್ರರು ಅಂತಾರೆ ಆ ಶೂದ್ರರು ವ್ಯವಸಾಯ ಮಾಡೋದು ಬಿಟ್ಬಿಟ್ಟು ನೀವೇನ್ ತಿಂತೀರಿ ಮಣ್ಣು ಮಾಸಿನ ತಿಂತೀರಾ ನೀವು ಈಗ ಕೆಲವರು ಇದ್ದಾರೆ ಕೆಲವು ಕೆಲವು ಅದಕ್ಕೂ ಸ್ವಲ್ಪ ದುರ್ಬಲವಾದ ಕೆಲಸ ಮಾಡ್ತಾರೆ ಅವರ ಕೆಲಸ ಮಾಡೋದು ಬಿಟ್ಬಿಟ್ರೆ ನೀವು ಮಾಡ್ಬೇಕಲ್ವಾ ಅದು ಅವ್ರ ಆತರ ನೀವೇ ಮಾಡಿ ಅಂತ ಹೇಳ್ಕೊಟ್ಟಿದ್ದೆ ಯಾರು ನೀವ ನೀವ್ ಅದೇ ಜನಾಂಗ ಅಂತ ಹೇಳ್ಕೊಟ್ಟಿದ್ದೆ ಯಾರು ಆ ರೀತಿ ವರ್ಗ ನಿರ್ಮಾಣ ಮಾಡಿದ್ದೆ ಯಾರು ನಮ್ಮ ಹೈಂದವ ದ್ರೋಹಿಗಳಲ್ಲ ಅವರೇ ತಾನೆ ನಮ್ಮ ಹೈಂದವ ದ್ರೋಹಿಗಳು ನಮ್ಮ ಒಗ್ಗಟ್ಟಾಗಿರುವಂತಹ ನಮ್ಮ ಹೈಂದವ ಜಾತಿಯನ್ನ ಹಾಳು ಮಾಡಿ ನಮ್ಮ ಭಾರತ ದೇಶ ಛಿನ್ನಭಿನ್ನವಾಗಿ ಮಾಡಿರುವಂತಹ ದೇಶ ದ್ರೋಹಿಗಳಲ್ವ ಅವರು ಅವ್ರು ನಾವು ಕ್ಷಮಿಸ್ಬೇಕೆ ಇಷ್ಟೊಂದ ಇಷ್ಟು ದೊಡ್ಡ ಉಪದ್ರವ ಮಾಡಿ ಪರಮಾತ್ಮ ಜ್ಞಾನವನ್ನು ಯಾರಿಗೂ ಗೊತ್ತಿಲ್ಲದೆ ಮಾಡ್ಬಿಟ್ಟು ಆ ಸ್ಥಾನಕ್ಕೆ ಪುರಾಣಗಳು ತಂದುಕೊಟ್ಟು ಎಲ್ಲರೂ ಮೂಢರಾಗಿ ಮಾಡ್ಬಿಟ್ಟು ಮೂಢ ವಿಶ್ವಾಸಗಳೊಂದಿಗೆ ನಮ್ಮ ನಾಗರಿಕತೆಯನ್ನ ಹಿಂದಕ್ಕೆ ತುಳಿದು 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 ಈಗ ಪರಾಸ್ತಂಗತ ಮಾಡಿದ್ದಾರೆ ನಮ್ಮ ಭಾರತ ದೇಶವನ್ನು ಈಗ ಈ ಭಾರತ ದೇಶದಲ್ಲಿ ಎಲ್ಲ ಅನ್ಯ ಧರ್ಮರು ಬಂದು ಆಕ್ರಮಣ ಮಾಡಿಕೊಂಡು ಈಗ ನಾನು ಯಾವಾಗ ಸಾಯ್ತೀವೋ ನಮಗೆ ಗೊತ್ತಿಲ್ಲ ಅದರ ಪರಿಸ್ಥಿತಿ ಉಂಟಾಗಿದೆ ಈಗ ನಮ್ಮ ಭಾರತ ದೇಶದಲ್ಲಿ ಇದಕ್ಕೆ ಕಾರಣ ಯಾರು ಎಲ್ಲ ನಮ್ಮಲ್ಲೇ ನಮ್ಮ ಅಜಾತ್ರ ಶತ್ರುಗಳು ನಮ್ಮ ಮನೆಯಲ್ಲೇ ಹುಟ್ಟಿದ್ದಾರೆ ಎಲ್ಲ ಸ್ವಾರ್ಥಕ್ಕಾಗಿ ಇದೆಲ್ಲ ಅವರು ಅವರು ಬಳಸ್ಕೊಂಡು ದುರುಪಯೋಗಕ್ಕಾಗಿ ಅವರು ಬುದ್ಧಿವಂತಿಕೆ ಈ ರೀತಿ ಬಳಸ್ಕೊಂಡಿದ್ದಾರೆ ಏನ್ ಮಾಡ್ತೀರಿ ಅದು ಏನ್ ಹೆಸರಂತೆ ಕರೀತೀರಿ ಯಥಶಕ್ತಿ ಅಂತ ಕರೀತೀರ ಏನಂತ ಕರೀತೀರ ನಿಮಗೆ ಬಿಟ್ಟಿದ್ದು ನೋಡಿ ಅವರು ದುಷ್ಟರಂತ ನಾನು ಹೇಳ್ತಾ ಇಲ್ಲ ಅವ್ರ ಹಿಂದಿನ ಜನ್ಮದಲ್ಲಿ ಅವರ ಆ ಸಣ್ಣ ಬುದ್ಧಿ ಆತ ಕೆಲಸ ಮಾಡಿದೆ ಈಗ ಅವ್ರನ್ನ ಕರೆತಂದು ಇದನ್ನ ಈ ವಿಚಾರ ಹೇಳ್ಕೊಟ್ಟು ನೋಡಪ್ಪ ನಿಮ್ಮ ಹಿರಿಯ ನಿಮ್ಮ ಹಿಂದಿನವರು ಯಾರೋ ಏನೋ ಮಾಡಿದ್ದಾರೆ ಬಿಟ್ಬಿಡಿ ಈಗ ಈ ಜ್ಞಾನವನ್ನು ಜನಗಳಿಗೆ ಹೇಳ್ಕೊಡು ಅವ್ರಿಗೆ ಅವ್ರು ಪ್ರೇರಣಪರ ಮಾಡ್ಬೇಕಂತ ನನ್ನ ಉದ್ದೇಶ ಅವರು ನಮ್ಮ ಅಣ್ಣ ತಮ್ಮಿದ್ರೆ ಅವ್ರೇನ್ ನಮ್ಮ ಭಾರತದಲ್ಲಿ ಹುಟ್ಟಿದವ್ರೆ ಅವ್ರೇನು ಬೇರೆಯವರಲ್ಲ ಆದ್ರೆ ಅವ್ರ ಸ್ವಾರ್ಥಕ್ಕಾಗಿ ಅಸೂಯ ದ್ವೇಷಗಳಿಂದ ಈ ವಿಶ್ವಕರ್ಮರ ಮೇಲೆ ದ್ವೇಷದಿಂದ ಈ ತರ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡ್ಬಿಟ್ಟಿದ್ದಾರೆ ದೇಶನ ಹಾಳು ಮಾಡಿದ್ದಾರೆ ಇದು ನಮ್ಮ ಇತಿಹಾಸ ನಿಜವಾದ ಇತಿಹಾಸ ಬ್ರಹ್ಮಜ್ಞಾನ ಇತಿಹಾಸ ಅಂದ್ರೆ ಏನಾದ್ರೆ ಇದು ಇದಿಷ್ಟು ನಮ್ಮ ಒಂದು ಇನ್ನೊಂದು ಪ್ರಶ್ನೆ ನಿಮ್ಗೆ ಬರಬೇಕು ಇಷ್ಟು ವಿಜ್ಞಾನ ಸಂಪನ್ನರಾದಂತಹ ನೀವು ನೀವು ಒಂದು ವರ್ಗ ಯಾಕೆ ಈಗ ತುಂಬಾ ಕೆಳಮಟ್ಟದಿದೆ ನಿಮ್ಮ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಸಂಧ್ಯಾ ವಂದನೆ ಅಗ್ನಿಹೋತ್ರ ಯಜ್ಞ ಯಾಗದಗಳು ಎಷ್ಟು ಜನ ಮಾಡ್ತಾ ಇದ್ದಾರೆ ಬಹಳಷ್ಟು ಕಡಿಮೆ ಜನ ಇದ್ದಾರಲ್ವ ಈ ರೀತಿ ಪಾಲನೆ ಮಾಡೋರು ಯಾಕೆ ಈ ತರ ಆಗಿದೆ ನಿಮ್ಮ ವೈಭವ ಯಾಕೆ ಹೇಳ್ಕೊಂಡಿದ್ರಿ ಅಂತ ನೀವು ಒಂದು ಪ್ರಶ್ನೆ ಹೇಳ್ಬೇಕಿತ್ತು ಹೇಳ್ಬೇಕಿತ್ತು ಅಲ್ವಾ ಈಗ ಬಂತ ನಿಮ್ಗೆ ಪ್ರಶ್ನೆ ಇದು ಈಗ ಬಂದಿದೆಲ್ವ ನಾನು ಕೇಳಿದ ಮೇಲೆ ನಾನು ಹೇಳಿದ ಮೇಲೆ ನಿಮ್ಗೆ ಅನುಮಾನ ಬಂತಲ್ವಾ ನೋಡಿ ಇದು ಮೇನ್ ಇಂಪಾರ್ಟೆಂಟ್ ಪ್ರಶ್ನೆ ಇಷ್ಟೆಲ್ಲ ಹೇಳಿದ ಮೇಲೆ ಇದು ಹೇಳ್ಬೇಕಲ್ವ ನಾನು ನೋಡಿ ವೇದದಲ್ಲೇ ನಮ್ಮ ಬಗ್ಗೆ ಇದೆ ಅಂತ ಹೇಳಿದೀನಿ ನಮ್ಮನ್ನು ಕೊಂಡಾಡಿದ್ರು ಅಂತ ಹೇಳಿದೀನಿ ವೇದಗಳೇ ನಮ್ಮ ಸನಾತನ ಧರ್ಮಕ್ಕೆ ಮೂಲ ಗ್ರಂಥಗಳು ಅದರಲ್ಲೇ ಜ್ಞಾನ ವಿಜ್ಞಾನ ಎಲ್ಲ ತುಂಬಿದೆ ಅಂತಹ ವೇದಗಳಿರುವಂತಹ ಒಂದು ವರ್ಗ ಇವಾಗ ಕೆಲವು ಕಡೆ ನಾನ್ ವೇದ ತಿಂತ ಇದ್ದಾರೆ ಕೆಲವು ಕಡೆ ವೈದಿಕ ಆಚರಣೆ ಇಲ್ಲ ಕೆಲವು ಕಡೆ ತನ್ನ ಧರ್ಮವನ್ನ ವೈದಿಕ ಧರ್ಮವನ್ನು ಪಾಲಿಸುತ್ತಾ ನಿತ್ಯ ಅಗ್ನಿಹೋತ್ರಿಗಳಾಗಿ ಸಂಧ್ಯಾ ವಂದನ ಅಗ್ನಿ ಯಜ್ಞ ಯಾಗಗಳೆಲ್ಲ ಮಾಡಿಕೊಂಡು ಸುಸಂಪನ್ನ ವೈದಿಕರಾಗಿದ್ದಾರೆ ಕೆಲವರು ನಮ್ಮಂತವರು ಈ ರೀತಿ ಯಾಕೆ ವ್ಯತ್ಯಾಸ ಬಂತು ಎಲ್ಲರೂ ಒಂದೇ ತರ ಹಾಕಿಲ್ಲ ಅಂದಾಗ ಅದರ ಅದು ಇತಿಹಾಸ ಹೇಳುತ್ತೆ ಇದಕ್ಕೆ ಆಧಾರ ಯಾಕಂದ್ರೆ ನಾನು ಹೇಳಿದ್ನವ ಈರ್ಷಿ ಈರ್ಷಿ ಅಸೂಯ ದ್ವೇಷಗಳಂತ ಈಗ ಬ್ರಾಹ್ಮಣ ಎರಡು ವರ್ಗ ಇದೆ ಅಂತ ಹೇಳಿದ್ನಲ್ವಾ ಒಂದು ವರ್ಗದ ಬ್ರಾಹ್ಮಣ ಏನ್ ಮಾಡಿದ್ದಾರೆ ಇನ್ನ ನಮ್ಮ ವೈಭವನ ನೋಡಿ ಅವ್ರಿಗೆ ಹೊಟ್ಟೆವರಿ ಸಹಿಸಿದ ಹೊಟ್ಟೆವರದಿಂದ ಸಹಿಸಿದರೆ ಅವರು ಕೇಳಿದ್ದಾರೆ ಕೆಳ ಬಂದಿದ್ದಾರೆ ನಮ್ಗೆ ರಾಜಗುರು ಪದವಿ ಕೊಡಿ ಅಂತ ಕೇಳಿದ್ದಾರೆ ಮಂತ್ರಿ ಪದವಿ ಕೊಡಿ ಅಂತ ಕೇಳಿದ್ದಾರೆ ಅವಾಗ ಬಿಟ್ಕೊಡ್ಲಿ ರಾಜರಿಗೆ ಇಷ್ಟ ಇರಲಿಲ್ಲ ನಾವು ಇವರು ನಮ್ಗೆ ತಾತನ ಕಾಲದಿಂದ ಇವರೇ ನಮ್ಗೆ ರಾಜಗುರುಗಳು ಇವರೇ ನಮ್ಗೆ ಗುರುಗಳು ಇವ್ರನ್ನ ಬಿಟ್ಟು ನಿಮ್ಗೆ ಹೆಂಗ್ ಕೊಡಕ್ಕಾಗುತ್ತೆ ಅವ್ರ ವಂಶ ಪರಂಪರೆ ಗೊತ್ತಲ್ವಾ ನಿಮ್ಮ ಬೇಕಾದ್ರೆ ಬೇರೆ ಯಾವ್ದು ಚಿನ್ನ ಹುದ್ದೆಗೆ ತಗೊಳ್ಳ ಅಂತ ಈ ತರ ಹೇಳ್ತಿದ್ರು ಅದೆಲ್ಲ ಹೊಟ್ಟೆವರು ಮಾಡಿಕೊಂಡು ಜನಗಳು ಇವರನ್ನೇ ದೇವತೆಗಳ ವಂಶೀಕರಂತಾನೆ ಪೂಜೆ ಮಾಡ್ತಿದ್ರು ಯಾರು ವಿಶ್ವಕರ್ಮರನ್ನ ಇದೆಲ್ಲ ನೋಡಿ ಸಹಿಸದೆ
ಇವರನ್ನ ಇರಕೂಡ್ದು ಭೂಮಿ ಮೇಲೆ, ಇವರು ಭೂಮಿ ಮೇಲೆ ಇದ್ರೆ ನಮಗೆ ವೈಭವ ಬರಲ್ಲ ಅನ್ನೋ ಉದ್ದೇಶಕ್ಕೆ ಇವ್ರೇನ್ ಮಾಡಿದಾರೆ, ಏನ್ ಮಾಡಿದಾರೆ ಅಂದ್ರೆ ಒಂದು 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 ಯಾವುದೋ ಒಂದು ಸಂದರ್ಭದಲ್ಲಿ ತಗೊಂಡು ಪುರಸ್ಕರಿಸಿಕೊಂಡು ಆ ರಾಜನ ಹತ್ರ ಮಾತು ತಗೊಳ್ತಾರೆ, ಒಬ್ಬ ರಾಜನ ಹತ್ರ. ಅಂದ್ರೆ ಈ ರೀತಿ ಘಟನೆಗಳು ತುಂಬಕರ ಆಗಿದೆ, ಮುಖ್ಯವಾಗಿ ತಮಿಳುನಾಡಲ್ಲಿ ಮತ್ತೆ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ಕೂಡ ಆಗಿದೆ. ಆಗಿದೆ ಏನಂದ್ರೆ ಚೋಳರಾಜನ ಕಾಲ ಒಂದು ಎಕ್ಸಾಂಪಲ್ ಇರ್ತಾನೆ. ಚೋಳರಾಜನ ಕಾಲದಲ್ಲಿ ಆ ಕರ್ಪಕ ಅಂತ ಒಬ್ಬ ರಾಜ ಇರ್ತಾನೆ, ಅವನು ಗ್ರಹಣ ಸಮಯದಲ್ಲಿ ದಾನ ಮಾಡೋಕೆ ನೋಡ್ತಾ ಇರ್ತಾನೆ. ಆವಾಗ ಇವರು ನಮ್ಮ ವೈಶ್ವಕರ್ಮನ ಬ್ರಾಹ್ಮಣರು ಹೋಗೋಕೆ ಮುಂಚೆನೆ ಇವನು ಹೋಗ್ಬಿಡ್ತಾನೆ, ಹೋಗ್ಬಿಟ್ಟು ದಾನ ಪಡ್ಕೊಳ್ತಾನೆ. ಪಡ್ಕೊಂಡ ಸಮಯಕ್ಕೆ ಬಂದಿದೀಯಾ, ಏನ್ ಬೇಕಪ್ಪ ಅಂದ್ರೆ ಆವಾಗ ಕೇಳ್ತಾನೆ. ಮೊದಲೇ ಸ್ಕೆಚ್ ಮಾಡ್ಕೊಂಡಿರ್ತಾನಲ್ವಾ ಇವರು, ನಮ್ಮ ನಿಮ್ಮ ರಾಜ ಮುದ್ರೆ ನನಗೆ ಒಂದಿನ ಕೊಡ್ಬೇಕಂತ ಹೇಳ್ತಾನೆ. ಒಂದ್ಗೆ ಒಂದಿನ ಅಲ್ಲ, ಒಂದು ಗಡಿಯ ಕೊಡ್ಬೇಕಂತ, ಒಂದು ಗಂಟೆ ಹೇಳ್ತಾನೆ. ಮಾತು ಕೊಟ್ಟಿದ ಮೇಲೆ ಕೊಡ್ಲೇಬೇಕಲ್ವಾ. ಅವಾಗ ರಾಜ್ರ ಹಂಗೆ ಮಾತು ಕೊಟ್ಟಿದ್ರೆ ಕತ್ತು ಪ್ರಾಣ ಬಿಡ್ತಾರೆ, ಪ್ರಾಣ ಕೊಡಿ ಕೊಟ್ಟು ಬಿಡ್ತಾರೆ ಅಂತ ಇದಿರ್ತದೆ ಅವ್ರಿಗೆ ರಾಜರು. ನೀವು ಇತಿಹಾಸಗಳು ನೋಡಿರ್ತೀರಿ, ಎಲ್ಲ ವಂಶ ರಾಜರು ಇರ್ತಾರೆ, ಮಾತು ಕೊಟ್ಟಿದ ಮೇಲೆ ಅದು ಮುಗೀತು, ಅದೇ ನಾನು ಸಾಯಿ ಅಂದ್ರೆ ಸಾಯ್ತಾರೆ ಅವರು. ಆ ರೀತಿ ಅವ್ರ ಮಾತು ಕೊಟ್ಟ ಒಂದು ಗಡಿಯ ಗಳಿಗೆ ರಾಜದ ಮುದ್ರೆ ಕೊಡ್ತಾರೆ. ಅದರಲ್ಲಿ ವಿಶ್ವಕರ್ಮ ವಂಶಸ್ಥರು ಯಾರು ಭೂಮಿ ಮೇಲೆ ಇರ್ಕೊಡ್ದು ಎಲ್ಲ ಇಲ್ಲಿ ಕಂಡ್ರೆ ಅಲ್ಲಿ ಅವ್ರಿಗೆ ಶಿರಚ್ಛೇದ ಮಾಡಿ ಅಂತ ಶಾಸನ ಬರೆದು ಬಿಡ್ತಾರೆ, ಬರೆದು ಬಿಟ್ಟು ಸ್ಟ್ಯಾಂಪ್ ಹಾಕ್ಬಿಡ್ತಾರೆ, ಪಾಸ್ ಮಾಡ್ಬಿಡ್ತಾರೆ, ಆ ಗಳಿಗೆದಲ್ಲಿ ಪಾಸ್ ಮಾಡ್ಬಿಡ್ತಾರೆ ರಾಜಾಜ್ಞೆ. ಅಲ್ಲಿ ರಾಜನ ಸಂಪರ್ಕ ಇಲ್ಲ, ಅದನ್ನು ರಾಜ ಏನು ಮಾಡೋಕ್ಕಾಗಲ್ಲ, ವರ ಕೊಟ್ಟಿದ್ದಾನೆ. ಆಗ ಏನಾಯ್ತು, ಈಗ ಭಟ್ರು ಹೋಗಿ ಎಲ್ಲಿ ಇಲ್ಲಿ ವಿಶ್ವಕರ್ಮ ವಂಶಕ್ಕಿದ್ರೆ ಅವರೆಲ್ಲಗೆ ಲಕ್ಷಾಂತರ ಜನಕ್ಕೆ ಹುಡುಕಿ ಹುಡುಕಿ ಸಾಯಿಸಿದ್ದಾರೆ, ಮಕ್ಕಳಿಗೂ ಬಿಡ್ಲಿಲ್ಲ, ಹೆಣ್ಮಕ್ಳಿಗೂ ಬಿಡ್ಲಿಲ್ಲ. ಅವ್ರ ಹಿಂದೆ ಇವರು ನೋಡಿ ಅಲ್ಲೇ ಇದ್ದಾರೆ, ಅವ್ಳು ಇದ್ದಾರೆ ತೋರ್ಸಕ್ಕೆ ಇವರು ಇವ್ರ ಜನಾಂಗ. ಈ ರೀತಿ ಮಾಡ್ಬಿಟ್ಟು ನರಮೇಧ ಮಾಡಿದ್ದಾರೆ. ವಿಜ್ಞಾನ ನರಮೇಧಕ್ಕಿಂತ ನಮ್ಮ ಭಾರತ ದೇಶ ವಿಜ್ಞಾನಿಗಳ ನರಮೇಧ ಅದು, ವಿಜ್ಞಾನಿಗಳ ಮಾರ್ನಹೋಮ. ಆವಾಗ ಏನ್ ಮಾಡಿದೆ ಕೆಲವರು ಆ ಕಾಲಕ್ಕೆ ಪುಷ್ಪಕ ವಿಮಾನಗಳು ಮತ್ತೆ ಮುಂತಾದ ವಿಚಿತ್ರವಾದ ವಸ್ತುಗಳು ಯಂತ್ರಗಳಿತ್ತು ನಮ್ಮವ್ರ ಹತ್ರ. ಆ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ಕೆಲವರು ಜರ್ಮನಿ ಜಪಾನ್ ಅವರು ಮುಖ್ಯವಾದ ಗ್ರಂಥಗಳನ್ನ ಹಿಡ್ಕೊಂಡು ಹೋಗ್ಬಿಟ್ರು, ಶಿಲ್ಪಶಾಸ್ತ್ರ ಗ್ರಂಥಗಳಾಗ್ಲಿ ವೇದ ಗ್ರಂಥಗಳಾಗ್ಲಿ ಹಿಡ್ಕೊಂಡು ಹೋಗ್ಬಿಟ್ರು, ಅವರು ತಪ್ಪಿಸ್ಕೊಂಡ್ರು. ಕೆಲವರು ವಿಜ್ಞಾನಿಗಳು ಏನ್ ಮಾಡಿದ್ದಾರೆ, ಅವರು ಅವ್ರ ಕುಟುಂಬಗಳ ಸಮೇತ ಈ ನಗರಗಳು ಬಿಟ್ಟು ಕಾಡಕ್ಕೆ ಹೋಗ್ಬಿಟ್ರು, ಕಾಡುಗಳಿಗೆ ತುಂಬಾ ದೂರ ಹೋಗ್ಬಿಟ್ರು. ಕೆಲವ್ರು ಏನ್ ಮಾಡಿದ್ರೆ ಸಿಕ್ಕಾಕೊಂಡು ಸತ್ತು ಹೋಗಿದ್ದಾರೆ. ಕೆಲವ್ರು ಏನ್ ಮಾಡಿದ್ದಾರೆ, ಸಿಕ್ಕಾಕೊಂಡಿದ್ಮೇಲೆ ನಾವು ಅವರಲ್ಲಪ್ಪ ಅವ್ರ ಹತ್ರ ಕೆಲಸ ಮಾಡಿರೋರು ನಾವು ಅವರೆಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಇವರು ಹೆಸರು ವಿಚಾರ ಆಚಾರ ವಿಚಾರ ಎಲ್ಲ ಬಿಟ್ಟು ಬದುಕಿದ್ದಾರೆ ಕೆಲವರು. ಆವಾಗ ಅವರು ಭಟ್ರು ಹೇಳ್ತಾರೆ, ಅವರೆಲ್ಲ ಅಂತ ಏನ್ ಪ್ರಾಮಾಣಿಕ ಅಂತ ಹಿಂದೆ ಇರ್ತಾರಲ್ಲ ಅವರು, ಅವ್ರ ನರಿಗಳು ಅವ್ರೇನ್ ಹೇಳ್ತಾರೆ, ಮದ್ಯಪಾನ ಮಾಡಿ ನೋಡೋಣ ಮಾಡಿಸ್ತಾರೆ, ಮೀನು ಮಾಂಸ ತಿನ್ನಿ ನೋಡೋಣ ತಿನ್ನಿಸ್ತಾರೆ, ತಿಂದಾಗ ಅವ್ರು ಬಿಟ್ಟು ಹೋಗ್ತಾರೆ ಅವರು. ಈ ರೀತಿ ಈ ಎಷ್ಟು ಜನ ಈಗ ಇದಾರೋ ಇದು ಭ್ರಷ್ಟರಾಗಿ ಈ ರೀತಿ ದುರ್ವಚನಗಳೊಂದಿಗೆ ಅವರು ಈಗ ಈ ತರ ಪೀಳಿಗೆ ಈಗ ಕಾಡುಗಳಿಗೆ ಹೋಗಿದಾರಲ್ವಾ. ಇಲ್ಲಿ ನಮ್ಮ ಇತಿಹಾಸದಲ್ಲಿ ಕಾಡುಗಳಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಾಗಿದ್ದಾವೋ ಅಲ್ಲಿ ಈ ರೀತಿ ಹೋಗಿರೋರೆಲ್ಲರೂ ವಿಜ್ಞಾನಿಗಳು, ನಮ್ಮ ವಿಶ್ವಕರ್ಮ ವಂಶ ವಿಜ್ಞಾನಿಗಳು ಅಲ್ಲಿ ಕಾಡು ಜನರನ್ನು ಬಳಸ್ಕೊಂಡು ಅಲ್ಲಿ ವಿಜ್ಞಾನವಂತವಾದ ಒಂದು ಸಂಸ್ಕೃತಿ ಸುಸಂಸ್ಕೃತಿ ಬೆಳೆಸಿದ್ದಾರೆ. ಇವ್ರು ಎಲ್ಲಿಗೆ ಹೋದ್ರೆ ಅಲ್ಲಿ ವಿಜ್ಞಾನೇನೆ, ವಿಜ್ಞಾನ ಬೆಳೆಯುತ್ತೆ. ಜರ್ಮನಿ ಜಪಾನ್ ಹೋಗಿದ್ದಾರೆ ನೋಡಿ, ಎರಡು ಸತಿ ಅಣುಬಾಂಬು ಸ್ಫೋಟ ಆದರೂ ಕೂಡ ಅದು ಈಗ ಪ್ರಪಂಚದ ಮುಂದೆ ಇದೆ. ಯಾಕೆ, ಅಲ್ಲಿ ನಮ್ಮ ವಿಜ್ಞಾನ ಇದೆ, ನಮ್ಮ ಭಾರತ ದೇಶದ ವಿಜ್ಞಾನ ಇದೆ. ಅಲ್ಲಿ ಸಂಸ್ಕೃತ ಅಧಿಕಾರ ಭಾಷೆ, ನಮ್ಮ ವಿಶ್ವಕರ್ಮ ವಂಶಸ್ಥರ ಮನೆತನದ ಭಾಷೆ ಸಂಸ್ಕೃತ. ಅರ್ಥ ಆಯ್ತಾ? ಈ ರೀತಿ ಈ ತರ ಇತಿಹಾಸಗಳು ನಿಮ್ಮಂತವ್ರು ತಿಳ್ಕೋಬೇಕು. ಇದು ಇವತ್ತು ಒಳ್ಳೆ ಚರ್ಚೆ ಆಗಿದೆ ಅಂತ ಅನ್ಸುತ್ತೆ. ಈಗ ನಿಮ್ಗೆ ಏನ್ ಡೌಟ್ ಇದ್ರೆ ಈಗ ಕೇಳ್ಬಹುದು. ಒಳ್ಳೆ ಒಳ್ಳೆ ಚರ್ಚೆ, ಒಳ್ಳೆ ಚರ್ಚೆ ಆಯ್ತು. ಅದೇ ಬರೀ ನಾನು 84 ವರ್ಷಗಳಿಗೂ ಕೂಡ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ತಿಳಿಸುತ್ತಾರನೆ ಆ ವಿಶ್ವಕರ್ಮನೆ. ನನ್ನ ಚರ್ಚೆ ಆಗಿದ್ದು ನಾನು ಇಷ್ಟೊಂದು ವ್ಯಾಪಕ ಗ್ರಂಥ ಅಧ್ಯಯನ, ಇಷ್ಟೊಂದು ಗುರುಗಳ ಉಪದೇಶ ಎಲ್ಲೂ ಕೇಳಿಲ್ಲ. ಇವತ್ತೇ ಪ್ರಥಮ, ಇವತ್ತು ನನ್ನ ಬ್ರಹ್ಮಜ್ಞಾನದ ಜನ್ಮದಿನ ಅಂತ ನಾನು ಭಾವಿಸ್ಕೊಂಡೆ. ಹೌದು, ಯಾಕಂದ್ರೆ ಇದು ನಿಜವಾದ ಬ್ರಹ್ಮಜ್ಞಾನ ಇದೇನೆ. ಅದಕ್ಕೆ ನನ್ನಲ್ಲಿ ಬಂದ ಪ್ರಶ್ನೆಗಳು ಇಷ್ಟು. ಒಬ್ಬದು ದೊಡ್ಡದಾದ ಬೃಹತ್ತಾಕಾರದ ಒಂದು ಚಿತ್ರ ಇದೆ, ಅದು ಕಲ್ಲಿನ ಶಿಲ್ಪಶಿಖರ. ಅದು ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾನೆ ಮೂರ್ತಿ, ಹೇಳುದು ಯಾರಿಗೆ, ಶಿಲ್ಪಿಗೆ. ಅಲ್ಲಿ ನಿಮಗೆ ಇಡೀ ಕಲ್ಲನ್ನಷ್ಟು ತೆಗೆದುಕೊಂಡು ಶಿಲ್ಪಿ ಕೆತ್ತಿಕ್ಕಾಗತ್ತಾ? ಆಗಲ್ಲ. ನಿಮಗೆ ಯಾವುದು ಮೂರ್ತಿ ತರಿಸುತ್ತೋ, ನಿಮ್ಮ ಮನೋಮಂದಿರದೊಳಗೆ ಯಾವ್ದು ಪ್ರತಿಷ್ಠಾಪನೆ ಆಗುತ್ತೋ ಆ ಮೂರ್ತಿಯನ್ನ ನೀವು ಇದು ಮಾಡ್ತೀರಿ. ಇನ್ನು ಉಳಿದೆಲ್ಲರೂ ಕೂಡ ಏನು ದೇವ ಮಂದಿರಕ್ಕೆ ನಿರ್ಮಾಣ ಅಥವಾ
ಬುನಾದಿಗೆ, ಕಟ್ಟಡಕ್ಕೆ, ಗೋಪುರಕ್ಕೆ, ಮೇಲೆ ಇರ್ತಕ್ಕಂಥ ಎಲ್ಲವೂ ಆಗ್ತದೆ. ಆದ್ರೆ ಮೂರ್ತಿ ಮಾತ್ರ ಗರ್ಭಶಾಲೆ, ಗರ್ಭಗುಡಿ ಒಳಗೆ ಮಾತ್ರ ಏಕಶಿಲಾ ಮೂರ್ತಿ ಇರ್ತದೆ. ಈ ರೀತಿಯ ಕಲ್ಪನೆಗಳನ್ನ ನಾನು ಚರ್ಚೆ ಮಾಡಿದೆ ಯಾರೊಟ್ಟಿಗೆ, ನಮ್ಮ ಕೃಷ್ಣಾಚಾರ್ಯರ ಜೊತೆ ಚರ್ಚೆ ಮಾಡಿದ್ರೆ ಮೂಲ ಸಂಪ್ರದಾಯ ಮತ್ತೆ ಅವರ ಗುರುದೀಕ್ಷೆ ಪಡ್ಕೊಂಡು ಅವ್ರ ಶಿಲ್ಪಿ ಹೇಗೆ ಆಗ್ತಾರೆ, ಅವರಿಂದ ಏನು ಸಾಧ್ಯತೆಗಳಿದಾವೆ ಅದು ನಾನು ನಿಖರವಾಗಿ ತೆಗೆದುಕೊಂಡು ಸ್ವಲ್ಪ ಬರಹಕ್ಕೆ ಬರಬೇಕು ಅಂತ ಅನ್ಕೊಂಡು ನಿಜ ಗುರು ಇಷ್ಟು ಚರ್ಚೆ ನಾವು ಮಾಡ್ಕೊಂಡಿದ್ವಿ ಮೊದಲು. ಇವತ್ತು ನಮ್ಮ ಗುರುಗಳ ಹುಟ್ಟುಹಬ್ಬ, ನಮ್ಮ ಗುರುಗಳ ಡಾಕ್ಟರ್ ಜಿ ಜ್ಞಾನಾನಂದ ಅವರ ಹುಟ್ಟುಹಬ್ಬ ನೋಡಿ, ಅವರ ಹುಟ್ಟುಹಬ್ಬ ದಿನ ಈ ರೀತಿ ಪ್ರವಚನ ನನ್ನ ಕಡೆಯಿಂದ ಬಂತು. ಇದು ಈ ಈ ಏನು ನಿಮ್ಗೆ ಪ್ರವಚನ ಮಾಡಿದನೋ, ಇದು ನಮ್ಮ ಗುರುಗಳ ಪಾದಗಳಿಗೆ ಅಂಕಿತ ಮಾಡ್ತಾ ಇದ್ದೇನೆ. ಒಂದು ಇದಿಷ್ಟೆಲ್ಲ ಪ್ರಜ್ಞೆ ಬರೋದಕ್ಕೆ ಕಾರಣ ನಮ್ಮ ಗುರುಗಳೇ. ಅವರು ಶಿಲ್ಪಶಾಸ್ತ್ರ ಹೇಳ್ಕೊಟ್ಟಿದ್ದಾರೆ, ಅವ್ರ ಕೃಪೆಯಿಂದ, ಪರಮಾತ್ಮ ವಿಶ್ವಕರ್ಮ ಅನುಗ್ರಹದಿಂದ, ವೀರಬ್ರಹ್ಮೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಇಷ್ಟು ಶಾಸ್ತ್ರಗಳು ಓದೋಕೆ ಅವಕಾಶ ಬಂದಿತ್ತು. ನಮ್ಗೆ ಸಿಕ್ಕಿರೋ ಗುರುಗಳೆಲ್ಲರೂ ಕೂಡ ತುಂಬಾ ತುಂಬಾ ದೊಡ್ಡ ಸ್ಕಾಲರ್ಸ್ ನೋಡಿ. ಡಾಕ್ಟರ್ ಜಿ ಜ್ಞಾನಾನಂದ ಅವರು ಅಂದ್ರೆ ನಮ್ಮ ಇಡೀ ಕರ್ನಾಟಕಕ್ಕೆ ಪಿತಾಮಹರು ಶಿಲ್ಪಶಾಸ್ತ್ರದಲ್ಲಿ. ನಂತರ ಈಗಿನ ಸದ್ಯಕ್ಕೆ ಒಬ್ಬ ಗುರುಗಳಿದ್ದಾರೆ, ಡಾಕ್ಟರ್ ಚಂದ್ರಪಾಟಿ ನಾಗವರ ಪ್ರಸಾದ್ ರಾವ್ ಅಂತ. ಅವರು ನಮ್ಮ ಇಡೀ ಭಾರತ ದೇಶದಲ್ಲಿ ಇರುವಂತಹ ಸಂಸ್ಕೃತ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ, ಕೊನೆಯಲ್ಲಿ ಪುರಿ ನಗರ ಇದೆಲ್ವಾ ಒಡಿಶಾದಲ್ಲಿ, ಅಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. ಅವರು ಈಗ ವೇದಗಳಲ್ಲಿ ಏನೇ ಡೌಟ್ ಇದ್ರು ನಾನು ಅವ್ರಿಗೆ ಕೇಳ್ತೀನಿ, ಅವರು ಚೆನ್ನಾಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಈ ರೀತಿ ಮತ್ತೆ ನಮ್ಮ ವೇದಾಂತ ಹೇಳಿರುವಂತಹ ಪೂಜ್ಯ ಗುರುಗಳು ವಿಶ್ವಕರ್ಮ ಐಕ್ಯ ಆಗಿದ್ದಾರೆ, ಅವರು ಶಿವಾತ್ಮಾನಂದ ಸರಸ್ವತಿಗಳು. ಇವತ್ತು ನಮ್ಮ ಗುರುಗಳು ಹುಟ್ಟು ಹಬ್ಬ ಸಂದರ್ಭದಿಂದ ಈ ಭಗವಂತ ನನಗೆ ಈ ಒಂದು ಇಷ್ಟೆಲ್ಲ ಜ್ಞಾನ ಹಂಚಿಕೊಳ್ಳುವ ಅವಕಾಶ ಕೊಟ್ಟಿದ್ದಾರೆ. ನಾವು ಪುಣ್ಯಶಾಲೆಗಳು ಗೊತ್ತೇ, ನಾವು ಪುಣ್ಯಶಾಲೆಗಳು ಭಾಗ್ಯಶಾಲೆಗಳು, ಅದ್ ಯಾವ ಜನ್ಮದ ಸಂಸರ್ಗ ಇವತ್ತು ಇವತ್ತು ಹೇಳ್ಕೊಂಡ್ಬಂದಿದೆ ನಿಜಕ್ಕೂ ಕೂಡ. ನಾವು ಇವತ್ತು ನೋಡ್ರಿ ಮಠದಲ್ಲಿ ಅದೇ ರುದ್ರಾದಯನ ಮಾಡಿದ್ರು ಯಮಕ ಚಮಕ ಅಂದ್ರಿ, ಇವಾಗ ನನಗೆ ಯಮಕ ಚಮಕ ಪರಿಕಲ್ಪನೆ ಹೇಗಿದೆ? ನೀವು ಮೂಲ ವೇದ ಹಿಡ್ಕೊಂಡು ನೋಡಿ, ಮೂಲ ವೇದ ತೆಗೆದು ನೋಡಿ, ನಮ್ ರುದ್ರಮು ನಮಕ ನಂತರ ವಿಶ್ವಕರ್ಮ ಸೂಕ್ತ, ವಿಶ್ವಕರ್ಮ ಸೂಕ್ತ ನಂತರ ಚಮಕ. ಈ ವಿಶ್ವಕರ್ಮ ಸೂಕ್ತ ಯಾಕೆ ನೀವು ಬಿಡ್ತಾ ಇದ್ರಿ ಅಂತ ಕೇಳ್ಬೇಕಿತ್ತು ನೀವು. ನಿಮ್ಗೆ ಯಾಕೆ ಗೊತ್ತಿಲ್ಲ? ಈಗ ಮೇಲೆ ಯಾರಾಗಾದ್ರೂ ಕೇಳಿ, ರುದ್ರಂ ನಮಕಂ ನಮಕ ನಂತರ ವಿಶ್ವಕರ್ಮ ಸೂಕ್ತ ಇದೆ ಅಲ್ವಾ ವೇದದಲ್ಲಿ, ನೀವು ಯಾಕೆ ಬಿಟ್ಟೆ ಹೇಳ್ತಾ ಇದ್ರಿ ಅಂತ ನೀವು ಕೇಳ್ಬೇಕು. ರುದ್ರಪಟನ ಮಾಡಿದ್ರು ಇವತ್ತು, ಅಭಿಷೇಕ ಮಾಡಿದ್ವಿ ನಾವು. ಇವತ್ತು ಬಹಳ ಆನಂದ, ಅಲ್ಲಿ ಮಠದಲ್ಲಿ ಎಷ್ಟೋ ದಿನಗಳು ಮಾಡಿದ್ದಕ್ಕಿಂತ ಇವತ್ತು ಬಹಳ ಆನಂದ ಆಯ್ತು, ಬಹಳ ಆನಂದ ಆದ್ ನೋಡಿ. ಇವತ್ತು ಆನಂದಕ್ಕೆ ಅದು ಎಲ್ಲೋ ಒಂದು ರೀತಿಯ ಸೂಕ್ಷ್ಮತೆಯನ್ನು ನಮಗೆ ಸ್ಪರ್ಶ ಆಗ್ಲಿಕ್ಕೆ, ಸೂಕ್ಷ್ಮತೆಯ ಸ್ಪರ್ಶ ಆಗ್ಲಿಕ್ಕೆ ಇವತ್ತು ನೀವು ಗುರುಗಳು ನಮಗೆ ಸಿಕ್ಕ್ರಿ ಅಂತ ಹೇಳಿ. ಎಲ್ಲ ಪರಮಾತ್ಮ ಅನುಗ್ರಹ, ವಿಶ್ವಕರ್ಮ ಅನುಗ್ರಹ. ಗುರುಗಳೇ ತಮ್ಮನ್ನ ನಾನು ಪದೇ ಪದೇ ಸಂಪರ್ಕ ಮಾಡ್ತೀವಿ, ಮಾಡಿ ಮಾಡಿ, ನಿಮ್ಗೆ ಯಾವುದೇ ಸಂದೇಹ ಇದ್ರೆ ಕೇಳ್ಬಹುದು. ಆದಷ್ಟು ನಿಮ್ಮ ಸಂದೇಹಗಳ ನಿವೃತ್ತಿ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ವಿಶ್ವಕರ್ಮ ನನಗೆ ಈ ಗ್ರಂಥ ರಚನೆಗೆ ನಿಮ್ಮ ಮೂಲ ಮಾರ್ಗದರ್ಶನ. ಖಂಡಿತ ಖಂಡಿತ, ನನ್ನ ಆದಷ್ಟು ಸಹಾಯ ನಿಮ್ಗೆ ಮಾಡ್ತೀನಿ. ಸಂಪರ್ಕ ನಂಬರ್ ನಂಬರ್ ಬರ್ಕೊಳ್ತೀರಾ? ಕೃಷ್ಣಾಚಾರ್ಯ, ನಿಮ್ಮ ಹೆಸರು ಕೃಷ್ಣಾಚಾರ್ಯ ಅಲ್ವಾ? ನಿಮ್ಗೆ ಅವ್ರು ಕೊಡ್ತಾರೆ. ಮತ್ತೆ ಮಾತಾಡ.